ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ ಮೊದಲನೇದಾಗಿ ನಮ್ಮ ತಂದೆಯಾದ ದೇವರ ನಾಮದಲ್ಲಿಯೂ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲರಿಗೂ ನಾವು ವಂದನೆ ಸಲ್ಲಿಸುತ್ತೇನೆ ಸೊ ಇದುವರೆಗೂ ನಮ್ಮನ್ನು ಸುರಕ್ಷಿತವಾಗಿ ಕಾದು ಕಾಪಾಡಿದ ನಮ್ಮ ತಂದೆಯಾದ ದೇವರಿಗೆ ನಾವೆಲ್ಲರೂ ವಂದನೆಗಳನ್ನು ಹೇಳ್ಕೊಳ್ಳೋಣ ಸೊ ನಾವು ಪಾಠಕ್ಕೆ ಹೋಗೋಣ ಸೊ ಫಸ್ಟ್ ಈ ಪಾಠದ ಒಂದು ಹೆಡ್ಡಿಂಗ್ ಏನಪ್ಪಾ ಅಂದ್ರೆ ದಿ ಟೂ ಫೋಲ್ಡ್ ಆಬ್ಜೆಕ್ಟ್ ಆಫ್ ಗಾಸ್ಪಲ್ ಪ್ರೀಚಿಂಗ್ ಅಂತ ಅಂದ್ರೆ ಈ ಸುವಾರ್ತೆಯನ್ನು ಸಾರುತ್ತೀವಲ್ಲ ಆ ಸುವಾರ್ತೆಯನ್ನು ಸಾರುವುದಕ್ಕೆ ಇರುವ ಎರಡು ಉದ್ದೇಶಗಳು ಅಂತ ಇಲ್ಲಿ ನೋಡ್ತೀವಿ ದಿ ಟೂ ಫೋಲ್ಡ್ ಆಬ್ಜೆಕ್ಟ್ ಆಫ್ ಗಾಸ್ಪಲ್ ಪ್ರೀಚಿಂಗ್ ಅಂತ ಸೊ ಈಗ ನಮಗೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿದೆ ಕ್ರೈಸ್ತ ಸುವಾರ್ಥಿಕರು ಅಂದ್ರೆ ಮಿಷನರೀಸು ಸೊ ಬ್ಯಾಬಲ್ ಅಲ್ಲಿ ನಾವು ನೋಡ್ತೀವಿ ಸೊ ಅವ್ರೆಲ್ಲಾರು ಏನ್ ಮಾಡ್ತಾರೆ ಎಲ್ರು ಸುವಾರ್ತೆ ಸಾರ್ತಾರೆ ಸೊ ಏನಂತ ಸುವಾರ್ತೆ ಸಾರ್ತಾರೆ ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕರಾಗಿ ಅಂಗೀಕರಿಸ್ಕೊಳ್ಳಿ ಅಂಗೀಕರಿಸಿದ್ರೆ ಈಗ ಈ ಭೂಮಿಲ್ ಏನಾಗುತ್ತೆ ಆಶೀರ್ವಾದ ಸಿಗುತ್ತೆ ನಿಮ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ ಆಮೇಲೆ ದೇವ್ ನಿಮ್ಗೆ ಏನೆಲ್ಲ ಕೊಡ್ತಾರೆ ಎಲ್ಲಾ ವಿಧವಾದ ಕಾರು ಬಂಗ್ಲೆ ಒಳ್ಳೆ ಕೆಲಸ ಒಳ್ಳೆ ಲೈಫ್ ಎಲ್ಲಾ ಕೊಡ್ತಾರೆ ಅಂತ ಆ ರೀತಿ ಅವ್ರ ಏನ್ ಮಾಡ್ತಾರೆ ಸುವಾರ್ತೆ ಸರ್ ಅಷ್ಟು ಮಾತ್ರ ಅಲ್ಲ ನೀವು ಪರಲೋಕಕ್ಕೆ ಹೋಗ್ತೀರಾ ಯಾವಾಗ ಯೇಸು ಸ್ವಾಮಿ ಎರಡನೇ ಬರೋಕೆ ಬರ್ತಾರೆ ಅವಾಗ ಅವ್ರ ಜೊತೆ ನೀವು ಪರಲೋಕಕ್ಕೆ ಹೋಗ್ತೀರಾ ಪರಲೋಕದಲ್ಲಿ ಏನಿರುತ್ತೆ ಹೌದು ಅಲ್ಲಿ ರೋಡು ಮನೆ ಎಲ್ಲಾನು ಗೋಲ್ಡ್ ಅಲ್ಲೇ ಅದು ನಿರ್ಮಿತವಾಗಿರುತ್ತೆ ಅಲ್ಲಿ ದೇವ್ ಸಾವಿರ ಲಕ್ಷಾನ್ ಗಟ್ಟಲೆ ಕೋಟ್ಯಾನು ಕೋಟಿ ದೇವ್ ಉರ್ತಿರ್ತಾರೆ ನಾವೆಲ್ಲರೂ ಸರಿಯಾರ ಅಲ್ಲಿ ದೇವ್ರನ್ನ ಯಾವಾಗ್ಲೂ ಸ್ತುತಿಸ್ಬೋದು ಆರಾಧಿಸಬಹುದು ದೇವ್ರ ಜೊತೆ ಸಂತೋಷವಾಗಿರ್ಬಹುದು ಅಷ್ಟೇ ಅಲ್ವಾ ಅದೇ ನಮ್ಮ ಪರಲೋಕದಲ್ಲಿ ಮಾಡೋ ಕೆಲಸ ಸರಿ ಒಂದ್ ವೇಳೆ ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕರಾಗಿ ಅಂಗೀಕರಿಸಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ನಾವ್ ಹೋಗ್ತೀವಿ ಅಂತ ಹೇಳ್ತಾರ ಅವರು ನರಕ ಸೊ ನರಕದಲ್ಲಿ ಏನಿದೆ ಬೆಂಕಿ ಇದೆ ಅದು ಎಂತ ಬೆಂಕಿ ಅಂದ್ರೆ ಅದು ಆರದೆ ಇರುವ ಬೆಂಕಿ ಅಲ್ಲಿ ಬೆಂಕಿ ಆರುದಿಲ್ಲ ಆಮೇಲೆ ಹುಳ ಸಾಯೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇನ್ಚಾರ್ಜ್ ಯಾರಂತೆ ಸೈತಾನನೇ ಇನ್ಚಾರ್ಜ್ ಸೊ ಅವ್ರ ಏನ್ ಮಾಡ್ತಾರೆ ನಮ್ಮನ್ನ ಆ ಬೆಂಕಿಯಲ್ಲಿ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಆಗದೇ ಇರೋ ತರ ನೋಡ್ಕೊಳ್ಳೋದೆ ಅವ್ರ ಕೆಲಸ ಅಂತ ಸುವಾರ್ತೆ ಸಾರ್ತಾರೆ ಅಲ್ವಾ ಸೊ ಇದು ಜನರಲ್ ಆಗಿ ಮಿಷಿನರೀಸ್ ಕ್ರಿಶ್ಚಿಯನ್ ಮಿಷನರಿಸು ಅವ್ರು ಸಾರುವ ಸಾಾರ್ತೆ ಅಂತ ನೋಡ್ತೀವಿ ಸರಿ ಈಗ ಇವೆಲ್ಲ ಎಲ್ಲಿಂದ ಬಂತು ಅಂತ ನಾವು ನೋಡಿದ್ರೆ ಇದೆಲ್ಲ ಯೂಶಲ್ ಆಗಿ ಆ ಡಾರ್ಕ್ ಏಜಸ್ ಅಂತ ನಾವು ನೋಡ್ತೀವಿ ಅಲ್ವಾ ಆ ಕತ್ತಲೆ ಯುಗದಲ್ಲಿ ಆ ಪೋಪ್ ಅವರು ಏನ್ ಮಾಡಿದ್ರು ಅಂದ್ರೆ ಈ ರೀತಿ ತಪ್ಪಾದ ಬೋಧನೆಗಳನ್ನು ಅವರು ಮಾಡಿದ್ರು ಅಂತ ನೋಡ್ತೀವಿ ಸೊ ಏನಾಯ್ತು ಅಂದ್ರೆ ಈ ರೀತಿಯಾದ ತಪ್ಪಾದ ಬೋಧನೆ ಎಲ್ಲಾ ಉಂಟಾಯ್ತು ಅದನ್ನೇ ಎಲ್ಲಾ ಕ್ರೈಸ್ತರು ನಂಬಿಕೊಂಡಿದ್ದಾರೆ ಅಂತ ನಾವು ನೋಡ್ತೀವಿ ಸೊ ಇದು ನಮ್ಗೆ ಗೊತ್ತಿದೆ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಫೈವ್ ತರ್ಟಿ ನೈನ್ ಏಡಿ ಅವಾಗಿಂದ ಆ ಪೋಪ್ ಅವರು ಆಲ್ವಿಕ್ ಯಾವಾಗ ಅವರು ಅದು ಪೀಕಲ್ ಬಂತು ಅವಾಗಿಂದ ಸ್ಟಾರ್ಟ್ ಆಗಿ ಸಾವಿರದ ಇನ್ನೂರ ಅರವತ್ತು ವರ್ಷ ಅಂದ್ರೆ ಟೋಟಲ್ ಏಳ್ನೂರ ತೊಂಬತ್ತೊಂಬತ್ತು ವರ್ಷ ಒಳಗೆ ಏನ್ ಮಾಡಿದ್ರು ಅವರು ಈ ಡಾರ್ಕ್ ಏಜಸ್ ಇತ್ತು ಅದ್ರಲ್ಲಿ ಅವ್ರು ಏನ್ ಮಾಡಿದ್ರು ಈ ರೀತಿಯಾದ ತಪ್ಪಾದ ಬೋಧನೆಲ್ಲ ಇದ್ ಮಾಡಿದ್ರು ಬಟ್ ಅದಾದ್ಮೇಲೆ ಬೈಬಲ್ ಪ್ರಿಂಟ್ ಆಯ್ತು ಆಮೇಲೆ ಎಲ್ರ ಕೈಲೂ ಬೈಬಲ್ ಸಿಕ್ತು ಅಂತ ನಾವು ನೋಡ್ತೀವಿ ಸರಿ ಈಗ ಸುವಾರ್ತೆ ಈ ನಿ ಸುವಾರ್ತೆ ಅಂದ್ರೆ ಏನು ಇದರ ನಿಜವಾದ ಅರ್ಥ ಏನು ಈಗ ಯೇಸು ಕ್ರಿಸ್ತರು ಸುವಾರ್ತೆ ಸಾರಿದ್ರು ಅಲ್ವಾ ಅಪ್ಪೋಸ್ತಲರು ಸುವಾರ್ತೆ ಸಾರಿದ್ರು ಅದಾದ್ಮೇಲೆ ಅನೇಕ ದೇವರ ಮಕ್ಕಳು ಸುವಾರ್ತೆ ಸಾರಿದ್ದಾರೆ ಈಗ ಸುವಾರ್ತೆ ಅಂದ್ರೆ ಏನು ಅದರ ಉದ್ದೇಶ ಏನು ಓಕೆ ಸೊ ಇವಾಗ ಸುವಾರ್ತೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನಾವು ನೋಡಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಸುವಾರ್ಥ ಯುಗದಿಂದ ಸ್ಟಾರ್ಟ್ ಆಯ್ತು ಅಂತ ನಾವ್ ಹೇಳ್ಬೋದು ಅಲ್ವರಾ ಸೊ ಸುವಾರ್ತಿ ಯುಗ ಯಾಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಯಾವಾಗ ಯೇಸು ಸ್ವಾಮಿ ತನ್ನ ಮೊದಲನೇ ಬರೋಕೆ ಬಂದ್ರು ಅವಾಗಲೇ ಸುವಾರ್ತ ಯುಗ ಸ್ಟಾರ್ಟ್ ಆಯ್ತು ಅಂತ ನಾವ್ ನೋಡ್ಬೇಕು ಸೊ ಈಗ ಸುವಾರ್ತೆ ಯುಗದ ಆರಂಭದಲ್ಲಿ ನಮ್ಮ ಯೇಸು ಸ್ವಾಮಿನ ಏನ್ ಮಾಡಿದ್ದಾರೆ ಸುವಾರ್ತೆ ಸಾರಿದ್ದಾರೆ ಅಲ್ವಾ ಅದನ್ನೇ ನಾವು ಮತ್ತಾಯ ನಾಲ್ಕು ಹದಿನೇಳರಲ್ಲಿ ನಾವು ಓದ್ತೀವಿ ಮಾಕೆ ಹೋದನ ಮತ್ತಾಯ ನಾಲ್ಕು ಹದಿನೇಳು ಅಂದಿನಿಂದ ಏಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ನೋಡಿದ್ರ ಇದೇ ಸುವಾರ್ತೆ ಅಂತ ನೋಡ್ತೀವಿ ಏನ್ ಸುವಾರ್ತೆ ಅಂದ್ರೆ ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಸೊ ಇನ್ನೊಂದು ವಾಕ್ಯ ಮಾರ್ಕ್ ಒಂದು ಹದಿನೈದು ಮಾರ್ಕ್ ಒಂದು ಹದಿನೈದು ಕಾಲ ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಮಾಡೋದ್ ನಾವು ನೋಡ್ತೀವಿ ಸೊ ಮತ್ತೆ ನಾಲ್ಕು ನೋಡ್ತೀವಿ ಅಂದ್ರೆ ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆ ತಿರುಗಿಕೊಳ್ಳಿರಿ ಅಂತ ಅದೇ ನಾವು ಮಾರ್ಕ್ ಒಂದು ಅದರಲ್ಲಿ ನಾವೇನ್ ನೋಡ್ತೀವಿ ಕಾಲವು ಪರಿಪೂರ್ಣವಾಯಿತು ದೇವರ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಅಂತ ಇದೆ ಆಯ್ತಾ ಸೊ ಇನ್ನೊಂದು ವಾಕ್ಯದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಲೂಕ ನಾಲ್ಕು ನಲ್ವತ್ ಮೂರು ಆದರೆ ಆತನು ಅವರಿಗೆ ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ ಇದಕ್ಕಾಗಿಯೇ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು ನೋಡಿ ಈಗ ಯೇಸು ಸ್ವಾಮಿನ ಬಂದ್ರು ಅವರು ಸುವಾರ್ತೆ ಸಾರಿದ್ರು ಸೊ ಈ ಮೂರು ವಾಕ್ಯದಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಅವರು ಸುವಾರ್ತೆ ಸಾರಬೇಕಾದ್ರೆ ಅವ್ರ ಉದ್ದೇಶನ ಏನಂದ್ರೆ ನಾನು ಸುವಾರ್ತೆ ಸಾರಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳ್ತಾರೆ ಈಗ ನಾವು ನಮ್ಮ ಆಧಾರ ವಾಕ್ಯಕ್ಕೆ ಬರೋಣ ಮತ್ತ ಇಪ್ಪತ್ನಾಲ್ಕು ವಾಕ್ಯ ಹದಿನಾಲ್ಕು ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು ಆಗ ಅಂತ್ಯವೂ ಬರುವುದು ನೋಡಿದ್ರ ಸೊ ಇದನ್ನೇ ನಾವು ಕೆಜೆ ನಾವು ನೋಡಿದ್ರೆ ದಿಸ್ ಗಾಸ್ಪಲ್ ಆಫ್ ದ ಕಿಂಗ್ಡಮ್ ಶಾಲ್ ಬಿ ಪ್ರೀಚ್ ಇನ್ ಆಲ್ ದ ವರ್ಡ್ ಫಾರ್ ಎ ವಿತ್ನೆಸ್ ಅಂಡ್ ಟು ಆಲ್ ನೇಷನ್ಸ್ ಅಂಡ್ ದೆನ್ ಶಾಲ್ ದಿ ಎಂಡ್ ಕಮ್ ಅಂತಿದೆ ಅಂದ್ರೆ ಪರಲೋಕ ರಾಜ್ಯದ ಈ ಸ್ವಾರ್ಥೆಯು ಲೋಕದಲ್ಲೆಲ್ಲ ಲೋಕದಲ್ಲೆಲ್ಲ ಅಂದ್ರೆ ಎಲ್ಲೆಲ್ಲಿ ಅಂತ ನಾವ್ ಹೇಳ್ಬೋದು ಎಲ್ಲಾ ಸ್ಥಳದಲ್ಲಿಯೂ ಅದು ಇಂಡಿಯಾ ಆಗಿರ್ಬೋದು ಆಫ್ರಿಕಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಎಲ್ಲಾ ಕಡೆನು ಆಯ್ತರಾ ಎಲ್ಲಾ ಜನಾಂಗಗಳಿಗೆ ಎಲ್ಲಾ ಜನಾಂಗ ಅಂದ್ರೆ ಎಲ್ಲಾ ಜಾತಿ ಮಕ್ಕಳು ಅಲ್ವರ ಅವ್ರು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಪಾರಸಿ ಯಾರು ಬೇಕಾದ ಆಗಿರ್ಬೋದು ಎಲ್ಲಾ ಜನಾಂಗಗಳಿಗೆ ಏನಾಗಿ ಸಾರಲ್ಪಡ್ಬೋದು ಸಾಕ್ಷಿಗಾಗಿ ಸಾರಲ್ಪಡ್ಬೋದು ಅಂದ್ರೆ ಅವ್ರನ್ನ ಅದನ್ನ ಕೇಳಿಸ್ಕೋಬೇಕು ಅಷ್ಟೇ ಫಸ್ಟ್ ಪಾಯಿಂಟ್ ಅಲ್ವರ ತರುವಾಯ ಅಂತ್ಯ ಬರುವುದು ಅಂತ ಬರು ನೋಡ್ತೀವಿ ಇಲ್ಲಿ ಸೊ ನಮ್ಮ ಈ ಆಧಾರ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯಶು ಕ್ರಿಸ್ತ ಏನ್ ಮಾಡ್ತಾರೆ ಅವ್ರು ಸುವಾರ್ತೆ ಸಾರ್ತಾರಲ್ಲ ಆ ಸಂದೇಶದ ಉದ್ದೇಶವನ್ನು ಕುರಿತು ಈ ವಾಕ್ಯದಲ್ಲಿ ಅಂತ ನಾವು ನೋಡ್ತೀವಿ ಅಂದ್ರೆ ಈ ಕ್ರಿಸ್ತನ ಉದ್ದೇಶಕ್ಕೂ ಈಗೆ ಎಲ್ಲಾ ಲೋಕದಲ್ಲಿ ಸುವಾರ್ಥಿಕರೆಲ್ಲ ಸಹ ಸುವಾರ್ತೆ ಸಾರ್ತಾರಲ್ಲ ಅವ್ರಿಗೂ ತುಂಬಾನೇ ವ್ಯತ್ಯಾಸ ಇದೆ ಅಂತ ನಾವು ನೋಡ್ತೀವಿ ಸೊ ಏನ್ ವ್ಯತ್ಯಾಸ ಇದೆ ಅಂತ ನಾವು ಈಗಾಗ್ಲೇ ನಾವು ನೋಡಿದೀವಿ ಸೊ ಅನೇಕರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಈ ಸುವಾರ್ತೆ ಉದ್ದೇಶ ಏನಂದ್ರೆ ಈ ಲೋಕದಲ್ಲಿರುವ ಎಲ್ಲಾ ಜನರನ್ನು ಏನ್ ಮಾಡ್ಬೇಕು ಕನ್ವರ್ಟ್ ಮಾಡಬೇಕು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಬೇಕು ಮತಾಂತರ ಮಾಡಬೇಕು ಅಂತ ಆದ್ರೆ ನಮ್ಗೆ ಬೈಬಲಲ್ಲಿ ಆ ರೀತಿ ಹೇಳೋದಿಲ್ಲ ಅಂತ ನಾವು ನೋಡ್ತೀವಿ ಸೊ ನಮ್ಮ ಆಧಾರ ವಾಕ್ಯದಲ್ಲಿ ಈ ಲೋಕವು ಅಂತ್ಯವಾಗುತ್ತೆ ಅಂತ ಹೇಳ್ತಾ ಇಲ್ಲ ಅಲ್ವರಾ ಇಲ್ಲಿ ನಾವೇನ್ ನೋಡಿದ್ವಿ ತರುವಾಯ ಅಂತ್ಯ ಬರಬಹುದು ಅಂತ ಇಲ್ಲಿ ಅಂತ್ಯ ಬರುವುದಂತ ತಕ್ಷಣ ಎಲ್ಲಾರು ಏನ್ಕೊಂಡ್ಬಿಟ್ಟಿದ್ದಾರೆ ಈ ಲೋಕನೇ ಅಂತ್ಯ ಆಗುತ್ತೆ ಅಂತ ಈ ಲೋಕ ಅಂದ್ರೆ ಏನು ಈ ಭೂಮಿ ಈ ಭೂಮಿ ಏನಾಗುತ್ತಂತೆ ನಾಶ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ ಸೊ ಹಾಗೇನ ಈ ಬೈಬಲ್ ಅಲ್ಲಿ ಹೇಳ್ತಾ ಇಲ್ಲ ಅಂತ ನಾವು ನೋಡ್ತೀವಿ ಆದ್ರೆ ಈ ಸುವಾರ್ತೆ ಸಾರುವುದು ಅಂತ್ಯ ಆಗುತ್ತೆ ಅಲ್ವ ಈ ಭೂಮಿ ಅಂತ್ಯ ಆಗಲ್ಲ ಈ ಭೂಮಿ ನಾಶ ಆಗಲ್ಲ ಇವಾಗ ನಾವು ಸುವಾರ್ತೆ ಸಾರ್ತಾ ಇದ್ದೀವಲ್ಲ ಅದು ಏನಾಗುತ್ತೆ ಅಂತ್ಯ ಆಗುತ್ತೆ ಅಂತ ನಾನ್ ನೋಡ್ತೀವಿ ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತು ಯೇಸು ಕ್ರಿಸ್ತ ಮೊದಲನೇ ಬರ್ಬೇಕು ಸುವಾರ್ತೆ ಸ್ಟಾರ್ಟ್ ಆಯ್ತು ಸೊ ಇದು ಯಾವಾಗ ಅಂತ್ಯ ಆಗುತ್ತೆ ಈಗ ಎರಡನೇ ಬರುವಿಕೆಯಲ್ಲಿ ಇನ್ನೂ ಸ್ವಲ್ಪನೇ ಸ್ವಲ್ಪ ಕಾಲದಲ್ಲಿ ಏನಾಗುತ್ತೆ ಅಂತ್ಯ ಆಗುತ್ತೆ ಅಂತ ನಾವು ನೋಡ್ತೀವಿ ಸೊ ಈ ಸುವಾರ್ತೆ ಅದು ಕೆಲಸ ಏನಾಗುತ್ತೆ ಅಂದ್ರೆ ನೆರವೇರುತ್ತೆ ಈ ಸುವಾರ್ತೆ ಸಾರ್ತೀವಲ್ಲ ಆ ಸಾರುವ ಕೆಲಸ ಏನಾಗುತ್ತೆ ನೆರವೇರುತ್ತೆ ನೆರವೇರ್ ಮುಗಿದ್ಮೇಲೆ ಏನಾಗುತ್ತೆ ಅಂದ್ರೆ ಆ ಸುವಾರ್ತೆ ಸಾರುವ ಕೆಲಸ ನೆರವೇರುತ್ತೆ ಅಂತ ನಾವು ನೋಡ್ತೀವಿ ಅದು ಅಂತ್ಯ ಆಗುತ್ತೆ ಓಕೆ ಅದಾದ್ಮೇಲೆ ಏನಾಗುತ್ತಂದ್ರೆ ಲೋಕದಲ್ಲಿ ಏನಾಗುತ್ತೆ ಅಂದ್ರೆ ಅದು ಕ್ರಿಶ್ಚಿಯನ್ ಒಂದು ಒಂದು ಸೊ ಇವಾಗ ಇನ್ನೊಂದು ವಿಚಾರ ನಾವೇನ್ ನೋಡ್ತೀವಿ ಅಂದ್ರೆ ಈ ರಾಜ್ಯದ ಸುವಾರ್ತೆ ಅಲ್ವಾ ಇವತ್ತ ನಾವೇನು ಅಂದ್ರೆ ರಾಜ್ಯದ ಸುವಾರ್ತೆ ಏನಾಗುತ್ತೆ ಅಂತ್ಯ ಆಗುತ್ತೆ ಅಂತ ನೋಡ್ತೀವಿ ಇವಾಗ ರಾಜ್ಯದ ಸುವಾರ್ತೆ ಮತ್ತು ಸ್ವತಃ ರಾಜ್ಯ ಇದೆರಡಕ್ಕೂ ಡಿಫ್ರೆನ್ಸ್ ಇರೋದನ್ನ ನಾವು ಫಸ್ಟ್ ನಾವು ಗಮನಿಸಬೇಕು ಸೊ ದಿ ಗಾಸ್ಪಲ್ ಆಫ್ ದ ಕಿಂಗ್ಡಮ್ ಅಂಡ್ ದಿ ಗಾಡ್ಸ್ ಗಾಸ್ಪಲ್ ಇಟ್ಸೆಲ್ಫ್ ಇದೆರಡಕ್ಕೂ ವ್ಯತ್ಯಾಸ ಇರೋದನ್ನ ನೋಡ್ತೀವಿ ಸೊ ಈ ಗಾಸ್ಬಲ್ ಆಫ್ ದ ಕಿಂಗ್ಡಮ್ ಅಂದ್ರೆ ಈ ಸುವಾರ್ತೆಯ ಸಂದೇಶ ಏನಿದೆ ಅದಕ್ಕೂ ಆ ರಾಜ್ಯಕ್ಕೂ ವ್ಯತ್ಯಾಸ ಇದೆ ಅಂತ ನಾವು ನೋಡ್ತೀವಿ ಏನ್ ವ್ಯತ್ಯಾಸ ಇದೆ ಅಂದ್ರೆ ಇವಾಗ ಒಂದು ಎಕ್ಸಾಂಪಲ್ ನಾವು ನೋಡ್ಬೋದು ಇವಾಗ ಈ ಏರಿಯಾದಲ್ಲಿ ಇವಾಗ ಒಂದು ಒಳ್ಳೆ ಶೋರೂಮ್ ಇವಾಗ ಓಪನ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಮುಂದಿನ ತಿಂಗಳು ಡಿಸೆಂಬರ್ ಫಸ್ಟ್ ವೀಕಲ್ಲಿ ಓಪನ್ ಆಗ್ತಾ ಇದೆ ಸೊ ಅದು ಓಪನ್ ಆಗ್ಬೇಕಂದ್ರೆ ಏನ್ ಮಾಡ್ತಾರೆ ಅವರು ಅದಕ್ಕೆ ಮೊದಲು ಪ್ರಕಟಿಸ್ ಮಾಡ್ತಾರೆ ಅಡ್ವರ್ಟೈಸ್ ಮಾಡ್ತಾರೆ ಕ್ಯಾನ್ವಾಸ್ ಮಾಡ್ತಾರೆ ಅಲ್ವಾ ಟ್ರಾಕ್ಸ್ ಏನೇನ್ ಬೇಕೋ ಅದೆಲ್ಲ ಕೊಟ್ಬಿಟ್ಟು ಟಿವಿಯಲ್ಲಿ ಎಲ್ಲಾದ್ರಲ್ಲೂ ಪಬ್ಲಿ ಪಬ್ಲಿಸಿಟಿ ಮಾಡ್ತಾರೆ ಸೊ ಎಲ್ಲಿವರೆಗೂ ಪಬ್ಲಿಸಿಟಿ ಮಾಡ್ತಾರೆ ಅದು ಓಪನ್ ಆಗೋವರೆಗೂ ಇವಾಗ ಡಿಸೆಂಬರ್ ಒಂದನೇ ತಾರೀಕು ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳಿ ಒಂದನೇ ತಾರೀಕು ಅದು ಓಪನ್ ಆದ್ಮೇಲೆ ಮತ್ತೆ ಅವ್ರು ಏನು ಹೇಳ್ತಾರೆ ಅದನ್ನ ಈ ತರ ಓಪನ್ ಆಗ್ತಾ ಇದೆ ಇದು ಒಂಥರ ಒಳ್ಳೆ ಶೋರೂಮ್ ಓಪನ್ ಆಗ್ತಾ ಇದೆ ಅಂತ ಯಾರು ಹೇಳಲ್ಲ ಸೊ ಅದೇ ರೀತಿನೇ ಈ ಗಾಸ್ಪಲ್ ಈ ಸುವಾರ್ತೆ ಎನ್ನುವ ಈ ಸಂದೇಶ ಏನಿದೆಯೋ ಅದು ಅದು ಸ್ವತಃ ರಾಜ್ಯ ಸ್ಟಾರ್ಟ್ ಆಗೋರ್ಗ ಏನಾಗ್ತಾ ಇರುತ್ತೆ ಅದು ರೀಚ್ ಆಗ್ತಾ ಇರುತ್ತೆ ಪ್ರಕಟವಾಗ್ತಾ ಇರುತ್ತೆ ಅಂತ ನಾವು ನೋಡ್ತೀವಿ ಸೊ ಅದ್ ಬಂದ ಮೇಲೆ ಏನಾಗುತ್ತೆ ಅದು ಸುವಾರ್ತೆ ಸಾರೋದು ನಿಂತೋಗುತ್ತೆ ಅಂತ ನೋಡ್ತೀವಿ ಸೊ ಇವಾಗ ರಾಜ್ಯದ ಸುವಾರ್ತೆ ಅಂದ್ರೆ ಏನು ಅಂತ ನೋಡಿದಾಗ ಅದು ದೇವರ ಒಂದು ಸಂದೇಶ ಅಂತ ನೋಡ್ತೀವಿ ಅದು ದೇವರ ಅನ್ನೋದು ನೋಡ್ತೀವಿ ಸೊ ಆ ದೇವರ ವಾಕ್ಯವನ್ನು ಎಲ್ಲಾ ಲೋಕದಲ್ಲಿರುವ ಎಲ್ಲಾ ಜನರಿಗೂ ಅದು ರೀಚ್ ಆದ್ಮೇಲೆ ಏನಾಗುತ್ತೆ ಅದು ನಿಂತೋಗುತ್ತೆ ಅಂತ ನೋಡ್ತೀವಿ ಇದು ಮೊದಲನೇ ಉದ್ದೇಶ ಇವಾಗ ನಮ್ಮ ಪಾಠದ ಪಾಠದ ಹೆಡ್ಡಿಂಗ್ ಏನಪ್ಪಾ ಅಂದ್ರೆ ಟೂ ಫೋಲ್ಡ್ ಆಬ್ಜೆಕ್ಟ್ ಆಫ್ ದಿ ಗಾ ಗಾಸ್ಬಲ್ ಪ್ರೀಚಿಂಗ್ ಅಂತ ಅಂದ್ರೆ ಸುವಾರ್ತೆಯನ್ನು ಸಾರೋದಕ್ಕಿರುವ ಎರಡು ಉದ್ದೇಶ ಅದರಲ್ಲಿ ಮೊದಲನೇ ಉದ್ದೇಶ ಏನಂದ್ರೆ ಸುವಾರ್ತೆಯನ್ನು ಸಾರಬೇಕು ಎಲ್ಲೆಲ್ಲಾ ಸಾರಬೇಕು ಲೋಕದಲ್ಲಿರುವ ಎಲ್ಲಾ ಸ್ಥಳಗಳಿಗೂ ಎಲ್ಲಾ ಜನಾಂಗಗಳಿಗೂ ಸಾರಬೇಕು ಅದು ಮೊದಲನೇ ಉದ್ದೇಶ ಸೊ ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಹಾಗೆ ಸಾರ ಸಾರ್ತಾ ಇರ್ಬೇಕಾದ್ರೆ ಆ ಜನದಿಂದ ಈ ಲೋಕದಲ್ಲಿರುವ ಎಲ್ಲಾ ಜನರಿಂದ ಒಂದು ಕ್ಲಾಸ್ ಆಫ್ ಪೀಪಲ್ ಅನ್ನು ಒಂದು ವರ್ಗದವರನ್ನು ಏನ್ ಮಾಡ್ಬೇಕಂತೆ ಸೆಲೆಕ್ಷನ್ ಮಾಡ್ಬೇಕಂತೆ ಅವರು ಯಾರು ಆ ವರ್ಗದವರು ಸಭೆಯ ವರ್ಗದವರು ಸೊ ಆ ಸ್ಪೆಷಲ್ ಕ್ಲಾಸ್ ಆಫ್ ಪೀಪಲ್ ಅನ್ನು ಆ ಸಭೆಯ ವರ್ಗದವರನ್ನು ಆ ಕ್ರಿಸ್ತನ ಮೊದಲಗಿತ್ತಿದೆಯಲ್ಲ ಅವರನ್ನು ಸೆಲೆಕ್ಟ್ ಮಾಡ್ಕೋಬೇಕಂತೆ ಸೊ ಇವಾಗ ಸೆಲೆಕ್ಷನ್ ಆಗೋಯ್ತು ಸೊ ಸೆಲೆಕ್ಷನ್ ಆದ್ಮೇಲೆ ಏನಾಗುತ್ತೆ ರಾಜ್ಯ ಸ್ಟಾರ್ಟ್ ಆಗುತ್ತೆ ಅಲ್ವರ ಸೊ ಸಭೆ ಸೆಲೆಕ್ಟ್ ಆಗಿದ ತಕ್ಷಣ ರಾಜ್ಯ ಸ್ಟಾರ್ಟ್ ಆಗುತ್ತೆ ಸರಿ ಈ ರಾಜ್ಯ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಹೌದು ಸೊ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡ್ತೀವಿ ಸೊ ಇವಾಗ ಆ ವಿಚಾರ ಆಮೇಲೆ ನೋಡೋಣ ಸಾವಿರ ವರ್ಷ ಆ ವಿಚಾರ ನೋಡೋಣ ಸರ್ ಇವಾಗ ರಾಜ್ಯ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ರಕ್ಷಣೆ ರಕ್ಷಣೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀವಿ ಸೊ ರಕ್ಷಣೆ ಅಂದ್ರೇನು ಏನು ಹೌದು ರಕ್ಷಣೆ ಅಂದ್ರೆ ಜನರಲ್ ಸಲ್ವೇಷನ್ ಅದು ಯಾರಿಗೆ ಯಾರಿಂದ ಅದು ಯಾವಾಗ ಸ್ಟಾರ್ಟ್ ಆಯ್ತು ಅದು ಅಂದ್ರೆ ಇವಾಗ ರಕ್ಷಣೆ ಅಂದ್ರೆ ಯಾರಿಗ ರಕ್ಷಣೆ ಲೋಕದ ಜನರಿಗೆ ರಕ್ಷಣೆ ಅಂತ ನೋಡ್ತೀವಿ ಲೋಕದಲ್ಲಿರುವ ಎಲ್ಲಾ ಜನರಿಗೂ ರಕ್ಷಣೆಯನ್ನು ನಾವು ನೋ ಅದನ್ನ ನಾವು ನೋಡ್ತೀವಿ ಅದು ಯಾರಿಗೆ ಯಾವ್ದರಿಂದ ರಕ್ಷಣೆ ನೀಡ್ತಾರ ಸಭೆ ಮತ್ತು ಯೇಸು ಸರಿ ಅಂದ್ರೆ ಪಾಪ ಮತ್ತು ಮರಣದಿಂದ ಅಂತ ನಾವು ನೋಡ್ತೀವಿ ಸೊ ಈ ಪಾಪ ಮತ್ತು ಮರಣ ಎಲ್ಲಿಂದ ಬಂತು ಯಾರಿಗೆ ಯಾರಿಂದ ಬಂತು ಅಂದ್ರೆ ಆದಾಮನಿಂದ ಬಂತು ಅಂತ ನೋಡ್ತೀವಿ ಸೊ ಈಗ ಆದಾಮ ಫಸ್ಟ್ ಯಾವ ರೀತಿ ಸೃಷ್ಟಿಸಲ್ಪಟ್ರು ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಸೃಷ್ಟಿಸಲ್ಪಟ್ರು ಅಂತ ನೋಡ್ತೀವಿ ಸೊ ಅವ್ರು ಏನ್ ಮಾಡಿದ್ರು ದೇವರಿಗೆ ಅವರು ಅವಿದೇಯರಾದ್ರು ಡಿಸೋಬಿಡೆಂಟ್ ಆದ್ರು ಅವಿದೇಯರಾಗಿದ್ರಿಂದ ಏನಾಯ್ತು ಅವ್ರಿಗೆ ಅವರಲ್ಲಿ ಪಾಪ ಬಂತು ಅಂತ ನೋಡ್ತೀವಿ ಆ ಪಾಪ ಬಂದಿದ್ದಿಂದ ಅದರ ಒಂದು ಫಲಿತಾಂಶ ಏನಾಯ್ತು ಮರಣ ಬಂತು ಅಂತ ಸೊ ಆ ಮರಣ ಆ ಪಾಪ ಬಂದಿದ್ರಿಂದ ಮರಣಕ್ಕೂ ನಡುವೆ ಏನಾಯ್ತು ಅಂದ್ರೆ ಅವರ ಶರೀರದಲ್ಲಿ ಏನಾಯ್ತು ಅಂದ್ರೆ ಫಸ್ಟ್ ಬಲಹೀನತೆ ಸ್ಟಾರ್ಟ್ ಆಯ್ತು ಅಂತ ನೋಡ್ತೀವಿ ಅಲ್ವಾ ಆಮೇಲೆ ವ್ಯಾಧಿ ಸ್ಟಾರ್ಟ್ ಆಯ್ತು ಆಮೇಲೆ ಕೊನೆಗೆ ಅವ್ರ ಅವರು ಅವ್ರು ಅಂತ ನೋಡ್ತೀವಿ ಇದೊಂದು ಪ್ರೋಸೆಸ್ ಅಲ್ವ ಅವ್ರು ಆತ್ ಆದಮ್ ಸೃಷ್ಟಿಸಿದ ಅವ್ರು ಒಂಬೈನೂರ ಮೂವತ್ ವರ್ಷ ಬದುಕಿದ್ರು ಅದವರೆಗೂ ನಡೆದ ಆ ಪ್ರೋಸೆಸ್ ಏನಂದ್ರೆ ಫಸ್ಟ್ ಪಾಪ ಅವರಲ್ಲಿ ಬಂತು ಅವಿದೇಯ ರಾಜ್ಯದಿಂದ ಆ ಪಾಪದಿಂದ ಅವ್ರು ಬಲಹೀನರಾದ್ರು ಆ ಬಲಹೀನ ಆಗ್ತಾ ಅವ್ರ ಏನಾಯ್ತು ಒಂದು ರೋಗ ಶರೀರದಲ್ಲಿ ಒಂದು ರೋಗ ಬಂತು ಕೊನೆಗೆ ಅವರು ಮರಣ ಹೊಂದಿದ್ರು ಅಂತ ನೋಡ್ತೀವಿ ಇದು ಅದ ಆದಮನ ಒಂದು ಪ್ರೋಸೆಸ್ ಆಫ್ ಡೆತ್ ಅಂತ ನೋಡ್ತೀವಿ ಸೊ ನಮಗೂ ಅಷ್ಟೇ ನ್ಯಾಚುರಲ್ ಆಗಿ ಒಬ್ರು ಸಾಧಾರಣ ಮನುಷ್ಯರಿಗೂ ಅಷ್ಟೇ ಈಗ ಒಬ್ಬರಿಗೆ ಏ ಒಂದು ಆಕ್ಸಿಡೆಂಟ್ ಏನೂ ಆಗಿಲ್ಲ ಅಂತ ಇಟ್ಕೊಳ್ಳಿ ಒಬ್ಬ ಮನುಷ್ಯರು ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ಬದುಕಿದ್ರೆ ಅವ್ರಿಗೆ ಏನು ಆಕ್ಸಿಡೆಂಟ್ ಆಗಿಲ್ಲ ಏನೂ ಆಗಿಲ್ಲ ಅವ್ರು ನ್ಯಾಚುರಲ್ ಆಗಿ ಅವ್ರ ಡೆತ್ ಆಗ್ಬೇಕಂದ್ರೆ ಅವ್ರು ಹೇಗ್ ಸಾಯ್ತಾರ ಅವರು ಕಾಯಿಲೆ ಬಂದೇ ಸಾಯ್ಬೇಕು ಅಲ್ವರ ಹಂಗೆ ಅವ್ರು ಸಾಯಕ್ ಸಾಧ್ಯನೇ ಇಲ್ಲ ಅವ್ರ ಹಂಗೆ ಸಾಯ್ಬೇಕಂದ್ರೆ ಏನಾದ್ರು ಒಂದು ಕಾಯಿಲೆ ಬಂದೇ ಸಾಯ್ಬೇಕು ಅಂದ್ರೆ ನಮ್ ಇಂಟರ್ನಲ್ ಆರ್ಗನ್ಸ್ ಇದೆಲ್ಲ ಅದ್ರಲ್ಲಿ ಏನೋ ಒಂದು ಫೇಲ್ಯೂರ್ ಆಗ್ಬೇಕು ಅದು ಹಾರ್ಟ್ ಆಗಿರ್ಬೋದು ಲಂಗ್ಸು ಕಿಡ್ನೀಸ್ ಏನೋ ಒಂದು ಫೇಲ್ಯೂರ್ ಆದ್ರೆ ನಮ್ಗೆ ಡೆತ್ ಬರೋದು ಅದ್ ಬಿಟ್ರೆ ಆಕ್ಸಿಡೆಂಟ್ ಅಲ್ವರ ನ್ಯಾಚುರಲ್ ಡೆತ್ ಅಂದ್ರೆ ಅದು ಏನಾದ್ರೂ ಒಂದು ಇಂಟರ್ನಲ್ ಆರ್ಗನ್ಸ್ ಫೇಲ್ಯೂರ್ ಆದ್ರೇನೆ ನಮ್ಗೆ ಸಾವು ಬರೋದು ಇಲ್ಲಾದ್ರೆ ನಾವು ನೂರ್ ವರ್ಷ ನೂರ್ ವರ್ಷ ನೂರ್ ಮೂವತ್ ವರ್ಷ ಆದ್ರೂ ನಾವು ಬದುಕೊಂಡೇ ಇರ್ತೀವಿ ನಾವು ಅಲ್ವ ಸೊ ನ್ಯಾಚುರಲ್ ಆಗಿ ಡೆತ್ ಬರ್ಬೇಕಾದ್ರೆ ಅದು ಇಂಟರ್ನಲ್ ಆರ್ಗನ್ಸ್ ಫೇಲ್ಯೂರ್ ಆಗುತ್ತೆ ಸೊ ಫೇಲ್ಯೂರ್ ಆಗಕ್ಕೆ ಏನ್ ಕಾರಣ ಅಂದ್ರೆ ಅದು ಡಿಸ್ಫಂಕ್ಷನ್ ಆಗುತ್ತೆ ಅದು ಕ್ರಿಯೆ ಮಾಡಲ್ಲ ಅಂತ ನೋಡ್ತೀವಿ ಸೊ ಈ ರೀತಿಯಾಗಿ ಆದು ಏನಾಯ್ತು ಒಂಬೈನೂರ ಮೂವತ್ತು ವರ್ಷ ಅವರು ಅವ್ರು ಚೆನ್ನಾಗಿ ಬದುಕಿದ್ರು ಬಟ್ ಹೋಗ್ತಾ 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 ಅವರು ಶರೀರ ಬಲವೀನ ಆಯ್ತು ಅವರ ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಏನಾಯ್ತು ಅದು ಕ್ರಿಯೆ ಮಾಡದೆ ಕೊನೆಗೆ ಒಂಬೈನೂರ ಮೂವತ್ತನೇ ವರ್ಷದಲ್ಲಿ ಅವರು ಸತ್ತೋದ್ರು ಅಂತ ನೋಡ್ತೀನಿ ಸೊ ಇದರಿಂದನೇ ಏನ್ ಮಾಡೋದು ರಕ್ಷಣೆ ಹೊಂದೋದು ಅಂತ ನಾವು ನೋಡ್ತೀವಿ ಈಗ ಏನಾಗುತ್ತಿದ್ದು ಜಸ್ಟ್ ಇದು ರಿವರ್ಸ್ ಪ್ರೋಸೆಸ್ ಆಗುತ್ತೆ ಅಂತ ನಾವು ನೋಡ್ತೀವಿ ಸೊ ರಿವರ್ಸ್ ಪ್ರೊಸೆಸ್ ಅಂದ್ರೆ ಏನು ಫಸ್ಟ್ ಆದಾಮ ಮರಣ ಹೊಂದಿದ್ರು ಮರಣದಿಂದ ಫಸ್ಟ್ ಏನಾಗುತ್ತೆ ಪುನರುತ್ಥಾನ ಆಗುತ್ತೆ ಸೊ ಪುನರುತ್ಥಾನ ತಕ್ಷಣ ಏನಾಗ್ತಾರೆ ಅವರೆಲ್ಲ ಫಸ್ಟ್ ಏನ್ ಮಾಡ್ತಾರೆ ಪುನರುತ್ಥಾನ ಆಗಿದ ತಕ್ಷಣ ಸತ್ಯನ ತಿಳ್ಕೊತಾರೆ ಅಲ್ವರ ಸತ್ಯನ ತಿಳ್ಕೊಂಡು ಅವ್ರ ಏನ್ ಮಾಡ್ತಾರ ಅದಕ್ಕೆ ವಿಧೇಯರಾಗ್ತಾರೆ ಆಗ್ತಾರೆ ಆಗ್ತಾರೆ ಸೊ ವಿಧೇಯರ್ ಆಗ್ಬಿಟ್ಟು ಅವ್ರ ಮಾಡ್ತಾರೆ ಅವರು ಪರ್ಫೆಕ್ಷನ್ಗೆ ಹೋಗ್ತಾರೆ ಜಸ್ಟ್ ರಿವರ್ಸ್ ಪ್ರೋಸೆಸ್ ಇದು ಹ್ಮ್ ಪರಿಪೂರ್ಣತೆಗೆ ಹೋಗ್ತಾರೆ ಫಸ್ಟ್ ಮರಣದಿಂದ ಅವರು ಪುನರುತ್ಥಾನ ಹೋಗ್ತಾರೆ ಆಮೇಲೆ ದೇವರ ವಾಕ್ಯನ ಕೇಳ್ತಾರೆ ಆ ಸುವಾರ್ತೆಯನ್ನು ಕೇಳ್ತಾರೆ ಆ ಕೇಳ್ಕೊಂಡು ಅವರು ಫಸ್ಟ್ ವಿಧೇಯರಾಗ್ತಾರೆ ವಿಧೇಯರ್ ಆದ್ಮೇಲೆ ಅವ್ರ ಏನಾಗ್ತಾರೆ ಪರಿಪೂರ್ಣ ಹೋಗ್ತಾರೆ ಪರಿಪೂರ್ಣ ಹೊಂದ್ಮೇಲೆ ಲಾಸ್ಟ್ ಅಲ್ಲಿ ಏನಾಗ್ತಾರೆ ಅವರು ನಿತ್ಯ ಜೀವಕ್ಕೆ ಹೋಗ್ತಾರೆ ಎವರ್ ಲಾಸ್ಟಿಂಗ್ ಲೈಫ್ ಹೋಗ್ತಾರೆ ಅಂತ ನೋಡ್ತಿವಿ ಸೊ ಜಸ್ಟ್ ರಿವರ್ಸ್ ಪ್ರೊಸೆಸ್ ಅಂತ ನೋಡ್ತಿವಿ ಸೊ ಇಂಥ ಕೆಲಸನ ಯಾರ್ ತರ ಮಾಡೋದು ಇದಕ್ಕೆ ಸಭೆನೆ ಮತ್ತು ಯೇಸು ಕ್ರಿಸ್ತನೇ ಅಂತ ನೋಡ್ತೀವಿ ಸೊ ಈಗ ನಾವು ಮತ್ತೆ ನಾವೇನ್ ನೋಡೋಣ ದೇವರ ರಾಜ್ಯದ ಸುವಾರ್ತೆ ಮತ್ತು ದೇವರ ಸ್ವತಃ ರಾಜ್ಯ ಇದೆರಡು ವ್ಯತ್ಯಾಸವನ್ನು ಇವಾಗ ನೋಡ್ ನೋಡಿದ್ವಿ ಅಂದ್ರೆ ದೇವರ ರಾಜ್ಯ ಬರೋವರೆಗೂ ದೇವರ ಸುವಾರ್ತೆಯನ್ನು ನಾವು ಸಾರ್ತಾ ಇರ್ತೀವಿ ಆ ರಾಜ್ಯ ಸ್ಟಾರ್ಟ್ ಆಗಿದ ತಕ್ಷಣ ಸುವಾರ್ತೆ ಸಾರೋದು ನಿಂತೋಗುತ್ತೆ ಆಮೇಲೆ ರಾಜ್ಯನೇ ಸ್ಟಾರ್ಟ್ ಆಗಿ ಅದ್ರ ಕೆಲಸ ಅದು ಮಾಡುತ್ತೆ ಅಂತ ಇಲ್ಲಿ ನೋಡಿದ್ವಿ ಸರಿ ನೆಕ್ಸ್ಟ್ ಒಂದು ನೋದನ್ನ ಇಬ್ರೇರಿಗೆ ಬರದ ಪತ್ರಿಕೆ ಹತ್ತನೇ ಅಧ್ಯಾಯ ವಾಕ್ಯ ಹನ್ನೆರಡು ಹದ್ಮೂರು ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು ಸರಿ ಈ ವಾಕ್ಯದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಆದ್ರೆ ಈ ಯಾಜಕನು ಈ ಯಾಜಕನು ಯಾರು ಅಂದ್ರೆ ನಮ್ಗೆ ಗೊತ್ತಿದೆ ನಮ್ಮ ಯೇಸು ಕ್ರಿಸ್ತರು ಅಂತ ಗೊತ್ತೀವಿ ಈ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಅಂದ್ರೆ ಪಾಪ ನಿವಾರಣೆಗೋಸ್ಕರ ಯಾರ ಪಾಪ ನಿವಾರಣೆಗೋಸ್ಕರ ಅಂದ್ರೆ ಲೋಕದ ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ಅಂದ್ರೆ ನಮ್ಗೆ ಗೊತ್ತು ಇಸ್ರೇಲ್ ಜನರಿಗೆ ವರ್ಷಕ್ಕೊಂದ್ಸಲಿ ಅವರು ಅವ್ರ ಯಜ್ಞವನ್ನು ಸಮರ್ಪಿಸ್ತಾ ಇದ್ರು ಅಂತ ನೋಡ್ತೀವಿ ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು ನಿರಂತರವಾಗಿರುವ ಅದು ಒನ್ಸ್ ಫಾರ್ ಆಲ್ ಒಂದೇ ಸಲ ಅವರು ಅವ್ರು ಸಾಕ್ರಿಫೈಸ್ ಮಾಡಿದ್ರು ಅಂತ ನೋಡ್ತೀವಿ ಹಾಗೆ ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಅವ್ರು ಏನ್ ಮಾಡಿದ್ರು ಹಸೀನರಾದರು ಅಂತ ಸೊ ಇಲ್ಲಿ ದೇವರ ಬಡಲಿ ಕೂತ್ ಕೂತ್ಕೊಂಡ್ರು ಅಂತ ನೋಡ್ತೀನಿ ಸೊ ಅಂದಿನಿಂದ ತನ್ನ ವಿರೋಧಿಗಳು ಸೊ ಇಲ್ಲಿ ವಿರೋಧಿಗಳು ಅಂದ್ರೆ ಯಾರು ಸೈತಾನ ಮತ್ತು ಬಿದ್ದು ಹೋದ ದೂತರು ಅಂತ ನೋಡ್ತೀವಿ ಇವನ್ ಯಾರೆಲ್ಲ ಸೆಕೆಂಡ್ ಹೋಗ್ತಾರೋ ಅವ್ರನ್ನು ನಾವು ಇದನ್ನೆಲ್ಲ ಸೇರ್ಸ್ಕೊಳ್ಬಹುದು ಅಂತ ನೋಡ್ತೀವಿ ಆ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ವೈಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ತೀನಿ ಹಾಗಂತ ಯೇಸು ಸ್ವಾಮಿ ಯಾವಾಗ ಅವರು ಸಿಲುಬೆಯಲ್ಲಿ ತನ್ನ ಪ್ರಾಣನ ಕೊಟ್ಟು ಬಲಿ ಕೊಟ್ಟು ಅವ್ರು ಪರಲೋಕಕ್ಕೆ ಹೇರಿ ಹೋದ್ರಲ್ಲ ಅಲ್ಲಿಂದ ಇಲ್ಲಿವರೆಗೂ ಸುಮ್ಮನೆ ಇದ್ದಾರ ಅವರು ಇಲ್ಲ ಅಲ್ವರ ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಎರಡ್ ಸಾವಿರ ವರ್ಷ ಆಯ್ತು ಯೇಸು ಸ್ವಾಮಿ ಹೋಗಿ ಅಲ್ವರ ಎರಡ್ ಸಾವಿರ ವರ್ಷ ಯೇಸು ತಂದೆ ದೇವರ ಬಲಗಡೆಯಲ್ಲಿ ಅವರು ಕೂತ್ಕೊಂಡಿದ್ದಾರೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ ಅಂತ ಸುಮ್ನೆ ಕೂತಿದಾರ ಅವರು ಇಲ್ಲ ಸೊ ಏನ್ ಮಾಡ್ತಾ ಇದ್ದಾರೆ ಅಲ್ವರ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಭೆನವ್ರು ಆಯ್ಕೆ ಮಾಡ್ತಾ ಇದ್ದಾರೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ಸೊ ಇವಾಗ ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ಯಾರು ನೋಡ್ಬೋದಂದ್ರೆ ಅಂದ್ರೆ ಸ್ಥಳದ ಪೌಲ್ ಅನ್ನ ನಾವು ನೋಡ್ಬೋದು ಅಲ್ವರ ಯೇಸು ಕ್ರಿಸ್ತರು ಮಹಿಮೆ ಹೊಂದಿದ್ರು ಮಹಿಮೆ ಒಂದ್ ಆದ್ಮೇಲೆ ಏನ್ ಮಾಡಿದ್ರು ಆ ಆ ಮಹಿಮೆ ಒಂದಾದ್ಮೇಲೆ ತಾನೆ ಅಪ್ಪ ಸ್ಥಳದ ಪೌಲ್ ಕರೆಯೋದವ್ರು ಅಲ್ವರ ಅವರು ಒಂದು ಸಭೆಯ ಒಂದು ವರ್ಗದ ವರ್ಗದವರ ಇದ್ದಾರ ಅಲ್ವರ ಸೊ ಅವ್ರನ್ನ ಏನ್ ಮಾಡಿದ್ರು ಅವರು ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರ ಮೂಲಕವಾಗಿ ಸುವಾರ್ತೆನ ಸಾರಕ್ಕೆ ಅವರು ಕಳಿಸಿದ್ರು ಅಂತ ನಾವು ನೋಡ್ತೀವಿ ಸೊ ಅದೇ ರೀತಿ ಈಗ ಈ ಕೊನೆ ಕಾಲದಲ್ಲಿ ನಮಗೂ ಏನಾಗಿದೆ ಈ ಸುವಾರ್ತೆ ನಮಗೆ ಬಂದಿದೆ ಅಂತ ನಾವು ನೋಡ್ತೀವಿ ಸೊ ಇವಾಗ ನಾವು ಏನ್ ಮಾಡ್ಬೇಕು ಈ ಮುಖ್ಯವಾಗಿ ನಾವು ಈ ಸುವಾರ್ತೆಯನ್ನು ನಾವು ಸಾರಬೇಕಾಗಿದೆ ಅಂತ ನೋಡ್ತೀವಿ ಒಂದ್ ವೇಳೆ ದೇವದೂತರ ಏನಾದ್ರು ಬಂದ ಈ ಸುವಾರ್ಥೆಯನ್ನು ಸಾರ್ತಾರ ಖಂಡಿತ ಇಲ್ಲ ಅಲ್ವಾ ನಾವೇ ಸಾರ್ಬೇಕು ಯಾರೋ ಈ ಸಭೆಯ ವರ್ಗದವರೇ ಸಾರ್ಬೇಕು ಅಂತ ನೋಡ್ತೀವಿ ಸೊ ಕ್ರಿಸ್ತರು ಅವ್ರ ಮೊದಲನೇ ಬಾರಿ ಬಂದಿದಾಗಿಂದ ಈ ಸುವಾರ್ತೆ ಯುಗ ಮುಗಿಯವರೆಗೂ ಏನಾಗುತ್ತಂದ್ರೆ ಆ ಸಭೆಯ ವರ್ಗದವರೇ ಏನ್ ಮಾಡ್ತಾರೆ ಸುವಾರ್ತೆ ಸ್ವಾರ್ಥೆಯನ್ನು ಸಾರತಾರೆ ಫಸ್ಟ್ ಯಾರು ಸಾರಿದ್ರು ಯೇಸು ಸ್ವಾಮಿ ಸಾರಿದ್ರು ಆಮೇಲೆ ಹನ್ನೆರಡು ಅಪ್ಪೋಸ್ಥಲರು ಸಾರಿದ್ರು ಆಮೇಲೆ ಎಪ್ಪತ್ತು ಮಂದಿ ಶಿಷ್ಯರು ಸಾರಿದ್ರು ಆಮೇಲೆ ಅನೇಕ ಶಿಷ್ಯರು ಆಮೇಲೆ ಏಳು ದೂತರುಗಳು ಏನ್ ಮಾಡಿದ್ರು ಆ ಸಾರಿದ್ರು ಯಾವಾಗ ಯಾವಾಗ್ಯಾವಲ್ಲ ಅವರು ಸುವಾರ್ತೆ ಸಾರ್ತಾ ಹೋದ್ರು ಅದೇನಾಯ್ತು ಆ ಸುವಾರ್ತೆ ಈ ಲೋಕದಲ್ಲೆಲ್ಲ ಹಂಗೆ ಸ್ಪ್ರೆಡ್ ಆಗ್ತಾ ಹೋಯ್ತು ಅದೇ ಸಮಯದಲ್ಲಿ ಆ ಸಭೆ ವರ್ಗದವರು ಸೆಲೆಕ್ಟ್ ಆಗ್ತಾ ಬಂದ್ರು ಅಂತ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗಿದೆ ಈ ಸುವಾರ್ತೆಯನ್ನು ನಾವು ಸಾರ್ಬೇಕಾಗಿದೆ ಸೊ ಎಲ್ಲಿವರೆಗೂ ಸಾರ್ಬೇಕು ಅಂದ್ರೆ ಈ ಚರ್ಚ್ ಕಂಪ್ಲೀಟ್ ಆಗೋವರೆಗೂ ಅಂದ್ರೆ ಒಂದು ಲಕ್ಷದ ನಲ್ವತ್ ಸಾವಿರ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಸಾರಬೇಕು ಸಾರ್ಬೇಕು ಅಂತ ನೋಡ್ತೀವಿ ಸೊ ಅದು ಯಾವಾಗ ಕಂಪ್ಲೀಟ್ ಆಗುತ್ತೋ ಅವಾಗ ಈ ಸುವಾರ್ತೆ ಸಾರೋದು ನಿಂತೋಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ ಸರಿ ಇಲ್ಲಿ ನಮ್ಗೆ ಒಂದು ಪ್ರಶ್ನೆ ಉಂಟಾಗುತ್ತೆ ಅದೇ ಅನೇಕರಿಗೆ ಈ ಸುವಾರ್ತೆ ಹೋಗಿ ರೀಚ್ ಆಗಿದೆ ಅಲ್ವಾ ಹಾಗೆ ಹೋಗಿ ರೀಚ್ ಆಗಿದ್ರು ಎಷ್ಟೋ ಜನ ಇದನ್ನ ಕೇಳಿಸ್ಕೊಂಡಿದ್ದಾರೆ ಆದರೆ ಕೆಲವ್ರು ಮಾತ್ರ ಏನ್ ಮಾಡಿದ್ದಾರೆ ಇದನ್ನ ಅಂಗೀಕರಿಸಿದ್ದಾರೆ ಸ್ವೀಕರಿಸಿದ್ದಾರೆ ಅಂತ ನೋಡ್ತೀವಿ ಯಾಕೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಾವು ಇದಕ್ಕೆ ಏನು ಉತ್ತರ ಕೊಡೋಣ ವೆರಿ ಗುಡ್ ಹೌದು ಕರೆಕ್ಟು ಸೊ ಇದಕ್ಕೆ ಬ್ರದರ್ ಏನಂತ ಉತ್ತರ ಕೊಡ್ತಾರೆ ಅಂದ್ರೆ ದ ಗ್ರೇಟ್ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಫಿಲ್ಡ್ ವಿತ್ ದರ್ ಓನ್ ಐಡಿಯಾಸ್ ಅಂತ ಹೇಳ್ತಾರೆ ಅಂದ್ರೆ ಅನೇಕರ್ಗೇನಾದ್ರೂ ಕರೆದಿದ್ದಾರೆ ದೇವ್ರು ಅವ್ರು ಅದನ್ನ ಕೇಳಿಸ್ಕೊಂಡು ಇದಾರೆ ಅವ್ರಿಗೆ ಬರ್ಬೇಕು ಅಂತ ಮನ್ಸ ಆದ್ರೂ ಅವ್ರಿಗೆ ಏನಾಗಿದೆ ಅಂದ್ರೆ ಅವರ ಸ್ವಂತ ಆಲೋಚನೆ ಅವರ ಸ್ವಂತ ಬಿಸ್ನೆಸ್ ಅಲ್ಲೇ ಏನಾಗಿದಾರಂತೆ ಮುಳುಗೋಗಿದ್ದಾರೆ ಅಂತ ನಾವಿಲ್ಲಿ ನೋಡ್ತೀವಿ ಸೊ ದೇವ್ರು ಕೆಲವ್ರು ಏನ್ ಮಾಡ್ತಾರಂದ್ರೆ ದುಡ್ಡು ಮಾಡೋದ್ರಲ್ಲಿ ಅವ್ರು ಏನಾಗಿರ್ತಾರೆ ಹ್ಮ್ ನಿರತರ ಆಗಿರ್ತಾರೆ ಮುಳುಗೋಗಿರ್ತಾರೆ ಅಂತ ನೋಡ್ತಿವಿ ಇನ್ನು ಕೆಲವರು ಪ್ಲೆಸರ್ ಸೀಕಿಂಗ್ ಅಂದ್ರೆ ಅವರು ತಮ್ಮ ಆಸೆಗಳನ್ನು ನೆರವೇರಿಸ್ಕೊಳ್ಳೋದ್ರಲ್ಲಿ ಅವ್ರು ಏನಾಗಿರ್ತಾರಂತೆ ಬ್ಯುಸಿ ಆಗಿರ್ತಾರೆ ಅಂತ ನಾವು ನೋಡ್ತೀವಿ ಇನ್ನು ಕೆಲವರು ಆರ್ಟ್ ಮ್ಯೂಸಿಕ್ ಹೀಗೆ ಅನೇಕರು ಅವ್ರದೇ ಇನ್ವಾಲ್ವ್ ಆಗಿರ್ತಾರೆ ಅಂತ ನೋಡ್ತೀವಿ ಎಕ್ಸಾಂಪಲ್ ಆಗಿ ಒಂದು ವಾಕ್ಯ ನೋಡೋಣ ಲೂಕನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ವಾಕ್ಯ ಹದಿನಾರರಿಂದ ಇಪ್ಪತ್ತು ಲೂಕ ಫೋರ್ಟೀನ್ ಸಿಕ್ಸ್ಟೀನ್ ಟು ಅವನಿಗೆ ಹೇಳಿದ್ದೇನೆಂದರೆ ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದನು ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಈಗ ಸಿದ್ಧವಾಗಿದೆ ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನು ಕಳುಹಿಸಿದನು ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು ಮೊದಲನೆಯವನು ಆ ಆಳನ್ನು ನೋಡಿ ಹೊಲವನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದೇನೆ ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನೆಂಬುದಾಗಿ ಹೇಳು ಅಂದನು ಮತ್ತೊಬ್ಬನು ನಾನು ಐದು ಜೋಡಿ ಎತ್ತುಗಳನ್ನು ತಕ್ಕೊಂಡಿದ್ದೇನೆ ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನೆಂಬುದಾಗಿ ಹೇಳು ಅಂದನು ಇನ್ನೊಬ್ಬನು ನಾನು ಮದುವೆ ಮಾಡಿಕೊಂಡಿದ್ದೇನೆ ಆದುದರಿಂದ ನಾನು ಬರುವುದಕ್ಕಾಗುವುದಿಲ್ಲ ಅಂದನು ಸಾಕಷ್ಟು ಸೊ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಇದೊಂದು ಸಾಮ್ಯ ರೂಪ ಅಂತ ನೋಡ್ತೀವಿ ಇದು ಪ್ಯಾರಬಲ್ ಈ ಪ್ಯಾರಬಲ್ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಒಂದು ಪ್ಯಾರಬಲ್ ಹೇಳ್ತಾರೆ ಅದು ಒಬ್ಬನೊಬ್ಬ ಮನುಷ್ಯನು ಸೊ ಈ ಒಬ್ಬನೊಬ್ಬ ಮನುಷ್ಯನಂದ್ರ ಯಾರದು ತಂದೆಯಾದ ದೇವರು ಅಂತ ನೋಡ್ತೀವಿ ಓಕೆ ಒಬ್ಬನೊಬ್ಬ ಮನುಷ್ಯರು ಅಂದ್ರೆ ತಂದೆಯಾದ ದೇವರು ಅವರು ಒಂದು ದೊಡ್ಡ ಅಡಿಗೆ ಮಾಡ್ತಾರಂತೆ ಸೊ ಆ ಅಡಿಗೆ ಅಂದ್ರೆ ಏನು ದೇವರ ವಾಕ್ಯ ಅಂತ ನೋಡ್ತೀವಿ ಸೊ ಅಡಿಗೆಯನ್ನು ಅವರು ಸಿದ್ಧ ಮಾಡಿಸಿ ಅನೇಕರಿಗೆ ಏನ್ ಮಾಡ್ತಾರೆ ಊಟಕ್ಕೆ ಕರಿತಾರಂತೆ ಸೊ ಇದು ಯಾವಾಗ ಇದು ಅಷ್ಟ ಇದು ಈ ಈ ಕಾರ್ಯ ಯಾವಾಗ ನೆರವೇರುತ್ತೆ ಅಂತಂದ್ರೆ ಈ ಸುವಾರ್ಥ ಯುಗದ ಆರಂಭದಲ್ಲಿ ಅಂತ ನಾನು ನೋಡ್ತೀವಿ ಸೊ ಈ ಸುವಾರ್ಥ ಯುಗದ ಆರಂಭದಲ್ಲಿ ಏನಾಯ್ತಂದ್ರೆ ತಂದೆಯಾದ ದೇವರು ಅನೇಕರಿಗೆ ತಮ್ಮ ಸುವಾರ್ತೆಯನ್ನು ಸಿದ್ಧ ಮಾಡಿ ಎಲ್ಲರೂ ಬನ್ನಿ ಊಟ ಮಾಡಿ ಅಂತ ಕರೀತಾರೆ ಅಂತ ನೋಡ್ತೀವಿ ಅಂದ್ರೆ ನಾವು ಇನ್ನೂ ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ದೇವರು ಈ ಕರೆಯನ್ನು ನಮ್ಗೆ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ ಯಾವ ಕರೆ ಅಂದ್ರೆ ಸಭೆಯಾಗುವುದಕ್ಕೆ ಏಸು ತನ್ನ ಮಗನಾದ ಏಸು ಕ್ರಿಸ್ತನಿಗೆ ಮೊದಲಿಂಗ ಮೊದಲಿಂಗನಿಗೆ ಮದು ವಧುವಾಗುವುದಕ್ಕೆ ದೇವ್ರ ಏನ್ ಮಾಡ್ತಾ ಇದಾರೆ ಇನ್ವೈಟ್ ಮಾಡ್ತಾ ಇದಾರೆ ಅಂತ ನೋಡ್ತೀನಿ ಸೊ ಕರದಿದಂತೂ ಅನೇಕರು ಅಲ್ವರ ಸೊ ಅನೇಕರಿಗೆ ಇವ್ರು ಕರ್ವಿ ಕರೆದಿದ್ರು ಬಟ್ ಸೆಲೆಕ್ಟ್ ಆದವ್ರು ಎಷ್ಟು ಜನ ಸ್ವಲ್ಪ ಜನನೇ ಅಂತ ನಾವು ನೋಡ್ತೀವಿ ಸೊ ಇನ್ನು ಹದಿನೇಳನೇ ವಕ್ತಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಆಮೇಲೆ ಊಟದ ಹೊತ್ತಿಗೆ ಅವರು ಊಟಕ್ಕೆ ಏಳಿಸಿಕೊಂಡ ನಂತರ ಈಗ ಸಿದ್ಧವಾಗಿದೆ ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನು ಅಂತ ನೋಡ್ತೀನಿ ತನ್ನ ಆಳು ಅಂದ್ರೆ ಯಾರು ಇಲ್ಲಿ ಯೇಸುಸ್ವಾಮಿ ಅಂತ ನೋಡ್ತೀವಿ ಫಸ್ಟ್ ಯೇಸು ಸ್ವಾಮಿ ಆಮೇಲೆ ಅಪ್ಪ ಆಮೇಲೆ ಬೇರೆ ಶಿಷ್ಯರು ಅಂತ ನಾವ್ ನೋಡ್ತೀವಿ ಸೊ ಫಸ್ಟ್ ಏನ್ ಮಾಡಿದ್ರು ತಂದೆಯಾದ ದೇವರು ತನ್ನ ಯೇಸು ಸ್ವಾಮಿಗೆ ಏನ್ ಮಾಡ್ತಾರೆ ಫಸ್ಟ್ ಎಲ್ಲಾ ಪ್ರಿಪೇರ್ ಮಾಡ್ಬಿಡ್ತಾರೆ ಆಹಾರಕ್ಕೆ ಏನ್ ಬೇಕೋ ಎಲ್ಲಾನು ಆಮೇಲೆ ಯೇಸು ಸ್ವಾಮಿನ ಈ ಭೂಲೋಕಕ್ಕೆ ಕಳಿಸ್ತಾರೆ ಅಂತ ನೋಡ್ತಿವಿ ಕಳ್ಸಿದ್ಮೇಲೆ ಏನ್ ಮಾಡ್ತಾರೆ ಎಲ್ರಿಗೂ ಇನ್ವೈಟ್ ಮಾಡ್ತಾರೆ ಹೇಗ್ ಇನ್ವೈಟ್ ಮಾಡ್ತಾರೆ ಪರಲೋಕ ರಾಜ್ಯವು ಸಮೀಪವಾಯಿತು ಮನ ತಿರುಗುರಿ ದೇವರ ಕಡೆ ತಿರ್ಕೊಳ್ರಿ ಅಂತ ಸೊ ಈ ರೀತಿಯಾಗಿ ಅವ್ರು ಹೇಳಿದ್ಮೇಲೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು ಅಂತ ನೋಡ್ತೀವಿ ಅಂದ್ರೆ ಎಲ್ರಿಗೂ ಏನಾಗಿತ್ತಂತೆ ಒಂದೇ ಮನಸ್ಸಿತ್ತಂತೆ ಏನಕ್ಕೆ ದೇವರಾಜ್ಯಕ್ಕೆ ಬರ್ಬೇಕು ಅಂತಲ್ಲ ಅವ್ರ ಕೆಲಸದಲ್ಲಿ ಅವ್ರು ಇನ್ವಾಲ್ವ್ ಆಗಕ್ಕೆ ಅವ್ರ ಕೆಲ್ಸದಲ್ಲಿ ಅವ್ರು ಬ್ಯುಸಿ ಅಂತ ಹೇಳಕ್ಕೆ ಅವ್ರೆಲ್ರೂ ಒಂದೇ ಮನಸ್ಸಿನಲ್ಲಿ ಇದ್ರಂತೆ ಸೊ ಅವ್ರು ಏನಂತಾರೆ ಹೊಲವನ್ನು ನಾನು ಕ್ರಯಕ್ಕೆ ಕಂಡುಕೊಂಡಿದ್ದೇನೆ ಅದನ್ನು ನಾನು ಹೋಗಿ ಹೋಗಿ ನೋಡುವುದಕ್ಕೆ ಅಗತ್ಯವಿದೆ ಅಂತ ಸೊ ಇವಾಗ ಏನು ಏನ್ ನೋಡ್ಬೇಕಂದ್ರೆ ಅದು ಲ್ಯಾಂಡ್ ಅಂದ್ರೆ ಇವಾಗ ನಮ್ ಪ್ರಾಪರ್ ಪ್ರಾಪರ್ಟಿ ಅಂತ ಇವಾಗ ಒಂದ್ ಪ್ರಾಪರ್ಟಿ ಬೇಕು ಅಂದ್ರೆ ಇವಾಗ ಕೆಲವು ರಸ್ತೆ ಸ್ವಲ್ಪ ದುಡ್ಡು ಇದ್ರೆ ಏನ್ ಮಾಡ್ತಾರೆ ಫಸ್ಟ್ ಒಂದ್ ಸೈಟ್ ತಗೋತಾರೆ ಆಮೇಲೆ ಮನೆ ಕಟ್ತಾರೆ ಇನ್ನು ದುಡ್ಡು ಜಾಸ್ತಿ ಆದ್ರೆ ಏನ್ ಮಾಡ್ತಾರೆ ಬೇರೆ ಆಚೆಯಲ್ಲಿ ರೆಸಾರ್ಟ್ ಅಲ್ವರ ರೆಸಾರ್ಟ್ ನ ಕಟ್ಸ್ಕೋತಾರ ಇನ್ನೂ ದುಡ್ಡು ದಾಸ್ತಿ ಇದ್ರೆ ಆತರ ಅಲ್ವರ ಸೊ ಈ ರೀತಿಯಾಗಿ ಏನ್ ಮಾಡ್ತಾರೆ ಅನೇಕ ವಿಧವಾದ ಲ್ಯಾಂಡ್ ಬಿಸ್ನೆಸ್ ಅಲ್ಲಿ ಅವರು ಇನ್ವಾಲ್ವ್ ಆಗ್ಬಿಡ್ತಾರೆ ಅಂತ ನೋಡ್ತೀನಿ ಸೊ ಎರಡನೇದು ನಾನು ಐದು ಜೋಡಿ ಎತ್ತುಗಳನ್ನು ತಕ್ಕೊಂಡಿದ್ದೇನೆ ಅದನ್ನು ಪರೀಕ್ಷಿಸಬೇಕು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ ನನ್ನನ್ನು ಕ್ಷಮಿಸಬೇಕು ಎಂದು ಹೇಳಿಕೊಂಡವರಾಗಿ ಇದನ್ನ ನಾವು ಏನಂತ ಹೇಳೋಣ ಐದು ಜೋಡಿ ಎತ್ತು ಅಂದ್ರೆ ಅದು ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು ಯಾವ ತರ ಅಂದ್ರೆ ಫ್ಯಾಕ್ಟ್ರಿನ ಅಥವಾ ಆಫೀಸು ಅದು ಬೇರೆ ಯಾವ್ದು ಬಿಸ್ನೆಸ್ ಅಂತಾನು ಹೇಳ್ಬೋದು ಈ ರೀತಿ ಅವ್ರ ಬಿಸ್ನೆಸ್ ಅವ್ರು ಡೆವಲಪ್ ಮಾಡಕ್ಕೆ ಅವರು ಅದಕ್ಕೆ ಅದ್ರಲ್ಲಿ ನಾನು ಇನ್ವಾಲ್ವ್ ಆಗಿರ್ತೇನೆ ಅಂತಾರದೆ ಸೊ ಮೂರ್ನೇವ್ರು ಏನಂತಾರೆ ನಾನು ಮದುವೆ ಮಾಡಿಕೊಂಡಿದ್ದೇನೆ ಆದ್ರಿಂದ ನಾನು ಬರುವುದಕ್ಕಾಗೋದಿಲ್ಲ ಅಂತ ಅಂದ್ರೆ ಮದ್ವೆ ಮಾಡಿದ್ಮೇಲೆ ಏನಾಗುತ್ತೆ ಅವ್ರಿಗೆ ಅವ್ರಿಗೆ ಫ್ಯಾಮಿಲಿ ಮೇಲೆ ಅವ್ರಿಗೆ ಇನ್ವಾಲ್ವ್ ಆಗ್ಬಿಡ್ತಾರೆ ಫ್ಯಾಮಿಲಿ ವಿಷಯದಲ್ಲೇ ಅವರು ಇನ್ವಾಲ್ವ್ ಆಗ್ಬಿಡ್ತಾರೆ ಅವ್ರನ್ನ ಏನ್ ಮಾಡ್ಬೇಕು ಮದುವೆ ಆದ್ಮೇಲೆ ಏನ್ ಮಾಡ್ಬೇಕು ಅವರು ಕೆಲ್ಸಕ್ಕೆ ಹೋಗ್ಬೇಕು ಮನೆಗೆ ತಂದಾಕ್ಬೇಕು ಮಕ್ಳು ಮರಿ ಆಗುತ್ತೆ ಅವ್ರಿಗೆ ಸ್ಕೂಲ್ ಓದಿಸ್ಬೇಕು ಅವ್ರನ್ನ ಬೆಳೆಸ್ಬೇಕು ಈ ರೀತಿಯಾಗಿ ಅವ್ರ ಏನಾಗುತ್ತೆ ಅವ್ರ ಅವ್ರ ವಿಷಯ ಎಲ್ಲ ಏನಾಗುತ್ತೆ ಫ್ಯಾಮಿಲಿಯಲ್ಲೇ ಅವ್ರಿಗೆ ಅವ್ರ ತಲೆ ಎಲ್ಲ ಅದ್ರಲ್ಲೇ ಇರುತ್ತೆ ಅಂತ ನೋಡ್ತೀವಿ ಸೊ ಈ ತರ ಈ ಮೂರು ಕ್ಲಾಸ್ ಆಫ್ ಪೀಪಲ್ ಏನಾಗ್ತಾರೆ ಅಂದ್ರೆ ದೇವರ ವಾಕ್ಯವನ್ನು ಕೇಳ್ತಾರೆ ಬಟ್ ಆದ್ರೆ ಅವರು ಅದರ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಅದು ಬರಲ್ಲ ದೇವ್ರ ಕಡೆ ಅವರು ಬರಲ್ಲ ಅಂತ ನೋಡ್ತೀನಿ ಸೊ ಈ ದೇವರ ಮಹಿಮೆಯಲ್ಲ ಸಂದೇಶವನ್ನು ಏನ್ ಮಾಡ್ತಾರೆ ಅಂದ್ರೆ ಅನೇಕರು ಕೇಳ್ತಾರೆ ಆದ್ರೆ ಅವರು ದೇವ್ರ ಕಡೆ ತಿರ್ಕೊಳ್ಳಲ್ಲ ಅಂತ ನೋಡ್ತೀವಿ ಆದ್ರೆ ಕೆಲವರು ಮಾತ್ರ ಸೊ ಆ ಕೆಲವರಲ್ಲಿ ನಮ್ಮನ್ನ ನಾವು ಸೇರ್ಸ್ಕೋಬಹುದು ಅಲ್ವರ ಕೆಲವರು ಮಾತ್ರ ಏನ್ ಮಾಡ್ತಾರ ಅಂದ್ರೆ ಈ ದೇವರ ಮಹಿಮೆಯ ಸಂದೇಶವನ್ನು ಅವ್ರು ಕೇಳಿ ತಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಉಂಟಾಗೋದನ್ನು ಅವರು ಕಂಡುಕೋತಾರೆ ಅಂತ ಅಲ್ಲಿ ಬ್ರದರ್ ಹೇಳ್ತಾರೆ ಸೊ ನಮ್ಗೆ ಬದಲಾವಣೆ ಉಂಟಾಗಿದ್ಯಾ ಅಂತ ಕೇಳಿದ್ರೆ ನಾವು ಏನು ಹೇಳ್ಬೋದು ಅಲ್ವಾ ಖಂಡಿತವಾಗಿ ಉಂಟಾಗಿದೆ ಅಲ್ವಾ ಆದ್ರೆ ಲೋಕಕ್ಕೆ ಅದು ಗೊತ್ತಾಗಲ್ಲ ಆದ್ರೆ ಖಂಡಿತವಾಗಿಯೂ ನಮ್ಮಲ್ಲೇ ನಮ್ಮ ಹೃದಯದಲ್ಲಿ ನಮ್ಮ ಮೈಂಡ್ ಅಲ್ಲೇ ನಾವು ಯೋಚನೆ ಮಾಡಿ ನೋಡಿದ್ರೆ ಖಂಡಿತವಾಗಿರೋದು ಅದ್ಭುತವಾದ ಬದಲಾವಣೆ ಉಂಟಾಗಿ ಉಂಟಾಕಿರುವುದನ್ನು ನಾವು ನಾವು ಗಮನಿಸಬಹುದು ಅಂತ ನೋಡ್ತೀವಿ ಅಷ್ಟು ಅಷ್ಟ ಮಾತ್ರ ಅಲ್ಲ ನಮ್ಮ ಜೀವನನೇ ಒಂದು ಟ್ರಾನ್ಸ್ಫಾರ್ಮ್ ಆಗಿದೆ ರೂಪಾಂತರಗೊಳ್ಳಿದೆ ಅಂತ ಇಲ್ಲಿ ಬ್ರದರ್ ಬರೀತಾರೆ ಅಲ್ವಾ ನಮ್ ಲೈಫೇ ಟ್ರಾನ್ಸ್ಫಾರ್ಮ್ ಆಗಿದೆ ಅಂದ್ರೆ ನಾವು ಮೊದಲು ಹೇಗಿದ್ವಿ ಇವಾಗ ಹೇಗಿದ್ವಿ ಹೇಗಿದೀವಿ ಅಂತ ನಾವು ನಮ್ಮನ್ನೇ ನಾವು ಕಂಪೇರ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ವರ ಸೊ ಮೊದಲು ನಾವು ಲೋಕಕ್ಕೋಸ್ಕರ ನಾವು ಹೇಗೆಲ್ಲ ಜೀವಿಸ್ತಾ ಇದ್ವಿ ನಾವು ಹೇಗ್ ಬಾಳ್ತಾ ಇದ್ವಿ ಆದ್ರೆ ಈಗ ನಾವು ದೇವ್ರಗೋಸ್ಕರ ನಾವು ಹೇಗೆಲ್ಲ ನಾವು ಜೀವಿಸ್ತಾ ಇದೀವಿ ಅಂತ ನೋಡಿದ್ರೆ ನಮ್ ಜೀವನ ಎಷ್ಟು ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಇಲ್ಲಿ ಗೊತ್ತಾಗೋದು ಅಂತ ನಾವು ನೋಡ್ತೀನಿ ಆದ್ರೂ ಏನಂದ್ರೆ ಇಲ್ಲಿ ಏನಂತ ಬರೀತಾರೆ ಅಂದ್ರೆ ಈ ವರ್ಗದವರು ಈ ಕ್ಲಾಸ್ ಆಫ್ ಗಾಡ್ಸ್ ಪೀಪಲ್ ದೇವರು ಇವ್ರನ್ನ ಕರಿಬೇಕಾದ್ರೆ ಅವತ್ತು ಫೋರ್ಸ್ ಮಾಡಲ್ವಂತೆ ಅಲ್ವರ ಸೊ ನಮ್ಮನ್ನ ಯಾರನ್ನ ಫೋರ್ಸ್ ಮಾಡಿದಾರ ಖಂಡಿತ ಇಲ್ಲ ಅಲ್ವರ ದೇವರು ಫೋರ್ಸ್ ಮಾಡಲ್ಲ ಬಟ್ ಒಂದ್ ವಿಚಾರ ಏನಂದ್ರೆ ದೇವರು ನಮ್ಮನ್ನ ಕರೆದ ಮೇಲೆ ನಾವೇ ನಮ್ಮ ಸ್ವಂತ ಇಚ್ಛೆಯಿಂದ ಸ್ವಂತ ಚಿತ್ತದಿಂದ ಬಂದ ಮೇಲೆ ದೇವ್ರ ನಮ್ನ ಸುಮ್ನೆ ಬಿಡಲ್ವಂತೆ ಅಂದ್ರೆ ಬಂದ್ಮೇಲೆ ನೀವೇನ್ ಮಾಡ್ಬೇಕು ನೀವು ಅದನ್ನ ಅದ್ ಪ್ರಕಾರ ನಡಿಲೇಬೇಕು ಅಲ್ವರ ಅದ್ ಪ್ರಕಾರ ನಡಿಲೇಬೇಕು ಅಂದ್ರೆ ಅವರು ಸುಮ್ನೆ ಬಿಡಲ್ಲ ಅದಕ್ಕೆ ಬೇಕೋ ಎಲ್ಲಾನು ಅವರು ಏರ್ಪಾಡು ಮಾಡ್ತಾರೆ ಅಂತ ನಾವು ನೋಡ್ತೀವಿ ಅಂದ್ರೆ ಅವ್ರು ಫಸ್ಟ್ ದೇವರ ವಾಕ್ಯ ಕೊಡ್ತಾರೆ ಅವರ ಪವಿತ್ರಾತ್ಮ ಕೊಡ್ತಾರೆ ಅದಕ್ಕೆ ಬೇಕಾದ ಎಲ್ಲಾ ಒಂದು ಸನ್ನಿವೇಶನು ಆ ಸಂದರ್ಭವನ್ನು ಸನ್ನಿ ಸಂದರ್ಭ ಸನ್ನಿವೇಶನ ಎಲ್ಲಾನು ಏರ್ಪಾಡು ಮಾಡ್ಕೊಡ್ತಾರಂತೆ ಆ ರೀತಿ ಏರ್ಪಾಡು ಮಾಡ್ಬಿಟ್ಟು ನಾವು ಅದ್ರಲ್ಲಿ ನಡಿಬೇಕು ಅದ್ರಲ್ಲಿ ನಾವು ನಾವು ನಿಷ್ಠಾವಂತರಾಗಿರ್ಬೇಕು ಅನ್ನೋ ಅನ್ನೋದಕ್ಕೋಸ್ಕರ ದೇವರು ಸಕ್ಕ ಎಲ್ಲಾ ವಿಧವನ್ನು ಏನ್ ಮಾಡ್ತಾರಂತೆ ಅವ್ರು ಏರ್ಪಾಡು ಮಾಡ್ಕೊಡ್ತಾರಂತೆ ಅಂದ್ ಅದ್ ಮಾಡೋದು ಮಾತ್ರ ಅಲ್ಲ ನಮಗೆ ಅವ್ರು ಏನ್ ಮಾಡ್ತಾರ ಒತ್ತಾಯ ಮಾಡ್ತಾರಂತೆ ಯಾವ ರೀತಿ ಅಂದ್ರೆ ನೀವಿಂದ ಇನ್ನೂ ಸರಿಯಾಗಿ ನಡೀರಿ ಇನ್ನೂ ಸರಿಯಾಗಿ ನೀವು ದೇವ್ರ ಕಡೆ ತಿರ್ಕೊಳ್ಳಿ ನಿಮ್ಮಲ್ಲಿ ಇಂತ ಒಂದು ಕುಂದು ಕೊರತೆಗಳಿದೆ ಅದನ್ನ ಸರಿಪಡಿಸ್ಕೊಂಡು ಈ ಕ್ರಿಸ್ತನನ್ನು ನೋಡಿ ಯೇಸು ಕ್ರಿಸ್ತನ್ ನೋಡಿ ಅವ್ರನ್ನ ಫಾಲೋ ಮಾಡಿ ಅನ್ಬಿಟ್ಟು ಏನ್ ಮಾಡ್ತಾರಂತೆ ನಮ್ಮನ್ನ ನಡೆಸ್ತಾರಂತೆ ಸೊ ಮೇಲೆ ಅಂತೂ ದೇವ್ರು ನಮ್ಮನ್ನ ಸುಮ್ನೆ ಬಿಡಲ್ವಂತೆ ಬಟ್ ನಮ್ಮ ಮನಸ್ಸಿದ್ದು ನಾವು ಮೇಲೆ ದೇವ್ರ ಸುಮ್ನೆ ಬಿಡಲ್ಲ ಬಟ್ ನಮ್ ಮನಸ್ಸೇ ಇಲ್ಲ ಅಂದ್ರೆ ದೇವರು ನಮ್ಮನ್ನ ಈ ಕಾಲಿಂಗಲ್ಲೇ ನಮ್ಮನ್ನ ಸೇರಿಸಲ್ಲ ಅಂತ ನಾವಿಲ್ಲಿ ನೋಡ್ತೀವಿ ಸರಿ ಇನ್ನೊಂದು ವಾಕ್ಯ ನೋಡ್ರ ಮತ್ತಾಯ ಹದ್ಮೂರ್ನೇ ಅಧ್ಯಾಯ ವಾಕ್ಯ ಹದ್ನಾರು ಹದಿನೇಳು ಆದರೆ ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದ್ದರಿಂದ ನೀವು ಧನ್ಯರು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರು ನೋಡಲಿಲ್ಲ ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ಸರಿ ಸೊ ಇಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ನಿಮ್ಮ ಕಣ್ಣುಗಳು ಕಾಣುತ್ತವೆ ಸೊ ಇಲ್ಲಿ ನಮ್ಮ ಕಣ್ಣುಗಳಂದ್ರೆ ಅದು ನಮ್ಮ ಮನೋನೇತ್ರ ಅಂತ ನಾವ್ ಇಲ್ಲಿ ನೋಡ್ತಿವಿ ಅಂದ್ರೆ ನಮ್ಮ ಮನಸ್ಸಿನ ಕಣ್ಣುಗಳು ಸೊ ಇದನ್ನ ನಾವು ಕಾಣ್ತಾ ಇದೆ ಅಂತ ನಾವು ನೋಡ್ತೀವಿ ನ ನಿಮ್ಮ ಕಿವಿಗಳು ಕೇಳುತ್ತವೆ ಸೊ ಹೇಗ್ ಕೇಳುತ್ತಂದ್ರೆ ನಮ್ಗೆ ಏನ್ ಮಾಡ್ತಿದ್ದಾರೆ ತೆರೆದಿದ್ದಾರೆ ಗ್ರಹಿಸ್ಕೊಳ್ಳಕ್ಕೆ ದೇವರು ಏನ್ ಮಾಡಿದಾರೆ ನಮ್ಮ ಕಣ್ಣುಗಳನ್ನು ತೆರೆದಿದ್ದಾರೆ ನಮ್ಮ ಕಿವಿಗಳನ್ನು ತೆರೆದಿದ್ದಾರೆ ಅದಕ್ಕೆ ನಾವ್ ಏನಾಗುತ್ತೆ ನಾವು ನೋಡಕ್ಕಾಗುತ್ತೆ ನಾವು ಕೇಳಿಸಿಕೊಳ್ಳಕ್ ಆಗುತ್ತೆ ಅಂತ ನಾವು ನೋಡ್ತೀವಿ ಅದರಿಂದನೇ ನಾವು ಧನ್ಯರು ಅಂತ ನಾವು ನೋಡ್ತೀವಿ ಸೊ ಇದೇ ಇದೇ ವಿಚಾರನು ಅನೇಕ ಸತ್ಪುರುಷಗಳು ಮತ್ತು ಪ್ರವಾದಿಗಳು ಅವ್ರು ನೋಡ್ಬೇಕು ಅಂತ ಆಸೆ ಪಟ್ರಂತೆ ಇದಕ್ಕೆ ಎಕ್ಸಾಂಪಲ್ ನಾವ್ ಯಾರು ನೋಡ್ಬೇಕಂದ್ರೆ ದಾನ್ಯ ನೋಡ್ಬೋದು ಸೊ ಅವ್ರು ಏನ್ ಮಾಡಿದ್ರು ಅವ್ರಿಗೆ ಒಂದ್ ದೊಡ್ಡ ಒಂದು ದರ್ಶನ ಉಂಟಾಯ್ತು ಆ ದರ್ಶನದಲ್ಲಿ ಏನ್ ಮಾಡ್ತಾರೆ ದೊಡ್ಡ ಬಾಬಿಲು ಒಂದು ದೊಡ್ಡ ಸೆಲೆ ನೋಡ್ತಾರೆ ಅದ್ರಲ್ಲಿ ತಲೆ ಯಾರು ಬಾಬಿಲು ಅಲ್ವಾ ನೆಕ್ಸ್ಟ್ ಮೇಧೋಪರ್ಷಿಯಾ ಆಮೇಲೆ ಗ್ರೀಕ್ ಆಮೇಲೆ ರೋಮು ಸೊ ಇದಾದ ಇದಾದ್ಮೇಲೆ ಒಂದು ಚಿಕ್ಕ ಕಲ್ಲು ಏನಾಗುತ್ತೆ ಒಂದು ಆ ಪಾದಕ್ ಬಂದು ಬಡಿಯುತ್ತೆ ಅಂತ ನೋಡ್ತೀವಿ ಆ ಚಿಕ್ಕ ಕಲ್ಲು ಏನದು ರಾಜ್ಯ ಕಿಂಗ್ಡಮ್ ಅದು ಆ ಚಿಕ್ಕ ಕಲ್ಲು ಏನದು ಕಿಂಗ್ಡಮ್ ಅಂತ ನೋಡ್ತೀವಿ ಫಸ್ಟ್ ಅದು ಒಡದ್ ಏನಾಗುತ್ತೆ ಅದು ಒಡ್ದು ಅದನ್ನ ಜಜ್ಜಿ 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 ಏನಾಗುತ್ತೆ ಅದನ್ನ ಪುಡಿಪುಡಿ ಮಾಡ್ಬಿಡುತ್ತೆ ಪುಡಿಪುಡಿ ಮಾಡದ್ಮೇಲೆ ಒಂದ್ ದೊಡ್ಡ ಗಾಳಿ ಏನಾಗುತ್ತೆ ಬೀಸ್ಕೊಂಡು ಹೋದ್ಮೇಲೆ ಆ ರಾಜ್ಯನೇ ಇಲ್ದಂತ ಅಂತ ಆಮೇಲೆ ಆ ಚಿಕ್ಕ ಕಲ್ಲು ಅನ್ನೋದು ಕಿಂಗ್ಡಮ್ ಕ್ರೈಸ್ಟ್ ಕಿಂಗ್ಡಮ್ ದೇವರ ರಾಜ್ಯ ಅಂತ ನೋಡ್ತೀವಿ ಅದು ಚಿಕ್ಕದಾಗಿರುತ್ತೆ ಇರುತ್ತೆ ಅದ್ರ ಮುಂದೆ ಹೋಗ್ತಾ 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 ಏನಾಗುತ್ತೆ ಅದು ದೊಡ್ಡ ಬೆಟ್ಟನೇ ಆಗ್ಬಿಡುತ್ತೆ ಅಂತ ನಾವು ನೋಡ್ತೀವಿ ಅಲ್ವರ ಸೊ ಇದನ್ನೆಲ್ಲ ಏನ್ ಮಾಡುದು ಧಾನ್ಯಲ್ಲಿ ಅವರು ಪ್ರವಾದಿಯಾದ ಧಾನ್ಯ ನೋಡಿದ್ರು ಅದನ್ನ ಅವರು ಅದನ್ನ ತಿಳ್ಕೊಬೇಕು ಅಂತ ಅವರು ಆಸೆ ಪಟ್ರು ಅವ್ರು ಬಟ್ ಅವ್ರು ಯಾವ ಯಾವ್ ಎಲ್ಲಿದ್ದಾರೆ ಅವರು ಬ್ಯಾಬಿಲೋನ್ ಅಲ್ಲಿ ಇದಾರೆ ಅಲ್ವರ ಬ್ಯಾಬಿಲೋನ್ ಅಂದ್ರೆ ಆ ಫೈ ಫೈವ್ ಯೂನಿವರ್ಸಲ್ ಕಿಂಗ್ಡಮ್ ಅಲ್ಲಿ ಮೊದಲನೇ ಯೂನಿವರ್ಸಲ್ ಕಿಂಗ್ಡಮ್ ಯಾವ್ದದು ಬ್ಯಾಬಿಲೋನು ಅಲ್ಲಿದ್ರು ಅವರು ಅವಾಗ ಈ ವಿಚಾರನೆಲ್ಲ ನೋಡಿದ್ದಾರೆ ಅಂದ್ರೆ ಅಲ್ಲಿಂದ ಹಿಡಿದು ಈ ರಾಜ್ಯ ಸ್ಟಾರ್ಟ್ ಆಗೋವರೆಗೂ ಅವ್ರು ನೋಡಿದಾರ ಅವ್ರು ಅಲ್ವರ ಇದನ್ನೆಲ್ಲ ಅವ್ರು ತಿಳ್ಕೋಬೇಕು ಅಂತ ಅವ್ರು ಆಸೆ ಪಟ್ರು ಬಟ್ ಅವ್ರಿಗೆ ಆ ಭಾಗ್ಯ ಸಿಕ್ಕಿಲ್ಲ ಅಂತ ನಾವು ನೋಡ್ತೀವಿ ಆದ್ರೆ ನಿಮ್ಮ ಕಣ್ಣುಗಳು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತದೆ ಆದ್ರಿಂದ ನೀವು ಧನ್ಯರು ಅಂತ ನಾವು ನೋಡ್ತೀವಿ ನೋಡಿ ದಾನಿಯಲ್ಲಿ ಎಂತ ಒಂದು ದೊಡ್ಡ ಪ್ರವಾದಿ ಅವರು ಅಲ್ವರ ಅವ್ರಿಗೆ ಆ ಭಾಗ್ಯ ಸಿಕ್ಕಿಲ್ಲ ಅಂತಹ ಭಾಗ್ಯವನ್ನು ಏನ್ ಮಾಡಿದ್ದಾರೆ ದೇವ್ ತಂದೆಯ ದೇವರು ಯೇಸು ಕ್ರಿಸ್ತನ ಮೂಲಕ ನಮಗ್ ಕೊಟ್ಟಿದ್ದಾರೆ ಅಂತ ನಾವ್ ನೋಡ್ತಿವಿ ಸೊ ಅದನ್ನ ನಾವು ಕೇಳಿ ನಾವು ತಿಳ್ಕೊಂಡ್ಮೇಲೆ ನಾವೇನ್ ಮಾಡ್ಬೇಕು ಅದಕ್ಕೆ ವಿಧೇಯರಾಗಿರ್ಬೇಕು ಅಂತ ನೋಡ್ತೀವಿ ಸೊ ಈ ರೀತಿಯಾದ ಕೇಳುವ ಕಿವಿ ನೋಡುವ ಕಣ್ಣು ಕೆಲವರಿಗೆ ಮಾತ್ರ ಇತ್ತು ಅಂತ ನಾವು ನೋಡ್ತೀವಿ ಸೊ ಇದು ಎಲ್ಲಿಂದ ಅಂದ್ರೆ ನಾವು ಈ ಸುವಾರ್ಥ ಯುಗ ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲಿಂದ ಇದುವರೆಗೂ ನಡಿತಾನೆ ಇದೆ ಅಂತ ನೋಡ್ತೀವಿ ಅನೇಕರು ಇದೇನ್ ಮಾಡ್ತಾರೆ ಈ ದೇವರ ವಾಕ್ಯವನ್ನು ಕೇಳ್ಕೊತಾರೆ ತಿಳ್ಕೋತಾರೆ ಆದ್ರೆ ಫಾಲೋ ಮಾಡಲ್ಲ ಅಂತ ನೋಡ್ತೀನಿ ಕೆಲವರು ಮಾತ್ರ ಇದನ್ನ ಫಾಲೋ ಮಾಡ್ತಾರೆ ಅಂತ ನೋಡ್ತೀವಿ ಸೊ ಈಗ ನಾವು ಇನ್ನೊಂದು ವಿಚಾರ ನಾವು ಏನ್ ನೋಡ್ತೀವಿ ಅಂದ್ರೆ ಈಗ ಟೋಟಲ್ ಆಗಿ ಈ ಸಭೆ ವರ್ಗದವರು ಎಷ್ಟ್ ಜನ ಇದಾರೆ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಅಷ್ಟೇ ಅಲ್ವಾ ಸೊ ಇದನ್ನ ಕಂಪ್ಲೀಟ್ ಆಗ್ಬೇಕಾದ್ರೆ ಎರಡ್ ಸಾವಿರ ವರ್ಷ ಬೇಕಾ ಅಲ್ವಾ ಒಂದ್ ಪ್ರಶ್ನೆ ನಾವು ಕೇಳಿದ್ರೆ ನಾವೇನು ಹೇಳೋಣ ಎರಡ್ ಸಾವಿರ ವರ್ಷ ಬೇಕಾ ಬೇರೆ ಇರೋದು ಟೋಟಲ್ ಇವಾಗ ಹಾಗೆ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ತಿಳ್ಕೊಳ್ಳೋಣ ಎಷ್ಟಿದೆ ನೂರೈವತ್ ಕೋಟಿ ಸೊ ಲೋಕದ ಪಾಪ್ಯುಲೇಷನ್ ಎಷ್ಟಿದೆ ಎಂಟ್ನೂರ ಕೋಟಿ ಅಲ್ವರ ಸೊ ಇಷ್ಟು ಜನದಲ್ಲಿ ಇವಾಗ ಇದೆಲ್ಲ ಬಿಟ್ಬಿಟ್ಟು ಇದೆಲ್ಲ ಇವಾಗ ಇವಾಗ ಪ್ರೆಸೆಂಟ್ ಪಾಪ್ಯುಲೇಷನ್ ನಾವು ನೋಡ್ತಾ ಇದೀವಿ ಅವಾಗ ಇಸ್ರೇಲ್ ಜನದಲ್ಲೇ ನೋಡೋಣ ಸೊ ಇಸ್ರೇಲ್ ಜನದಲ್ಲಿ ಇಷ್ಟರಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ಪ್ರತಿ ವರ್ಷ ಆ ಪಸ್ಕಾ ಹಬ್ಬ ಆಯ್ತಲ್ಲ ಆ ಪಸ್ಕಾ ಹಬ್ಬ ಆಚರಿಸ್ಬೇಕಾದ್ರೆ ಅಲ್ಲಿದ್ದ ಜನರು ಆ ಇಸ್ರೇಲ್ ದೇಶದಲ್ಲಿ ಜನರು ಪ್ಲಸ್ ಬೇರೆ ಬೇರೆ ದೇ ಊರಲ್ಲೆಲ್ಲ ಇದ್ರಲ್ಲ ಎಲ್ಲರೂ ಏನ್ ಮಾಡ್ತಾ ಇದ್ರ ಪಸ್ಕಾ ಹಬ್ಬಕ್ಕೆ ಸೇರ್ತಾ ಇದ್ರಂತೆ ಎಷ್ಟ್ ಜನ ಸೇರ್ತಾ ಇದ್ರು ಅಂತ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ ಹದಿನೇಳು ರಾಜ್ಯಗಳು ನಂಬರ್ಸ್ ಎಷ್ಟು ಜನ ಸೇರ್ತಾ ಇದ್ರು ಮೋರ್ ದನ್ ತ್ರೀ ಬಟ್ ಇಲ್ಲಿ ಇಸ್ರೇಲ್ ಏನ್ ಹೇಳ್ತಾ ಅಂದ್ರೆ ಇಪ್ಪತ್ತು ಲಕ್ಷ ಜನರು ಸೇರ್ತಾ ಇದ್ರು ಅಂತ ಹೇಳ್ತಾರೆ ಒಂದ್ ವರ್ಷಕ್ಕೆ ಆ ಪಸ್ಕಾ ಹಬ್ಬ ಟೈಮ್ ಅಲ್ಲಿ ಇಪ್ಪತ್ತು ಲಕ್ಷ ಜನರು ಇಸ್ರೇಲ್ ಜನರು ಅಲ್ಲಿ ಸೇರ್ತಾ ಇದ್ರು ಅಂತ ನೋಡ್ತೀವಿ ಈ ಇಪ್ಪತ್ತು ಲಕ್ಷ ಜನರಲ್ಲಿ ಒಂದು ಲಕ್ಷದ ನಲ್ವತ್ನಾಲ್ಕ ಸಾವಿರ ಜನರು ಸೆಲೆಕ್ಟ್ ಆಗೋದು ಈಸಿನ ಕಷ್ಟನಾ ಅಲ್ವರ ತುಂಬಾನೇ ಈಸಿ ಬಟ್ ಆದ್ರೂನು ಯಾಕೆ ಸೆಲೆಕ್ಟ್ ಆಗಿಲ್ಲ ಅಷ್ಟೇ ಅಲ್ವರ ಸೊ ಇಷ್ಟು ಜನ ಇದ್ರೂನು ಅವರು ಸುವಾರ್ತೆ ಸಂದೇಶವನ್ನು ಕೇಳುವ ಕಿವಿ ಅವಳಿಗೆ ಇರ್ಲಿಲ್ಲ ಅಂತ ನಾವು ನೋಡ್ತೀವಿ ಅದರಿಂದ ಅವ್ರ ಮೇಲೆ ದೇವ್ರು ಏನಾದ್ರು ಆರೋಪ ಹೊರಿಸ್ತಾರ ಬ್ಲೇಮ್ ಮಾಡಲ್ಲ ದೇವ್ರ ಅಲ್ವರ ಅದೇ ರೀತಿ ನಾವು ಬ್ಲೇಮ್ ಮಾಡಬಾರದು ಅಂತ ಇಲ್ಲಿ ಬ್ರದರ್ ಹೇಳೋದ್ ನಾವು ನೋಡ್ತೀವಿ ಅಂದ್ರೆ ದೇವ್ರಾದ ಆ ರೀತಿ ಆರೋಪ ಮಾಡದೇ ಇರ್ಬೇಕಾದ್ರೆ ನಾವು ಇವಾಗ ಇಲ್ಲಿ ಕ್ರಿಶ್ಚನ್ ಒಬ್ ನಾವ್ ನೋಡ್ತಿವಲ್ವಾ ಈ ಮನ ನಾಮಾಂಕಿತವಾದ ಕ್ರೈಸ್ತರೆಲ್ಲ ಏನ್ ಮಾಡ್ತಾರೆ ಅವರು ಏನ್ ಮಾಡ್ತಾರೆ ಯೇಸು ಸ್ವಾಮಿನ ಅವ್ರ ಗೊತ್ತು ತಂದೆಯಾದ ದೇವ್ರ್ ಗೊತ್ತು ಆದ್ರೆ ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಹಾಗಂತ ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋಂಗಿಲ್ಲ ತಪ್ಪು ಅಂತ ನಾವು ನೋಡ್ತೀವಿ ಇವಾಗ ಅದಕ್ಕೆ ಎಕ್ಸಾಂಪಲ್ ಆಗಿ ಏನಂತಾರೆ ಅಂದ್ರೆ ಇವಾಗ ನಮಗೆ ಕಣ್ ಕಾಣ್ತಾ ಇದೆ ಲಿಟ್ರಲ್ ಆಗಿ ನಮ್ ಕಣ್ ಕಾಣ್ತಾ ಇದೇವೆ ನಾವಾಗ ದಾರಿಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಯಾರೋ ಒಬ್ರು ಕುಡ್ರು ಅಡ್ಡ ಬಂದ್ಬಿಟ್ರು ನಮಗೆ ಅಡ್ಡ ಬಂದ ತಕ್ಷಣ ನಾವು ಅವ್ರ ನೋವ್ ಹೊಡಿತೀವ ನಾವು ಇಲ್ಲ ಹ ಪಾಪ ಅಂತ ಏನ್ ಮಾಡ್ತೀವಿ ಕರುಣೆ ತೋರಿಸ್ತೀವ್ರ ಅನುಕಂಪ ತೋರಿಸ್ತೀವಿ ಅಲ್ವರ ಅದೇ ರೀತಿನೇ ಯಾರಿಗೆಲ್ಲ ಈ ಆತ್ಮಿಕವಾದ ದೃಷ್ಟಿ ಇಲ್ವೋ ಯಾರೆಲ್ಲ ಆತ್ಮಿಕವಾಗಿ ಕುಡ್ರಾಗಿದ್ದಾರೋ ಅವ್ರ ಮೇಲೂ ನಾವ್ ಏನ್ ಮಾಡ್ಬೇಕಂತ ನಾವು ಅನುಕಂಪ ತೋರಿಸ್ಬೇಕು ಕರುಣೆ ತೋರಿಸ್ಬೇಕು ಅಂತ ನಾವ್ ಇಲ್ಲಿ ನೋಡ್ತೀವಿ ಸರಿ ಇನ್ನೊಂದು ವಾಕ್ಯ ನೋಡೋಣ ಎರಡು ಕೊರಂತಿದವರಿಗೆ ನಾಲ್ಕನೇ ಅಧ್ಯಯ ನಾಲ್ಕನೇ ವಾಕ್ಯ ಸೆಕೆಂಡ್ ಕೊರಂತಿಯ ಚಾಪ್ಟರ್ ಫೋರ್ ವರ್ಸ್ ಫೋರ್ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ನೋಡಿದ್ರ ಇವಾಗ ನಾವು ಆಲ್ರೆಡಿ ನೋಡಿದ್ವಲ್ಲ ಯಾರ್ಗೆಲ್ಲ ಈ ಆತ್ಮೀಕವಾದ ದೃಷ್ಟಿ ಇಲ್ವೋ ಕುರುಡ್ರಾಗಿದ್ದಾರೋ ಅವ್ರ ಮೇಲೆ ನಾವು ಆರೋಪ ಹೊರ್ಸಂಗಿಲ್ಲ ಅವ್ರ ಮೇಲೆ ನಾವು ಅನುಕಂಪ ತೋರಿಸ್ಬೇಕು ಅಂತ ನಾವು ನೋಡಿದ್ವಿ ಅವ್ರಿ ಅವ್ರ ಆ ರೀತಿ ಇರೋದಕ್ಕೆ ಕಾರಣ ಯಾರು ಅವರೇನ ಕಾರಣ ಅಂದ್ರೆ ಅವರೇ ಕಾರಣ ಅಲ್ಲ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅದು ಅವ್ರ ರೆಸ್ಪಾನ್ಸಿಬಲ್ ಅಲ್ಲ ಅಂತ ನಾವು ನೋಡ್ತೀವಿ ಯಾಕಂದ್ರೆ ಈ ವಾಕ್ಯದಲ್ಲಿ ನಾವು ನೋಡಿದ್ವಲ್ಲ ಈ ಪ್ರಪಂಚದ ದೇವರು ಯಾರು ಈ ಪ್ರಪಂಚದ ದೇವರು ಸೈತಾನು ನಂಬಿಕೆ ಇಲ್ಲದವರ ನೋಡಿ ಯಾರ ಮನಸ್ಸನ್ನು ಅವ್ರು ಕುಡ್ ಮಾಡಿದ್ದಾರೆ ನಂಬಿಕೆ ಯಾರಿಗಿಲ್ವೋ ಅವ್ರ ಮನಸ್ಸನ್ನ ಅವ್ರು ಕುಡ್ ಮಾಡಿದ್ದಾರೆ ಇವಾಗ ನಮಗೆ ನಂಬಿಕೆ ಇದೆ ಅದರಿಂದ ನಮ್ಮ ಮನಸ್ಸನ್ನು ನಾವು ಆ ಸೈತಾನ ಕುರ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಾವು ನೋಡ್ತೀವಿ ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಮಾರಿದ್ನಂತಿದೆ ನಾವು ಅಲ್ವರಾ ಮಂಕು ಅನ್ನೋದಕ್ಕೂ ಸ್ವಲ್ಪ ಕ್ರೂಡ್ ಅನ್ನೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ ಮಂಕು ಅಂದ್ರೆ ಏನು ಮಂಕ್ ಅಂದ್ರೆ ಕ್ಲಿಯರ್ ಆಗಿಲ್ಲ ಅಂತ ಕೆನ್ ನಾಟ್ ಸಿ ಕ್ಲಿಯರ್ಲಿ ಅಂತ ನಾವು ನೋಡ್ತೀವಿ ಅಲ್ವರಾ ಅಂದ್ರೆ ಈ ಕ್ರಿಸ್ಟನ್ ಡೋಮ್ ಇದಾರಲ್ಲ ಈ ನಾ ನಾಮಾಂಕಿತವಾದ ಕ್ರೈಸ್ತರು ಅವ್ರಿಗೂ ಏನಾಗಿದೆ ದೇವ್ರ ಬಗ್ಗೆ ಸ್ವಲ್ಪ ಗೊತ್ತು ಯೇಸುಕ್ರಿಸ್ತನ ಬಗ್ಗೆ ಗೊತ್ತು ಆ ಸುವಾರ್ತೆ ಅನ್ನೋದು ಸ್ವಲ್ಪ ಗೊತ್ತಿದೆ ಆದ್ರೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ನಾವ್ ನೋಡ್ತಿವಿ ಸ್ಪಷ್ಟತೆ ಇಲ್ಲ ಅಂತ ನಾವ್ ನೋಡ್ತೀವಿ ಆದ್ರಿಂದ ಏನ್ ಅಂದ್ರೆ ಅವರು ಏನ್ ಮಾಡ್ತಾರಂದ್ರೆ ಈ ಮೆಸ್ಸಿಯನ ರಾಜ್ಯದಲ್ಲಿ ಈ ಸಾವಿರ ವರ್ಷ ಹೃದಯದಲ್ಲಿ ಮಂಕಾಗಿರುವವರ ಕಣ್ಣುಗಳು ತೆರೆಯುವುದು ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ ವಾಕ್ಯ ನೋದನ ಐಸಯ್ಯನು ಬರೆದ ಪ್ರವಾದನೆ ಮೂವತ್ತೈದನೇ ಅಧ್ಯಾಯ ವಾಕ್ಯ ಐದರಿಂದ ಹತ್ತು ಆಗ ಕುರುಡರ ಕಣ್ಣು ಕಾಣುವುದು ಕಿರುಡರ ಕಿವಿ ಕೇಳುವುದು ಕುಂಟನು ಜಿಂಕೆಯಂತೆ ಹಾರುವನು ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು ಅರಣ್ಯದಲ್ಲಿ ಒರತೆಗಳು ಒಡೆಯುವು ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವು ಬೆಂಗಾಡು ಸರೋವರವಾಗುವುದು ಒಣನೆಲದಲ್ಲಿ ಬುಗ್ಗೆಗಳುಕುವುವು ನರಿಗಳು ಮಲಗುತ್ತಿದ್ದ ಹಕ್ಕಿಯು ಆಪು ಜಂಬುಗಳ ಪ್ರದೇಶವಾಗುವುದು ಅಲ್ಲಿ ರಾಜಮಾರ್ಗವಿರುವುದು ಹೌದು ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗವೆನಿಸಿಕೊಳ್ಳುವುದು ಯಾವ ಅಶುದ್ಧನು ಅಲ್ಲಿ ನಡೆಯನೋ ಅದು ದೇವ ಜನರಿಗಾಗಿಯೇ ಇರುವುದು ಅಲ್ಲಿ ಹೋಗುವ ಮೂಡನ್ನು ದಾರಿ ತಪ್ಪನು ಸಿಂಹವು ಅಲ್ಲಿರದು ಕ್ರೂರ ಜಂತು ಕ್ರೂರ ಜಂತು ಅಲ್ಲಿ ಸೇರದು ಕಾಣುವುದೇ ಇಲ್ಲ ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಆಗ ಕುರುಡರ ಕಣ್ಣು ಕಾಣುವುದು ಯಾವಾಗ ಸಾ ಕ್ರಿಸ್ತನ ರಾಜ್ಯದಲ್ಲಿ ಅಂತ ಅವ್ರ ಕಿವುಡರ ಕಿವಿ ಕೇಳುವುದು ಅಂತ ಸೊ ಇಲ್ಲಿ ಕಾಣುವುದು ಅಂದ್ರೆ ಏನು ಅದಕ್ಕೆ ನಮ್ಗೆ ಇಲ್ಲಿ ನಾವ್ ಏನಾದ್ರೂ ಒಂದು ನೋಡ್ಬೇಕಂದ್ರೆ ನಮ್ಗೆ ಏನ್ ಬೇಕು ನಮ್ಗೆ ಕಣ್ಬೇಕು ಆಮೇಲೆ ಬೆಳಕು ಬೇಕು ಲೈಟ್ ಅಲ್ವಾ ಆ ಲೈಟ್ ಇದ್ರೇನ ನಾವು ನೋಡಕ್ ಆಗೋದು ಸಪೋಸ್ ಇವಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಇಟ್ಕೊಳ್ಳಿ ಇಲ್ಲಿ ಫುಲ್ ಲೈಟ್ ಆಫ್ ಮಾಡ್ಬಿಟ್ರೆ ಏನಾದ್ರು ಕಾಣುತ್ತಾ ಏನು ಕಾಣಲ್ಲ ಅಲ್ವರ ಆದ್ರೆ ಬೆಳಕಿದ್ರೆ ನಾವು ಎಲ್ಲವನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಅಂತ ನೋಡ್ತೀವಿ ಇದು ಇದು ಯಾವ ಬೆಳಕು ಅಂತ ಇಲ್ಲಿ ನಾವು ನಾವು ಏನ್ ನೋಡ್ತೀವಿ ಅಂದ್ರೆ ಲೈಟ್ ಆಫ್ ಡಿವೈನ್ ಟ್ರೋತ್ ಅಂತ ಇಲ್ಲಿ ಬ್ರದರ್ ಹೇಳ್ತಾರೆ ಲೈಟ್ ಆಫ್ ಡಿವೈನ್ ಟ್ರೋತ್ ಅಂತ ಆ ದೈವಿಕ ಸತ್ಯದ ಬೆಳಕು ಅಂತ ನಾವು ನೋಡ್ತೀವಿ ಸೊ ಈ ದೈವಿಕದ ಸತ್ಯದ ಬೆಳಕು ಇದ್ರೇನೆ ನಮಗೆ ಮಂಕ ಆಗಿರೋದೆಲ್ಲ ಏನಾಗುತ್ತೆ ಸ್ಪಷ್ಟವಾಗಿ ಕಾಣುತ್ತೆ ಅಂತ ನಾವು ನೋಡ್ತೀವಿ ಸೊ ಇದು ಯಾವಾಗ ತಾನೇ ಇದು ಲೋ ಅದು ಕಾಣಕ್ ಸಾಧ್ಯ ಅಂದ್ರೆ ಇದು ಸಾವಿರ ವರ್ಷದಲ್ಲಿ ಲೋಕದವ್ರು ಕಾಣ್ತಾರೆ ಬಟ್ ಇವಾಗ ಈ ಲೈಟ್ ಆಫ್ ಡಿವೈನ್ ಟ್ರೂತ್ ಈ ದೈವಿಕ ಸತ್ಯ ಸತ್ಯದ ಬೆಳಕನ್ನು ಇವಾಗ ನಾವು ನೋಡ್ತಾ ಇದ್ದೀವಿ ಅವ್ರ ಅದನ್ನ ನಾವು ನೋಡ್ತಾ ಇದೀವಿ ನಾವು ಕೇಳ್ಸ್ಕೊತಾ ಇದೀವಿ ನಾವು ಗ್ರಹಿಸ್ಕೊತಾ ಇದೀವಿ ನಾವು ಸೊ ಆದ್ರಿಂದಲೇ ನಾವು ಧನ್ಯರು ಅಂತ ನಾವು ನೋಡ್ತೀವಿ ಇದೇ ವಿಚಾರವನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾವಿರ ವರ್ಷದಲ್ಲಿ ಅವರು ಅದನ್ನ ನೋಡ್ತಾರೆ ಸ್ಪಷ್ಟವಾಗಿ ನೋಡ್ತಾರೆ ಕ್ಲಿಯರ್ ಆಗಿ ನೋಡ್ತಾರೆ ಅಂತ ನಾವು ನೋಡ್ತೀವಿ ಸೊ ಅಷ್ಟು ಮಾತ್ರ ಅಲ್ಲ ಇದು ಇದು ದಿ ಮೆಸೇಜ್ ಆಫ್ ಫೈತ್ ಅಂತ ಹೇಳ್ತಾರೆ ಮೆಸೇಜ್ ಆಫ್ ಫೈತ್ ಅಂದ್ರೆ ಇದು ನಂಬಿಕೆಯ ಒಂದು ಸಂದೇಶ ಇವಾಗ ಅನೇಕರಿಗೇನಿಲ್ಲ ಅಂದ್ರೆ ನಂಬಿಕೆನೇ ಇಲ್ಲ ಅಂತ ನಾವು ನೋಡ್ತೀವಿ ಅಲ್ವರ ಇವಾಗ ಜಸ್ಟ್ ಇವಾಗ ಒಂದ್ ಎರಡ್ ಮೂರು ವರ್ಷಕ್ಕೂ ಮುಂಚೆ ಇನ್ನೊಂದು ಇನ್ ನೋಡಿದ್ವಿ ನಾವು ಕೊರೋನಾ ಬಂತು ಅವಾಗ ಲೋಕದಲ್ಲೆಲ್ಲ ಎಷ್ಟು ಇದಾಗ್ಬಿಟ್ಟಿದ್ರ ಅಲ್ವರ ಭಯ ನಮಗೂ ಎಷ್ಟೋ ಅಲ್ಲ ಎಷ್ಟು ಅನೇಕರಿಗೆ ಏನೋ ಇನ್ನು ಲೋಕನೇ ಮುಗ್ದೋಯ್ತು ಇನ್ನು ನಮ್ ಲೈಫ್ ಇಲ್ಲ ಕೆಲಸ ಇಲ್ಲ ಊಟಕ್ಕೆ ಏನ್ ಮಾಡೋದು ಅಂತ ಎಲ್ಲ ಎಷ್ಟು ಭಯ ಆಗೋಯ್ತು ಅಲ್ವರ ಆ ರೀತಿ ಅಂತ ಒಂದು ಮೆಸೇಜ್ ಇಂಥ ನಂಬಿಕೆನೆ ಇರ್ಲಿಲ್ಲ ಆದ್ರೂ ದೇವರ ಕೃಪೆಯಿಂದ ಏನ್ ಮಾಡುತ್ತೆ ದೇವ್ರ ನಮಗೆ ಸ್ಕೈಪ್ ಝೂಮು ಅಲ್ವಾ ಈ ರೀತಿಯಾದ ನಾವು ಕಾಂಟ್ಯಾಕ್ಟ್ ಒಬ್ರಿಗೊಬ್ರು ಈ ರೀತಿ ಸೇರಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇಂಥ ವಿಚಾರದಲ್ಲೆಲ್ಲ ಏನ್ ಮಾಡೋದು ದೇವರೊಂದು ಒಂದು ಸ್ಕೈಪ್ ಮೂಲಕವಾಗಿ ಅಥವಾ ಜೂಮ್ ಮೂಲಕವಾಗಿ ಏನ್ ಮಾಡೋದು ದೇವರು ನಮ್ಮನ್ನ ಆ ಮೆಸೇಜ್ ಆಫ್ ಫೈತ್ ಅನ್ನು ನಮ್ಗೆ ಕೊಟ್ರು ಅಲ್ಲವರ ಆ ಸ ಅದೇನೋ ನಂಬಿಕೆ ಸಂದೇಶವನ್ನು ನಮ್ಗೆ ಏನ್ ಮಾಡೋದು ದೇವ್ರು ನಮ್ಗೆ ಕೊಟ್ರು ಅಂತ ನೋಡ್ತೀವಿ ಅದನ್ನ ಕೇಳಿಸ್ಕೊಂಡೆ ನಾವ್ ಏನಾಗಿದ್ದೀವಿ ನಾವು ಧೈರ್ಯವಾಗಿ ಇದ್ದೀ ನಾವು ಇನ್ನು ನಾವು ಈ ಓಟದಲ್ಲಿ ಓಡ್ತಾ ಇದೀವಿ ಅಂತ ನೋಡ್ತೀವಿ ಅಷ್ಟು ಮಾತ್ರ ಅಲ್ಲ ಅದು ದ ಟ್ರೂ ನಾಲೆಜ್ ಆಫ್ ಗಾಡು ಅಂದ್ರೆ ದೇವ್ರ ಬಗ್ಗೆ ಇರುವ ಒಂದು ನಿಜವಾದ ಜ್ಞಾನ ಅದನ್ನ ನಮ್ಮ ಏನ್ ಮಾಡಿದೀವಿ ನಾವು ಇವಾಗ ನಾವು ಪಡ್ಕೊಂಡಿದೀವಿ ಇದನ್ನೇ ಅವರು ಲೋಕದವರು ಮುಂದೆ ಪಡ್ಕೋತಾರೆ ಈ ಟ್ರೂ ನಾಲೆಜ್ ಆಫ್ ಗೋ ಗಾಡ್ ನ ಬಂದು ನಾವು ಇವಾಗ ಪಡ್ಕೊಂಡಿರೋದ್ರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ನಾವು ನಂಬ್ಕೊಂಡು ನಾವು ಅದ್ರ ಪ್ರಕಾರ ನಾವು ಫಾಲೋ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಅಲ್ವರ ಸರಿ ನೆಕ್ಸ್ಟ್ ಕಿವಿ ಇಯರ್ಸ್ ಆಫ್ ಅಪ್ರಿಸಿಯೇಷನ್ ಅಬೌಟ್ ಗಾಡ್ ಅಂತ ನಾವಿಲ್ಲಿ ಇಲ್ಲಿ ನೋಡ್ತೀವಿ ಅಂದ್ರೆ ದೇವರ ಬಗ್ಗೆ ಅಂದ್ರೆ ಎಷ್ಟು ಒಳ್ಳೆ ಅವರು ಅಂತ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ ಇವಾಗ ಅಲ್ವರ ಮೊದ್ಲು ನಮ್ಗೆ ದೇವ್ರ ಬಗ್ಗೆ ಯಾವ ರೀತಿ ಎಲ್ಲ ನಾವು ನಾವು ತಿಳ್ಕೊಂಡಿದ್ದೀವಿ ತಿಳ್ಕೊಂಡಿದ್ವಿ ಮೊದಲು ಮೊದ್ಲು ಫಸ್ಟ್ ಈ ಪಾಠದ ಆರಂಭದಲ್ಲಿ ನಾವು ಏನ್ ನೋಡಿದ್ವಿ ನರಕ ಸೊ ದೇವ್ರ ಅಂದ್ರೆ ಒಂದು ಭಯಂಕರವಾದ ದೇವರವರು ಅಂದ್ರೆ ದೇವ್ರು ಯಾರೆಲ್ಲ ಯೇಸು ಸ್ವಾಮಿನ ಅಂಗೀಕರಿಸಲ್ಲ ಏನ್ ಮಾಡ್ತಾರು ನರಕದಲ್ಲಿ ಹಾಕ್ಬಿಟ್ಟು ಅವ್ರನ್ನ ಚಿತ್ರ ಹಿಂಸೆ ಮಾಡ್ತಾರೆ ಎಲ್ಲಿವರೆಗೂ ಅಂದ್ರೆ ನಿತ್ಯ ನಿತ್ಯವಾಗಿ ಎಂಡೇ ಇಲ್ಲ ಅಂತ ಆ ರೀತಿ ಎಲ್ಲ ಏನ್ ಮಾಡಿದ್ರು ನಾವು ನಂಬ್ಕೊಂಡ್ಬಿಟ್ಟಿದ್ವಿ ಅಲ್ವಾ ಆದ್ರೆ ದೇವರು ಏನ್ ಮಾಡಿದ್ದಾರೆ ನಮ್ಗೆ ಇಂತ ಒಂದು ವಿಚಾರದಿಂದ ನಮ್ಮನ್ನ ಹೊರಗೆ ತಂದಿದ್ದಾರೆ ಅಂತ ನಾವು ನೋಡ್ತೀವಿ ಅಂದ್ರೆ ಎಷ್ಟು ಒಳ್ಳೆ ದೇವರನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ ನಾವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ ಅಲ್ವರ ಆ ರೀತಿಯಾದ ಒಂದು ವಿಚಾರದಿಂದ ದೇವ್ರು ಏನ್ ಮಾಡಿದಾರೆ ನಮ್ಗೆ ಬಿಡುಗಡೆ ಮಾಡೋದಕ್ಕೋಸ್ಕರ ನಮ್ಮ ಕಿವಿಯನ್ನ ತೆರೆದಿದ್ದಾರೆ ಆ ಕಿವಿ ತೆರೆದಿದ್ರಿಂದ ನಾವು ಇವಾಗ ಏನ್ ಮಾಡ್ತಾ ಇದ್ವಿ ನಾವು ಕೇಳಿಸ್ಕೊಂಡು ನಾವು ನಾವು ಅದನ್ನ ನಾವು ನಡೆಯಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂತ ನೋಡ್ತೀವಿ ಆದ್ರೆ ಈಗ ಈ ಸುವಾರ್ತ ಯುಗದಲ್ಲಿ ಈ ದೇವರ ವಾಕ್ಯವನ್ನು ಕೇಳಿ ತಿಳ್ಕೊಳಕೋಸ್ಕರ ಈ ಲೋಕದವ್ರಿಗೆ ದೇವರು ಡಿಸೈನ್ ಮಾಡೇ ಇಲ್ವಂತೆ ಈ ಸುವಾರ್ಥ ಯುಗ ಏನಿದೆ ಎರಡ್ ಸಾವಿರ ವರ್ಷ ಈ ವಿಚಾರವನ್ನು ದೇವರು ಈ ಸುವಾರ್ಥ ಯುಗದಲ್ಲಿರುವ ಆ ಕ್ರಿಸ್ತರ ಸಭೆಯವ್ರಿಗೆ ಮಾತ್ರ ಡಿಸೈನ್ ಮಾಡಿದಾರಂತೆ ಲೋಕದವ್ರಿಗೆ ಅದು ಡಿಸೈನ್ ಮಾಡಿಲ್ಲ ಅಂತ ನಾವು ನೋಡ್ತೀವಿ ಆಗಿರ್ಬೇಕಾದ್ರೆ ಆ ಕುರುಡಾಗಿರುವ ವರ್ಗದವ್ರು ಏನ್ ಮಾಡ್ತಾರಂದ್ರೆ ಈ ಮನುಕುಲದಲ್ಲಿ ಸ್ವಲ್ಪ ಜನ ಇಲ್ವಂತೆ ಅನೇಕರು ಅನೇಕರು ಇರೋದ್ರಿಂದಾನೇ ಏನಾಗ್ತಾರಂದ್ರೆ ಅವ್ರು ಏನ್ ಮಾಡ್ತಾರೆ ಮುಂದೆ ದೇವರ ರಾಜ್ಯದಲ್ಲಿ ಆ ಸತ್ಯವನ್ನ ಅವರು ತಿಳ್ಕೊತಾರೆ ಅವಾಗ ಅವರು ಏನ್ ಮಾಡ್ತಾರಂತೆ ದೇವ್ರ ಕಡೆ ಅವರು ಅಂತ ನೋಡ್ತೀವಿ ಸೊ ಇವಾಗ ಕೊನೆಗೆ ನಾವ್ ಏನ್ ನೋಡ್ತಿವಿ ಅಂದ್ರೆ ಈ ಲಿಟಿಲ್ ಫ್ಲಾಕ್ ಇವರು ಮಾತ್ರ ಈ ಸತ್ಯ ವಾಕ್ಯ ಈ ಸುವಾರ್ತೆಯನ್ನು ಡಿಸೈನ್ ಮಾಡಿದೆ ಅಂತ ನೋಡ್ತೀವಿ ಲೂಕ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ಲೂಕ ಹನ್ನೆರಡು ಮೂವತ್ತೆರಡು ಚಿಕ್ಕ ಹಿಂಡೆ ಹೆದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಸಾಕು ನೋಡ್ತಿರಲ್ಲ ಇವಾಗ ರಾಜ್ಯವನ್ನು ಅಂದ್ರೆ ಯಾವ ರಾಜ್ಯ ಅದು ದೇವರ ರಾಜ್ಯ ಇವಾಗ ಆಕ್ಚುಲಿ ನಾವು ಏನ್ ನೋಡ್ಬೇಕಂದ್ರೆ ದೇವರ ರಾಜ್ಯ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನಾವ್ ಏನ್ ಹೇಳ್ಬೋದು ಯಾವ ಡೇಟ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಏಯ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ನಾವು ಹೇಳ್ಬೋದು ಬಟ್ ನಾವು ಇನ್ನೂ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ದೇವರಾಜ ಯಾವಾಗ ಯೇಸು ಕ್ರಿಸ್ತನ್ ಮೊದಲನೇ ಬರೀಕೆ ಬಂತು ಅವಾಗಲೇ ಸ್ಟಾರ್ಟ್ ಆಯ್ತು ಅಂತ ನಾವು ಹೇಳ್ಬೋದು ಅಲ್ವರ ಹಾ ಯಾರಿಗೆ ಎಲ್ಲಿ ಯಾರಿಗೆ ಯಾರೊಳಗ ಅದು ಸ್ಟಾರ್ಟ್ ಆಯ್ತು ಸಭೆಯೊಳಗನೆ ಸ್ಟಾರ್ಟ್ ಆಯ್ತು ಅಂದ್ರೆ ದೇವರ ರಾಜ ಏಯ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಸ್ಟಾರ್ಟ್ ಆಯ್ತು ಅದು ಬಟ್ ಅದು ಲೋಕಕ್ಕೆ ಬಟ್ ಸಭೆಗೆ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಯೇಸು ಕಸ್ತಾನ ಮೊದಲನೇ ಬರೋಕೆ ಅಲ್ಲೇ ಅಂತ ನಾವು ನೋಡ್ತೀವಿ ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ಆ ಪೆಂಟ ಸತಮದ ದಿನ ಡೇ ಆಫ್ ಪೆಂಟಕೋಸ್ಟ್ ಅಲ್ಲೇ ಸ್ಟಾರ್ಟ್ ಆಯ್ತು ಅಂತ ನೋಡ್ತಿವಿ ಸಭೆ ವರ್ಗದವರಿಗೆ ಯಾವಾಗ ಸ್ಟಾರ್ಟ್ ಆಯ್ತು ದೇವರ ರಾಜ್ಯ ಅಂದ್ರೆ ಪೆಂಟಕೋಸ್ಟ್ ದಿನದ ಸ್ಟಾರ್ಟ್ ಆಯ್ತು ಅಂತ ಹೇಗೆ ನಾವು ಹೇಳ್ಬೋದು ಅದನ್ನ ದೇವರ ರಾಜ್ಯ ಅಂದ್ರೆ ಏನು ಫಸ್ಟ್ ದೇವರ ರಾಜ್ಯ ಅಂದ್ರೆ ಏನು ಅಷ್ಟೇ ಅಲ್ವರ ಇವಾಗ ಪರಲೋಕದಲ್ಲಿ ಇರುವ ನಿಮ್ಮ ಚಿತ್ತವು ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಿ ಅದು ಇವಾಗ ಇವಾಗ ಎಲ್ಲಿ ನಡೀತಾ ಇದೆ ಅದು ನೆರವೇರ್ತಾ ಇದೆ ಶರೀರದಲ್ಲಿ ಅಲ್ವಾ ಯೇಸು ಕ್ರಿಸ್ತನ ಸಭೆಯ ಹೃದಯದಲ್ಲಿ ಅಂತ ಮುಖ್ಯವಾಗಿ ಹೇಳ್ಬೋದು ಅವ್ರ ಹೃದಯದಲ್ಲಿ ಅವ್ರ ಮನಸ್ಸಿನಲ್ಲಿ ಏನಾಗ್ತಾ ಇದೆ ನೆರವೇರ್ತಾ ಇದೆ ಅಂತ ನೋಡ್ತೀವಿ ಸೊ ರಾಜ್ಯ ಅವಾಗಲೇ ಸ್ಟಾರ್ಟ್ ಆಯ್ತು ಅದು ಸಭೆಯ ವರ್ಗದವರಿಗೆ ಬಟ್ ಲೋಕದವರಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏಟೀನ್ ಸೆವೆಂಟಿ ಫೋರ್ ಇಂದ ಅಂತ ನಾವಿಲ್ಲಿ ನೋಡ್ತೀವಿ ಸರಿ ಈಗ ಈ ಈ ಸಭೆಯ ವರ್ಗ ಈ ಕ್ಲಾಸ್ ಆಫ್ ಪೀಪಲ್ ಇದಾರಲ್ಲ ಅದನ್ನ ಯಾವುದಕ್ಕೆ ಹೋಲಿಸ್ತಾರೆ ಅಂತ ನೋಡಿದ್ರೆ ಅದನ್ನ ಒಂದು ಅಮೂಲ್ಯವಾದ ಮುತ್ತಿಗೆ ಹೋಲಿಸ್ತಾರೆ ಅಂತ ನಾವು ನೋಡ್ತೀವಿ ಸೊ ಅದಕ್ ಮುಂದ್ಲು ಆ ಒಂದು ವಿಚಾರ ನಾವು ನೋಡ್ಬಿಟ್ಟು ಆಮೇಲೆ ಅಮೂಲ್ಯ ಮುತ್ತನ್ನು ಕುರಿತು ನಾವು ನೋಡೋಣ ಸೊ ಈಗ ದೇವರ ಇಡೀ ವಿಶ್ವದಲ್ಲಿ ವಿಶ್ವ ಅಂದ್ರೆ ಗೊತ್ತಲ್ವಾ ಎಂಟೈರ್ ಯೂನಿವರ್ಸ್ ಸೊ ಆ ಎಂಟೈರ್ ಯೂನಿವರ್ಸ್ ಅಲ್ಲಿ ಒಂದೇ ಒಂದು ಪ್ರಾಂತ್ಯ ಒಂದೇ ಒಂದು ಝೋನ್ ಅಥವಾ ಒಂದೇ ಒಂದು ಭಾಗ ಮಾತ್ರ ಅಂತೆ ದೇವರಿಗೆ ರೆಬಿಲಿಯಸ್ ಆಗಿದೆ ಅಂತೆ ಅಂದ್ರೆ ರೆಬಿಲಿಯಸ್ ಅಂದ್ರೆ ಏನಂದ್ರೆ ಶೋಯಿಂಗ್ ಎ ಡಿಸೈರ್ ಟು ರೆಸಿಸ್ಟ್ ಅಥಾರಿಟಿ ಆರ್ ಕಂಟ್ರೋಲ್ ಅಂತ ದೇವ್ರ ಏನ್ ಮಾಡ್ಬೇಕಂತೆ ನಮ್ಮನ್ನ ಅಥಾರಿ ನಮ್ ದೇವ್ರ ನಮ್ಮನ್ನ ಅಧಿಕಾರ ಸಲ್ಲಿಸ್ತಾರಂತೆ ದೇವ್ರನ್ನ ನಮ್ಮನ್ನ ಅಧಿಕಾರ ಸಲ್ಲಿಸ್ತಾರೆ ಯಾಕೆ ಅಧಿಕಾರ ಸಲ್ಲಿಸ್ತಾರೆ ಸೃಷ್ಟಿಕರ್ತ ಅಲ್ವಾ ಅದನ್ನ ನಾವು ವಿರೋಧ ಮಾಡಕ್ಕಾಗುತ್ತಾ ಇಲ್ಲ ಆ ದೇವ್ರ ನಮ್ಮನ್ನ ಅಧಿಕಾರ ಸಲ್ಲಿಸ್ಬೇಕು ನಮ್ಮನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ದೇವ್ರಿ ಚಿತ್ತಾ ಇದೆ ಅಂತ ಆದ್ರೆ ಈ ರೆಬಿಲಿಯಸ್ ಅಂದ್ರೆ ದೇವ್ರಿಗೆ ವಿರೋಧವಾಗಿರೋದು ದೇವ್ರ ನಮ್ನ ಅಧಿಕಾರ ನಡೆಸಬಾರ್ದು ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು ಅಂತ ಇರುವಂತ ಒಂದೇ ಒಂದು ಭಾಗ ಯಾವ್ದು ಅಂದ್ರೆ ಇಡೀ ಯೂನಿವರ್ಸ್ ಅಲ್ಲಿ ಅದು ಈ ಭೂಮಿ ಅಂತ ನಾವಿಲ್ಲಿ ನೋಡ್ತೀವಿ ಸೊ ಇವಾಗ ಒಂದು ಇದರಲ್ಲಿ ನಾವು ನೋಡ್ತೀವಲ್ಲ ಈ ಗ್ಯಾಲಕ್ಸಿ ಸೊ ಇಲ್ಲಿ ನಾವು ಈ ಭೂಮಿಯಲ್ಲಿ ಇದ್ದೀವಿ ಅಲ್ವರ ಈ ಭೂಮಿಯಲ್ಲಿ ಇದ್ದೀವಿ ನಾವು ಯಾವ್ದರ ಒಂದು ಫ್ಯಾಮಿಲಿ ಇದೀವಿ ನಾವು ಸೋಲಾರ್ ಸಿಸ್ಟಮ್ ಫ್ಯಾಮಿಲಿ ಇದೀವಿ ಅಲ್ವಾ ಸೂರ್ಯ ಇದೆ ಚಂದ್ರ ಇದೆ ಆಮೇಲೆ ಒಂಬತ್ತು ಗ್ರಹಗಳಿದೆ ಅಂತ ನೋಡ್ತೀವಿ ಅದರಲ್ಲಿ ಈ ಭೂಮಿನೂ ಒಂದು ಗ್ರಹ ಅಲ್ವಾ ಪ್ಲಾನೆಟ್ ಅರ್ಥ ಈ ಸೋಲಾರ್ ಸಿಸ್ಟಮ್ ಯಾವ್ದ್ರಲ್ಲಿ ಅಡಕವಾಗಿದೆ ಅಂದ್ರೆ ಇದು ಯಾವ ಇದ್ರಲ್ಲಿ ಒಂದು ಇದು ಯಾವ್ದ್ರಲ್ಲಿ ಇದು ಪಾರ್ಟ್ ಆಗಿದೆ ಅಂದ್ರೆ ಅದು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ನಾವಿಲ್ಲಿ ನೋಡ್ತೀವಿ ಸೊ ಈ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ನೀವಲ್ಲಿ ನೋಡ್ತಿರ ಅಲ್ವಾ ಸೊ ಆ ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟಿದೆ ಅದರಲ್ಲಿ ಸಾರ್ ಅಂದ್ರೆ ಗ್ಯಾಲಕ್ಸಿ ಅಂದ್ರೆ ಏನು ಅದರಲ್ಲಿ ಅನೇಕ ಸ್ಟಾರ್ ಗಳು ಇವೆ ಸ್ಟಾರ್ ಗಳು ಸೇರಿ ಒಂದು ಗ್ಯಾಲಕ್ಸಿ ಅಂತ ನಾವು ನೋಡ್ತೀವಿ ಅಂತ ಸ್ಟಾರ್ ಅಂತ ಗ್ಯಾಲಕ್ಸಿ ಅನ್ನೋದು ಮಿಲ್ ಅದರಲ್ಲಿ ಅದರಲ್ಲಿ ಒಂದು ಗ್ಯಾಲಕ್ಸಿ ಬಂದು ಈ ಮಿಲ್ಕಿ ವೇ ಗ್ಯಾಲಕ್ಸಿ ಅರ್ಥ ಆಯ್ತಲ್ಲ ಫಸ್ಟ್ ನಾವು ಈ ಭೂಮಿಯಲ್ಲಿ ಇದ್ದೀವಿ ನಮ್ಮ ಈ ಸೋಲಾರ್ ಫ್ಯಾಮಿಲಿಯಲ್ಲಿ ಭೂಮಿನ ಒಂದು ಭಾಗ ಈ ಸೋಲಾರ್ ಫ್ಯಾಮಿಲಿ ಮತ್ತು ಅನೇಕ ಲಕ್ಷಾಂತರ ಗ್ಯಾಲಕ್ಸಿಗಳು ಇದಾವೆ ಲಕ್ಷಾಂತರ ಸ್ಟಾರ್ಸ್ ಗಳಿವೆ ಆ ಲಕ್ಷಾಂತರ ಸ್ಟಾರ್ ಗಳು ಈವನ್ ಸೂರ್ಯನು ಒಂದು ಸ್ಟಾರ್ ಅಂತ ನಾವು ನೋಡ್ತೀವಿ ಅಲ್ವರ ಆತ ಲಕ್ಷಾಂತರ ಅಂದ್ರೆ ಕೋಟ್ಯಾಂತರ ಅಂತ ಹೇಳ್ಬೋದು ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಅಂತ ಇಲ್ಲಿ ನೋಡ್ತೀವಿ ನಾವು ಆ ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಕೋಟ್ಯಾಂತರ ಸ್ಟಾರ್ಸ್ ಗಳು ಅದು ಒಂದು ಒಂದು ಏನಾದ್ರ ಮಿಲ್ಕಿ ವೇ ಗ್ಯಾಲಕ್ಸಿಲ್ಲಿ ಅಡಗಿದೆಯಂತದು ಇವಾಗ ನಾವು ನೆಕ್ಸ್ಟ್ ಇನ್ನೊದ್ರಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಈ ರೀತಿ ಎಷ್ಟು ಗ್ಯಾಲಕ್ಸಿಗಳಿದೆ ಇದೆ ಅಂದ್ರೆ ಟೂ ಟ್ರಿಲಿಯನ್ ಗ್ಯಾಲಕ್ಸಿ ಇದೆಯಂತೆ ನಾವು ಅಬ್ಸರ್ವಬಲ್ ಅಬ್ಸರ್ವಬಲ್ ಯೂನಿವರ್ಸ್ ಅಲ್ಲಿ ಅಂದ್ರೆ ಇಡೀ ವಿಶ್ವದಲ್ಲಿ ಎರಡು ಟ್ರಿಲಿಯನ್ ಗ್ಯಾಲಕ್ಸಿಗಳು ಒಂದೇ ಒಂದು ಗ್ಯಾಲಕ್ಸಿಯಲ್ಲಿ ಕೋಟ್ಯಾನು ಕೋಟಿ ಅಂದ್ರೆ ಎಷ್ಟು ಒಂದ್ ಗ್ಯಾ ಎಷ್ಟಿದೆ ಅಂದ್ರೆ ಹಂಡ್ರೆಡ್ ಬಿಲಿಯನ್ ಅಂದ ಫೋರ್ ಹಂಡ್ರೆಡ್ ಬಿಲಿಯನ್ ಸ್ಟಾರ್ಸ್ ಇದೆ ಅಂತೆ ಒಂದು ಇದರಲ್ಲಿ ಗ್ಯಾಲಕ್ಸಿಯಲ್ಲಿ ಎಷ್ಟು ಒಂದು ಗ್ಯಾಲಕ್ಸಿಯಲ್ಲಿ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಬಿಲಿಯನ್ ಸ್ಟಾರ್ಸ್ ಇದೆ ಅಂತೆ ಒಂದು ಬಿಲಿಯನ್ ಅಂದ್ರೆ ಎಷ್ಟು ಗೊತ್ತಾ ನೂರು ಕೋಟಿ ಒಂದು ಬಿಲಿಯನ್ ಅಂದ್ರೆ ನೂರು ಕೋಟಿ ನೂರು ಬಿಲಿಯನ್ ಅಂದ್ರೆ ಎಷ್ಟಾಯ್ತು ನೂರ್ ಇಂಟು ನೂರು ಹತ್ತು ಸಾವಿರ ಕೋಟಿ ಸ್ಟಾರ್ಸ್ ಒಂದೇ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಎಷ್ಟು ಸ್ಟಾರ್ಸ್ ಇದೆ ಹತ್ತು ಸಾವಿರ ಕೋಟಿ ಸ್ಟಾರ್ಸ್ ಇದೆಯಂತೆ ಇವಾಗ ಒಂದು ವಾಕ್ಯ ನಮ್ಗೆ ನಾಪಕ ಮಾಡ್ಕೋಬೇಕು ಅದೇನಂದ್ರೆ ದೇವ್ರು ಸೃಷ್ಟಿಸಿರೋ ಎಲ್ಲಾ ಸ್ಟಾರ್ಸ್ ಗಳಲ್ಲಿ ಒಂದೊಂದಕ್ಕೂ ಏನ್ ಮಾಡಿದಾರಂತೆ ಹೆಸರಿಟ್ಟು ಕರೀತಾರಂತೆ ಅಂದ್ರೆ ಇವಾಗ ನಮ್ಮಲ್ಲಿ ಒಂದ್ ಇಪ್ಪತ್ ಮೂವತ್ ಜನ ಇದ್ದೀವಿ ನಾವ್ ಎಲ್ರು ನಾವ್ ಹೇಳ್ಬಿಡ್ಬೋದು ಹೆಸರು ಅಲ್ವಾ ಇವಾಗ ಒಂದ್ ಮುನ್ನೂರ್ ನಾನೂರ್ ಜನ ಇದ್ರೆ ಸ್ವಲ್ಪ ಕಷ್ಟ ಸಾವಿರಾರು ಜನ ಇದ್ರೆ ಕಷ್ಟ ಈ ತರ ಹತ್ತು ಸಾವಿರ ಕೋಟಿ ಸ್ಟಾರ್ಸ್ ಒಂದೇ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ಲಿ ಇದೆಯಂತೆ ಅದು ಒಂದು ಗ್ಯಾಲಕ್ಸಿಯಲ್ಲಿ ಆ ರೀತಿ ಅಂತ ಅದು ಟೂ ಟ್ರಿಲಿಯನ್ ಗ್ಯಾಲಕ್ಸಿ ಅಂತ ಆತರ ಎಷ್ಟು ಸ್ಟಾರ್ಸ್ ಇರ್ಬೋದು ಅಲ್ವಾ ಅದು ಒಂದೊಂದಕ್ಕೂ ದೇವರು ಏನ್ ಮಾಡಿದಾರಂತೆ ಹೆಸರಿಟ್ಟು ಕರಿತಾರಂತೆ ಈ ಇಷ್ಟು ವಿಚಾರ ನಮ್ಗೆ ಗೊತ್ತು ಇವಾಗ ಇದನ್ನ ನೋಡಿದ್ವಿ ಇಷ್ಟುನು ಎಲ್ಲಾ ಯೂನಿವರ್ಸ್ ಅನ್ನು ಏನ್ ಮಾಡುತ್ತಂತೆ ದೇವರಿಗೆ ವಿಧೇಯರಾಗಿದೆ ಅಂತೆ ವಿಧೇಯವಾಗಿದೆ ಅಂತೆ ದೇವರಿಗೆ ಅಂದ್ರೆ ದೇವರಿಗೆ ದೇವ್ರು ಹೇಳಿದ ಮಾತು ಕೇಳುತ್ತಂತೆ ಇಷ್ಟುನು ಆದ್ರೆ ಇಲ್ಲಿ ನಾವೇನ್ ಅಂದ್ರೆ ಈ ಎಂಟೈರ್ ಯೂನಿವರ್ಸಿಟಿಯಲ್ಲಿ ಎಂಟೈರ್ ಯೂನಿವರ್ಸಲ್ಲಿ ಈ ಭೂಮಿ ಮಾತ್ರ ಏನ್ ಮಾಡ್ತೇ ಅಂತೆ ದೇವರಿಗೆ ವಿರೋಧವಾಗಿದೆ ಆಗಿರ್ಬೇಕಾದ್ರೆ ಇನ್ನು ಪರ್ಟಿಕ್ಯುಲರ್ ನಾವು ಹೇಳ್ಬೇಕಂದ್ರೆ ಈ ಭೂಮಿ ಅಂದ್ರೆ ಈ ಭೂಮಿನ ದೇವ್ರಿಗೆ ವಿರೋಧವಾಗಿರೋದು ಭೂಮಿಯಲ್ಲಿರುವ ಮನುಷ್ಯರು ಜನರು ಅಂತ ನಾವು ನೋಡ್ತೀವಿ ಜನರು ಮಾತ್ರ ಏನಾಗಿದ್ದಾರೆ ದೇವರಿಗೆ ವಿರೋಧ ಆಗಿದಾರಂತ ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಆದಾಮನಿಂದ ಸ್ಟಾರ್ಟ್ ಆಯ್ತು ಅಂತ ನೋಡ್ತೀವಿ ಸೊ ಆದಾಮನ ಕೈಯಿಂದ ಏನಾಗಿದೆ ಅಂತ ನಮ್ಮ ಮನಸ್ಸು ರಿಸ್ಟ್ ಅಂತ ತಿರುಚಿ ಹೋಗಿದೆ ಅಂತ ಹೇಳ್ತಾರೆ ಇಲ್ಲಿ ಎಷ್ಟು ತಿರುಚೋಗಿದೆ ಹೋಗಿದೆ ಅಂದ್ರೆ ಅವರು ಈ ರಾಯಲ್ ಫ್ಯಾಮಿಲಿಗೆ ಈ ದೇವರ ಫ್ಯಾಮಿಲಿ ಆಗಿ ನಮ್ಗೆ ಈ ಸಭೆಯಾಗಿ ಕರೆಯೋದಕ್ಕೆ ಒಬ್ರು ಫಿಟ್ ಅಂತ ಒಬ್ಬೇ ಒಬ್ರು ಕೂಡ ಫಿಟ್ ಆಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಆದ್ರೂ ಏನ್ ಮಾಡ್ತಾನಂದ್ರೆ ಕೆಲವರು ಮಾತ್ರ ಕೆಲವ್ರು ಮಾತ್ರ ಏನ್ ಮಾಡ್ತಾನಂದ್ರೆ ದೇವರ ವಾಕ್ಯವನ್ನು ಕೇಳ್ಬೇಕು ಅವ್ರ ಚಿತ್ರದಂತೆ ನಡಿಬೇಕು ಅನ್ನೋ ಮನಸ್ಸು ಕೆಲವ್ರು ಮಾತ್ರ ಇದೆಯಂತೆ ಅವ್ರ ಮಾತ್ರ ಏನ್ ಮಾಡಿದಾರಂತೆ ದೇವರಿಗೆ ಮತ್ತು ಅವರ ನೀತಿಗೆ ಅವರು ಹಸಿದು ಬಾಯರಿದವರಾಗಿದ್ದಾರೆ ಅಂತ ನಾವ್ ಇಲ್ಲಿ ನೋಡ್ತೀವಿ ಸೊ ಇಂಥವ್ರು ಮಾತ್ರ ಏನ್ ಮಾಡ್ತಾರಂದ್ರೆ ಈ ಸುವಾರ್ತೆ ಸಂದೇಶ ಅಲ್ವಾ ಈ ಸುವಾರ್ತೆ ಸಂದೇಶನ ಏನ್ ಮಾಡ್ತಾರಂತ ಅವ್ರು ಇಷ್ಟ ಪಡ್ತಾರಂತೆ ಅವ್ರಿಗೆ ಇಷ್ಟ ಆಗೋದ್ ಮಾತ್ರ ಅಲ್ಲ ಅವ್ರಿಗೆ ಅಟ್ರಾಕ್ಟ್ ಆಗುತ್ತಂತೆ ಆ ದೇವರ ವಾಕ್ಯ ಸುವಾರ್ತೆ ಸಂದೇಶ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ ಮಾತ್ರ ಅಲ್ಲ ತುಂಬಾನೇ ಅವ್ರಿಗೆ ಅಟ್ರಾಕ್ಟ್ ಆಗುತ್ತಂತೆ ಅಟ್ರಾಕ್ಟ್ ಆಗೋದಿಂದ ಏನ್ಮಾಡ್ತಾರಂದ್ರೆ ಅವರು ಬೇರೆ ಎಲ್ಲಾ ವಿಚಾರನು ಅವ್ರಿಗೆ ಇಂಟ್ರೆಸ್ಟ್ ಇರಲ್ವಂತೆ ಈ ಲೋಕದಲ್ಲಿರುವ ಬೇರೆ ಎಲ್ಲಾ ವಿಚಾರನು ಅವರಿಗೆ ಇಂಟ್ರೆಸ್ಟ್ ಇರಲ್ವಂತೆ ಆದರೆ ಆದ್ರೆ ಈ ಸುವಾರ್ತೆ ಮಾತ್ರ ಏನಾಗುತ್ತಂತ ಅವ್ರಿಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಅಟ್ರಾಕ್ಟ್ ಆಗಿರುತ್ತೆ ಅಂತ ನೋಡ್ತೀನಿ ಆದ್ರೆ ಯಾರಿಗೆಲ್ಲ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲ್ವೋ ಅಟ್ರಾಕ್ಟ್ ಆಗಲ್ವೋ ಆ ಸುವಾರ್ತೆ ಅನ್ನೋದು ಏನಾಗುತ್ತಂತೆ ಅವ್ರ ಬಳಿ ಬರುತ್ತೆ ಬಟ್ ಅವ್ರ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ದಾರ್ ಅಂದ್ರೆ ಅವ್ರು ಬಿಟ್ಟು ದಾಟಿ ಹೋಗುತ್ತೆ ಅಂತ ಇಲ್ಲಿ ಬ್ರದರ್ ಬರೀತಾರೆ ಸೊ ಯಾರೆಲ್ಲ ಈ ದೇವರ ಅದ್ಭುತವಾದ ಪ್ಲಾನ್ ಅನ್ನು ಇವಾಗ ಇಲ್ಲಿಂದ ನಾವ್ ಏನ್ ಮಾಡೋಣ ಅಂದ್ರೆ ನಮ್ ವಿಚಾರಕ್ಕೆ ಬರೋಣ ಸಭೆಯ ವರ್ಗದವರ ವಿಚಾರಕ್ಕೆ ಬರೋಣ ಸೊ ನಾವ್ ಇವಾಗ ನಾವು ಸೆಲೆಕ್ಟ್ ಆಗ್ಬಿಟ್ಟಿದೀವಿ ನಾವು ದೇವರ ಓಟದಲ್ಲಿ ನಾವು ಓಡ್ತಾ ಇದೀವಿ ಅವು ಇನ್ ಮುಂದೆ ನಾವ್ ಹೇಗ್ ಬಾಳ್ಬೇಕು ಆ ಓಟನ್ನು ನಾವು ಹೇಗ್ ಮುಗಿಸ್ಬೇಕು ಅನ್ನೋ ವಿಚಾರಕ್ಕೆ ನಾವು ಈಗ ಇನ್ಮೇಲೆ ಸ್ವಲ್ಪ ಧ್ಯಾನ ಮಾಡೋಣ ಸೊ ಈ ರೀತಿ ನಾವು ದೇವ್ರನ್ನ ಹುಡುಕ್ತಾ ಇರ್ಬೇಕಾದ್ರೆ ನಾವೇನ್ ಮಾಡ್ತೀವಂದ್ರೆ ದೇವರ ಅದ್ಭುತವಾದ ಪ್ಲಾನ್ ಅನ್ನು ನಾವು ಅರ್ದಕೊಂಡಿದೀವಂತೆ ಅರ್ದ್ಕೊಂಡ್ ಮೇಲೆ ನಾವೇನ್ ಮಾಡಿದೀವಿ ಅಂದ್ರೆ ಇಷ್ಟೊಂದು ಸ್ಪೆಷಾಲಿಟಿ ಇದೆಯಾ ಇದ್ರಲ್ಲಿ ಇದು ಇದು ಇಷ್ಟೊಂದು ವಂಡರ್ಫುಲ್ ಆಗಿದೆ ದೇವರ ಈ ಪ್ಲಾನ್ ಅನ್ನೋಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರಂತೆ ಅವ್ರು ಬೇರೆ ಎಲ್ಲಾ ವಿಚಾರವನ್ನು ಮರ್ತ್ ಬಿಟ್ಟು ಅವ್ರು ಇದ್ರಲ್ಲೇ ಅವ್ರು ಮುಳುಗೋಗ್ತಾರಂತವ್ರು ಇದ್ರಲ್ಲೇ ಮುಳುಗೋಗಿ ಅವ್ರು ಏನ್ ಮಾಡ್ತಾರಂದ್ರೆ ಇದನ್ ಬಿಟ್ಟು ಬೇರೆ ಯಾವ್ದು ಬಗ್ಗೆನೇ ಅವ್ರು ಯೋಚನೆ ಮಾಡಲ್ವಂತ ಹಾಗಂತ ಹಾಗಂತನ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗಲ್ಲ ಏನ್ ಊಟ ಮಾಡಲ್ಲ ನಿದ್ರೆ ಮಾಡಲ್ಲ ಆಗಲ್ಲ ಅದಕ್ಕೆ ಎಷ್ಟು ಬೇಕೋ ಆ ಟೈಮ್ ಮಾತ್ರ ಅದಕ್ಕೆ ಅವರು ಅದಕ್ಕೆ ಅವರು ಅದಕ್ಕೆ ಮುಡಪಾಗಿ ಇಟ್ಬಿಟ್ಟು ಮಿಕ್ಕಿದ ಎಲ್ಲಾ ವಿಚಾರನೂ ಅವ್ರಿಗೆ ಅವ್ರ ವಿಚಾರ ಎಲ್ಲ ಅವ್ರಿಗೆ ಯಾರ ಮೇಲೆ ಇರುತ್ತೆ ಅಂದ್ರೆ ಬರೀ ಸುವಾರ್ತೆ ಮೇಲೆ ಇರುತ್ತೆ ದೇವ್ರ ಬಗ್ಗೆನೆ ಅವ್ರ ನೀತಿ ಬಗ್ಗೆ ಇರುತ್ತೆ ಅಂತ ಇಲ್ಲಿ ಬ್ರದರ್ ಬರೆಯೋದಂತ ನಾವು ನೋಡ್ತೀವಿ ಸರಿ ಇದನ್ನ ಇನ್ನೊಂದ್ ಅವ್ರು ಏನ್ ಹೇಳ್ತಾರ ಅಂದ್ರೆ ಅವರು ಫಸ್ಟ್ ಪ್ರಯಾರಿಟಿ ಅವ್ರು ಯಾವ್ದಕ್ಕೆ ಕೊಡ್ತಾರೆ ದೇವರ ವಾಕ್ಯಕ್ಕೆ ಮಿಕ್ಕಿದೆಲ್ಲ ಅವ್ರಿಗೆ ಸೆಕೆಂಡರಿ ಆಗಿರುತ್ತೆ ಅಂತ ನೋಡ್ತೀವಿ ಒಂದ್ ವೇಳೆ ನಮ್ಮಲ್ಲಿ ಕೆಲವರು ಬಡವರಾಗಿರ್ಬೋದು ಅಥವಾ ಕೆಲವರು ಐಶ್ವರ್ಯವಂತರಾಗಿ ಇರ್ಬೋದು ಬಟ್ ಅದು ದೇ ಅದನ್ನ ನಾವು ನೋಡೋದೇ ಇಲ್ವಂತೆ ನಾ ನಾವು ಬಡವರಾಗಿದ್ರು ಸರಿ ಐಶ್ವರ್ಯವಂತರಾಗಿದ್ರು ಸರಿ ನಾವು ಉಟ್ಕೋ ಬಟ್ಟೆ ನಾವು ಊಟ ಮಾಡೋ ಆಹಾರ ಆಮೇಲೆ ನಾವಿರೋ ಮನೆ ಮನೆ ಯಾವುದು ಅದು ಹೇಗೆ ಇರ್ಬೋದು ಆದ್ರೆ ಅದ್ರ ಬಗ್ಗೆ ಅವ್ರು ಗಮನನೆ ಕೊಡಲ್ವಂತೆ ಅವ್ರು ಅದು ನಾವು ಬಡವರಾಗಿದ್ರು ಸರಿ ನಾವು ಐಶ್ವರ್ಯವಂತರಾಗಿದ್ದು ಸರಿ ನಮ್ಮ ಎಲ್ಲಾ ವಿಚಾರನು ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಆ ಸುವಾರ್ತೆ ಮತ್ತು ಆ ದೇವರ ವಿಚಾರದಲ್ಲೇ ಇರುತ್ತೆ ಅಂತ ನಾವ್ ಇಲ್ಲಿ ನೋಡ್ತೀವಿ ಸೊ ಇಂತ ಇದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರಂದ್ರೆ ನಾವು ಈ ಲೋಕದಲ್ಲಿ ನಾವ್ ಬಾಳ್ಬೇಕಾದ್ರೆ ನಮ್ಗೆ ಏನ್ ಬೇಕು ನಮ್ಗೆ ಶಕ್ತಿ ಬೇಕಲ್ವಾ ಬಲ ಬೇಕು ಶಕ್ತಿ ಬೇಕು ಸೊ ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರಂದ್ರೆ ಅವ್ರು ಅವ್ರ ಏನ್ ಬಟ್ಟೆ ಇದೋ ಅದನ್ನೇ ಮಾತ್ರ ಅವ್ರು ಉಟ್ಕೋತಾರಂತೆ ಅವ್ರಿಗೆ ಏನ್ ಆಹಾರ ಸಿಗುತ್ತೋ ಅದನ್ ಮಾತ್ರ ಅವ್ರು ತಿಂದು ಆಮೇಲೆ ಅವ್ರ ಅವ್ರಿಗೂ ಅದ್ರಲ್ಲೇ ಅವ್ರು ತೃಪ್ತರಾಗಿರ್ತಾರೆ ಅಂತ ಬ್ರದರ್ ಬರೀತಾರೆ ಸೊ ಅಷ್ಟಲ್ಲೇ ಅವರು ಸ್ಯಾಟಿಸ್ಫೈ ಆಗ್ಬಿಟ್ಟು ಅವ್ರ ಓಟನ ಓಡಿ ಯಾಗಾದ್ರೂ ಅದನ್ನ ಆ ಓಟನ ಓಡಿ ಮುಗಿಸ್ಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾರೆ ಅಂತ ನೋಡ್ತೀನಿ ಸೊ ಈ ಲೈಫ್ ನ ಒಂದು ಮುಖ್ಯವಾದ ಉದ್ದೇಶ ಏನು ಅಂದ್ರೆ ಹೇಗಾದ್ರು ಮಾಡಿ ಆ ಮಹೋನ್ನತವಾದ ಆ ಪರಲೋಕದ ನಿಧಿಯನ್ನು ನಾನು ಪಡ್ಕೋಬೇಕು ಅದನ್ನ ನಾನು ಹೇಗಾದ್ರೂ ನಾನು ಪಡ್ಕೋಬೇಕು ಉದ್ದೇ ಒಂದೇ ಒಂದು ವಿಚಾರ ಮಾತ್ರ ಅವ್ರಿಗಿರುತ್ತೆ ಅಂತ ನಾವ್ ನೋಡ್ತೀನಿ ಸೊ ಈ ವಿಚಾರ ನಮ್ಗೆ ಹೇಗ್ ಗೊತ್ತಾಯ್ತು ಈ ಪರಲೋಕದ ನಿಧಿ ಬಗ್ಗೆ ಈ ಸಭೆಯ ಒಂದು ವಿಚಾರ ನಮ್ಗೆ ಹೇಗೆ ಗೊತ್ತಾಯ್ತು ಸತ್ಯ ವಾಕ್ಯದಿಂದ ಸೊ ಸತ್ಯ ವಾಕ್ಯನ ನಮ್ಗೆ ಯಾರು ತಿಳ್ಸಿದ್ರು ಅಲ್ವರ ನಮ್ ತರಾನೇ ಬೇರೆ ಸಹೋದರರು ಏನ್ ಮಾಡೋದು ತಿಳಿಸಿದ್ರು ಸೊ ಈಗ ಇದನ್ನ ದೇವದೂತರು ಯಾರಿಗಾದ್ರೂ ತಿಳಿಸಿದ್ರ ನಮ್ಮಲ್ಲಿ ಇಲ್ಲ ನಮ್ಗೆ ಅದು ದೇವರ ಪ್ಲಾನ್ ಅಲ್ಲೇ ಅದು ಇಲ್ಲ ಅಂತ ನಾವು ನೋಡ್ತೀವಿ ದೇವರು ಅದ ರೀತಿ ಮಾಡ್ಬೋದಾಯ್ತು ಅಲ್ವರ ಸೊ ನಾವು ಯೇಸು ಕ್ರಿಸ್ತನ ಜನದಲ್ಲೂ ಜನನದಲ್ಲೂ ನಾವು ನೋಡ್ತೀವಿ ಅಲ್ವಾ ಒಬ್ರು ದೇವದೂತರು ಏನು ಮಾಡ್ತಾರೆ ಹ್ಮ್ ಪ್ರೊಕ್ಲೇಮ್ ಮಾಡ್ತಾರೆ ಸು ಸುವಾರ್ತೆ ಸಾರ್ತೆ ಏನಂತ ದಾವಿದ ಊರಲ್ಲಿ ಈಗ ನಿಮಗೆ ಒಬ್ಬ ರಕ್ಷಕರು ಹುಟ್ಟಿದ್ದಾರೆ ಅಂತ ಸೊ ಅದೇ ರೀತಿ ಅವ್ರು ಏಸುಕಿಸು ಹುಟ್ಟಬೇಕಾದ್ರೆ ಹೇಳ್ಬೇಕಾದ್ರೆ ಈ ಸುವಾರ್ತೆಯನ್ನು ಸಾರೋದಕ್ಕೂ ಅವ್ರನ್ನ ಉಪಯೋಗಿಸ್ಬೋದಾಯ್ತಲ್ಲ ದೇವರು ಅಲ್ವರ ಆದ್ರೆ ದೇವರ ಚಿತ್ತ ಅದಲ್ವಂತೆ ಅದು ಅದೇನಂದ್ರೆ ಫಸ್ಟ್ ಎಸು ಸ್ವಾಮಿಯಿಂದ ಅದು ಸ್ಟಾರ್ಟ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆದ್ಮೇಲೆ ಅವರ ಶಿಷ್ಯರಿಂದಾನೇ ಅದೇನಾಗಬೇಕಂತಂದ್ರೆ ಅವ್ರ ಸಭೆಯ ಮೂಲಕವಾಗಿ ಇದು ಸುವಾರ್ತೆ ಸಾರಬೇಕು ಮತ್ತು ಅವರಲ್ಲೇ ಏನಾಗ್ಬೇಕು ಸೆಲೆಕ್ಟ್ ಆಗ್ಬೇಕು ಅನ್ನೋದೇ ದೇವರ ಉದ್ದೇಶ ಆಗಿತ್ತು ಅಂತ ಅದೇ ರೀತಿನೇ ನಮ್ಗೆ ಬಂದಿದೆ ಸೊ ಇವಾಗ ಬೇರೆ ಯಾರೋ ನಮಗೆ ಈ ಸುವಾರ್ತೆ ಸಾರಿದ್ರು ಅದನ್ನ ನಾವು ಕೇಳಿಸ್ಕೊಂಡ್ವಿ ಆ ಕೇಳಿಸ್ಕೊಂಡಿದ್ರಿಂದಾನೇ ತ ನಾವು ಇವಾಗ ನಾವು ರಕ್ಷಣೆಯಲ್ಲಿ ಬಂದಿದ್ದೇವೆ ಅದೇ ರೀತಿ ನಮಗೂ ಏನಾಗಿದೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಏನ್ ಮಾಡ್ಬೇಕು ಅವಕಾಶ ಸಿಕ್ಕಿದಾಗ ಬೇರೆಯವ್ರಿಗೆ ನಾವು ಇದನ್ನ ಸಾರಬೇಕು ಅಂತ ನಾವು ನೋಡ್ತೀವಿ ಸೊ ಇನ್ನೊಂದು ವಾಕ್ಯ ನೋಡಿದರೆ ಓದೋಣ ಮತ್ತಾಯ ಹದ್ಮೂರನೇ ಅಧ್ಯಾಯ ನಲ್ವತ್ತೈದು ನಲವತ್ತಾರು ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು ನೋಡುದಿಲ್ಲ ಈಗ ಇಲ್ಲಿ ಒಂದು ನಾವು ಸಾಮ್ಯವನ್ನು ನೋಡ್ತಾ ಇದ್ದೀವಿ ಅದೊಂದು ಬೆಳೆಯುಳ್ಳ ಮುತ್ತು ಅಂತ ನಾವಿಲ್ಲಿ ನೋಡ್ತೀವಿ ಸೊ ಈ ಬೆಳೆಯುಳ್ಳ ಮುತ್ತು ಅದು ಎಷ್ಟು ಕಾಸ್ಟ್ ಅದು ಬಹು ಬೆಳೆಯುಳ್ಳದು ಅಂದ್ರೆ ಅದಕ್ಕೆ ಎಷ್ಟು ನಾವು ಕೊಟ್ರೂ ಅದು ನಾವು ಕಂಪೇರ್ ಮಾಡಕ್ಕೆ ಆಗಲ್ಲ ಅಂತ ನಾವು ನೋಡ್ತೀವಿ ಸರಿ ಇದಕ್ಕೆ ನಾವ್ ಇಲ್ಲಿ ಏನ್ ಮಾಡ್ತಾರೆ ನಾವಿಲ್ಲಿ ಏನ್ ನೋಡ್ತೀವಿ ಅಂದ್ರೆ ಈ ಸುವಾರ್ತೆ ಯುಗದ ಒಂದು ವಿಶೇಷತೆ ಏನಂದ್ರೆ ಪರಲೋಕದ ರಾಜ್ಯ ಆ ಮೆಸ್ಸಿಯನ ರಾಜ್ಯ ಮತ್ತು ಅದರ ಮಹಿಮೆ ಆ ಘನತೆ ಆ ಗೌರವ ಅಷ್ಟು ಮಾತ್ರ ಅಲ್ಲ ಅದರೊಂದಿಗೆ ಈ ಲೋಕದ ಜನರನ್ನು ಆ ಪರ್ಫೆಕ್ಷನ್ ಗೆ ಪರಿಪೂರ್ಣತೆ ಕೊಂಡು ಬರುವುದೇ ಆಗಿದೆ ಅಂತ ನಾವು ನೋಡ್ತೀವಿ ಈ ಸುವಾರ್ತೆ ಉದ್ದೇಶ ಏನಂದ್ರೆ ಫಸ್ಟ್ ಎರಡು ವಿಚಾರವನ್ನು ನಾವು ನೋಡ್ತೀವಿ ಫಸ್ಟ್ ಪರಲೋಕ ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ನಾವೇನಾಗ್ತೀವಿ ಸಹಬಾಧ್ಯಸ್ಥರಾಗ್ತೀವಿ ಅಂದ್ರೆ ಕ್ರಿಸ್ತನೊಂದಿಗೆ ನಮಗೂ ಏನಾಗುತ್ತೆ ಮಹಿಮೆ ಸಿಗುತ್ತೆ ಆಮೇಲೆ ಘನತೆ ಗೌರವ ಸಿಗುತ್ತೆ ಅಂತ ನೋಡ್ತೀವಿ ಅಷ್ಟು ಮಾತ್ರ ಅಲ್ಲ ನಾವು ಕ್ರಿಸ್ತನೊಂದಿಗೆ ನಾವು ಆಳ್ವಿಕೆ ಮಾಡ್ತೀವಿ ಅಂತ ನೋಡ್ತೀವಿ ಇದು ಫಸ್ಟ್ ಪಾಯಿಂಟ್ ಎರಡನೇದು ನಾವು ಇದಂಥ ಮಹಿಮೆಯನ್ನು ಪಡ್ಕೊಂಡು ನಾವು ಲೋಕದ ಜನರಿಗೂ ಮಾಡ್ತೀವಿ ಅಂತ ನಾವು ಅವರನ್ನು ನಾವು ಪರಿಪೂರ್ಣತೆಗೆ ಕೊಂಡು ಬರ್ವದ ಬರುವ ಒಂದು ಭಾಗ್ಯವನ್ನು ನಾವು ಒಂದ್ಕೊಂಡಿದೀವಿ ಅಂತ ಒಂದು ಪ್ರಿವಿಲೇಜ್ ಹೊಂದಿಕೊಂಡಿದ್ದೀವಿ ಅಂತ ನಾವಿಲ್ಲಿ ನೋಡ್ತೀವಿ ಸರಿ ಈ ಸುವಾರ್ತಿ ಯುಗ ಯಾವಾಗ ಸ್ಟಾರ್ಟ್ ಆಯಿತು ಅಂತ ನಾವು ನೋಡಿದ್ರೆ ಅದು ಯೇಸು ಕ್ರಿಸ ಮೊದಲನೇ ಬರೋಕೆ ಅಂತ ನೋಡ್ತೀವಿ ಆದ್ರೆ ಅದಕ್ಕೆ ಮುಂಚೆ ಇತ್ತ ಅಂದ್ರೆ ಇಲ್ಲ ಅಂದ್ರೆ ಅಬ್ರಹಂ ಕಾಲದಲ್ಲಿ ಇರ್ಲಿಲ್ಲ ಹ್ಮ್ ದಾವಿದ ಮಹಾರಾಜರ ಇಲ್ಲ ಈವನ್ ಜಾನ್ ದ ಬ್ಯಾಪ್ಟಿಸ್ಟ್ ಸ್ಥಾನಿಕನಾದ ಯೋಹಾನ್ ಕೂಡ ಏನಾದ್ರು ಯೇಸು ಸ್ವಾಮಿ ಜೊತೆನೇ ಇದ್ರು ಅಲ್ವಾ ಜಸ್ಟ್ ಒಂದು ಆರ್ತಿಗಳು ಮುಂಚೆನೆ ಹುಟ್ಟಿದ್ರು ಅವ್ರು ಅವ್ರಿಗೂ ಏನೇ ಇಲ್ಲ ಈ ಭಾಗ್ಯ ಸಿಕ್ಕಿಲ್ಲ ಅಂತ ನೋಡ್ತಿ ಆದ್ರೆ ಯಾರ್ ಸಿಕ್ಕಿದೆ ಅದು ಈಗ ನಮಗ್ ಸಿಕ್ಕಿದೆ ಅಂತ ನೋಡ್ತಿ ಸಭೆ ಆಗ್ತಿರುವ ನಮಗೆ ಅಂತ ಅಷ್ಟು ಮಾತ್ರ ಅಲ್ಲ ಈ ಆಪರ್ಚುನಿಟಿ ಎಲ್ಲಿಗೆ ಮುಗ್ದೋಗುತ್ತೆ ಯಾವಾಗ ಮುಗಿಯುತ್ತೆ ಸಭೆ ಕಂಪ್ಲೀಟ್ ಆಗ ತಕ್ಷಣ ಹೋಗುತ್ತೆ ಅಂತ ನಾವ್ ನೋಡ್ತೀವಿ ಸೊ ಹೀಗಿರ್ಬೇಕಾದ್ರೆ ಈ ಲೋಕದಲ್ಲಿ ಎಲ್ರಿಗೂ ಒಂದು ಏಮ್ ಇರುತ್ತೆ ಅಲ್ವಾ ಒಂದು ಗುರಿ ಇರುತ್ತೆ ಆ ಗುರಿ ಇಟ್ಕೊಂಡು ಏನ್ ಮಾಡ್ತಾರ ಅವ್ರು ಆ ಓಟ ಅದಕ್ಕೋಸ್ಕರನೇ ಅವರು ಪ್ರಯಾಸ ಪಡ್ತಾ ಇದಾರೆ ಅಂತ ನೋಡ್ತೀವಿ ಸೊ ನಾವ್ ಆಗ್ಲೇ ನೋಡ್ದಂತೆ ಅನೇಕರು ಏನ್ ಮಾಡ್ತಾರೆ ದೊಡ್ಡ ಐಶ್ವರ್ಯ ತರಬೇಕು ಅಂತ ಅವ್ರು ಓಟ ಓಡ್ತಾರೆ ಒಳ್ಳೆ ಹೆಸರು ಬರಬೇಕು ಅಂತ ಅವ್ರು ಓಡ್ತಾರೆ ಅವ್ರಿಗೆ ಅಂದ್ರೆ ಅವ್ರಿಗೆ ಅದೆಲ್ಲ ಏನಾಗುತ್ತಂತ ಅದು ಅಮೂಲ್ಯವಾದ ಮುತ್ತಂತೆ ನಮಗೆ ಒಂದು ಅಮೂಲ್ಯವಾದ ಮುತ್ತ ಯಾವ್ದದು ಈ ಸಭೆಯ ವರ್ಗ ಆಗೋದೇ ನಮಗೆ ಅಮೂಲ್ಯವಾದ ಮುತ್ತು ಬಟ್ ಅವ್ರಿಗೆ ಅದು ಅಮೂಲ್ಯವಾದ ಮುತ್ತು ಅಂದ್ರೆ ನನಗೆ ಒಳ್ಳೆ ಕೆಲಸ ಸಿಗ್ಬೇಕು ನಾನು ಒಂದು ಒಳ್ಳೆ ದೊಡ್ಡ ಮನೆ ಕಟ್ಬೇಕು ಹ್ಞೂ ನನ್ಗೆ ಒಳ್ಳೆ ಹೆಸರು ಬರಬೇಕು ನನ್ಗೆ ಒಳ್ಳೆ ರಾಜಕೀಯದಲ್ಲಿ ನಾನು ದೊಡ್ಡ ಒಂದು ಹೆಸರಾಂತ ವ್ಯಕ್ತಿ ಆಗ್ಬೇಕು ಈ ರೀತಿ ಬೇರೆ ಬೇರೆ ಅವ್ರಿಗೆ ಆಸೆಗಳಿರುತ್ತೆ ಅಲ್ವರ ಆದ್ರೆ ನಮಗೆ ಯಾವ ಎಕ್ಸಾಮ್ ನಮ್ ಅದೇ ಅವ್ರಿಗೆ ಒಂದು ಅಮೂಲ್ಯವಾದ ಮುತ್ತು ಅಂತ ನಾವು ನೋಡ್ತೀವಿ ಅವ್ರ ಮೈಂಡಲ್ಲಿ ಏನಾಗಿರ್ತಂದ್ರೆ ಅದೊಂದೇ ಇಟ್ಕೊಂಡು ಅವ್ರು ಏನ್ ಮಾಡ್ತಾರ ಅವ್ರು ಲೈಫ್ ಲಾಂಗ್ ಅವ್ರು ಪ್ರಯಾಸ ಪಡ್ತಾ ಇರ್ತಾರೆ ಅಂತ ನಾವು ನೋಡ್ತೀವಿ ಬಟ್ ಈಗ ಕೆಲವ್ರು ಇರ್ತಾರಂತೆ ಆತರನೂ ಇರಲ್ವಂತೆ ಅಂದ್ರೆ ಯಾರಿಗಾದ್ರು ತಮ್ಮ ಲೈಫ್ ಅಲ್ಲಿ ಒಂದು ಗೊತ್ತು ಗುರಿ ಇರಲ್ವೋ ಅಂತವ್ರನ್ನ ನಾವ್ ಏನಂತ ಕರಿಬೋದು ನಾವು ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಒಂದು ಉದ್ದೇಶನೇ ಇರಲ್ಲ ಅವ್ರು ಏನಕ್ ಕೊಟ್ಟಿದ್ದಾರೆ ಏನಕ್ ಬದುಕ್ತಿದ್ದಾರೆ ಏನಕ್ ಬಾಳ್ತಾ ಇದಾರೆ ಒಂದು ಉದ್ದೇಶನೇ ಇರಲ್ಲ ಅಂತವ್ರು ಕೆಲವ್ರು ಇರ್ತಾರಂತೆ ಅಂತವ್ರನ್ನ ಇಲ್ಲಿ ಬ್ರದರ್ ಏನಂತ ಬರೀತಾರ ಅಂದ್ರೆ ಅವರು ಬಹಳ ನಿಜವಾಗಿ ಅವರು ಶೋಚನೀಯ ವ್ಯಕ್ತಿಗಳಾಗಿದ್ದಾರೆ ಅಂತ ಬರೀತಾರೆ ಅಂದ್ರೆ ಲೈಫ್ ಅಲ್ಲಿ ಒಬ್ರು ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಮ್ಗೆ ಏನಾದ್ರು ಒಂದು ಗುರಿ ಇರ್ಬೇಕಂತೆ ಒಂದು ಪರ್ಪಸ್ ಇರ್ಬೇಕು ಒಂದು ಏಮ್ ಇರ್ಬೇಕು ಅಲ್ವರ ಅದ್ರೆ ನಾವು ಒಬ್ರು ಮನುಷ್ಯರಂತ ನಾವ್ ಕರೆಯೋದು ಅಲ್ವಾ ನಮ್ಮನ್ನ ನಮ್ನ ಮನುಷ್ಯರಂತ ಕರೀತಾರೆ ಆ ಗುರಿನೇ ಇಲ್ದ ಹೋದ್ರೆ ಏನಂತ ಅದ್ರನ್ನ ಅದ್ರ ಶೋಚನೀಯ ವ್ಯಕ್ತಿಗಳಂತ ಇಲ್ಲಿ ಬ್ರದರ್ ಬರೀತಾರೆ ಆದ್ರೆ ಕೆಲವ್ರು ಅಂತವರು ಇದಾರಂತೆ ಅಂದ್ರೆ ನಾವು ಮೂರ್ ಕ್ಲಾಸ್ ಆಫ್ ಪೀಪಲ್ ನಾವು ಇನ್ನು ಒಂದು ಸಭೆ ವರ್ಗಕ್ಕಾಗಿ ಅವರು ಓಡ್ತಾ ಇದ್ದಾರೆ ಕೆಲವರು ಈ ಲೋಕದ ಒಂದು ಉದ್ದೇಶಕ್ಕಾಗಿ ಓಡ್ತಾ ಇದ್ದಾರೆ ಇನ್ನು ಕೆಲವರು ಎರಡು ಇಲ್ವಂತೆ ಉದ್ದೇಶನೇ ಇಲ್ಲಂತೆ ಸುಮ್ನೆ ಏನೋ ಹುಟ್ಟಿದ್ವಿ ಬೆಳೆದ್ವಿ ಹೆಂಗೋ ಒಂದು ಬದುಕಿ ಸಾಗಬೇಕು ಅನ್ನೋ ಉದ್ದೇಶದಿಂದಾನು ಇರ್ತಾರಂತೆ ಸರಿ ಇನ್ನೊಂದು ವಾಕ್ಯ ನೋಡ ಕೀರ್ತನೆ ನೂರ ಮೂರು ಹದ್ಮೂರು ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ ಸರಿ ಇಲ್ಲಿ ತಂದೆ ಅಂದ್ರೆ ನಮ್ಗೆ ಗೊತ್ತು ಅಲ್ವ ಫಸ್ಟ್ ನಮ್ಗೆ ದೇವರಾಗಿದ್ರು ಅವ್ರು ಅಲ್ವಾ ನಮ್ಮನ್ನ ಸೃಷ್ಟಿಕರ್ತನಾದ ದೇವ್ರವರು ದೇವ್ರ ನಮ್ಮನ್ನ ಸೃಷ್ಟಿ ಮಾಡಿದ್ರು ಅದಕ್ಕಿಂತ ಅವ್ರನ್ನ ನಾವ್ ಏನಂತ ಕರಿತೀವಿ ದೇವ್ರು ಅಂತ ಕರಿತೀವಿ ದೇವರು ಅಂತ ಕರೆಯ ಕಾರಣ ಏನು ಅವ್ರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ ಅಲ್ವಾ ಅದಕ್ಕೆ ಅವ್ರನ್ನ ಸೃಷ್ಟಿಕರ್ತ ಅಂತ ನಾವು ಕರಿತೀವಿ ಅವರು ಬರೀ ದೇವ್ರು ಮಾತ್ರ ಅಲ್ಲ ನಮ್ಗೆ ನಮ್ಗೆ ಏನಾಗಿದ್ದಾರೆ ತಂದೆ ಕೂಡ ಆಗಿದ್ದಾರೆ ಸೊ ಇವಾಗ ತಂದೆ ಏನ್ ಮಾಡ್ತಾರಂತೆ ಅವರು ತನ್ನ ಮಕ್ಕಳನ್ನು ಹೇಗೆ ಕನಿಕರಿಸುತ್ತಾರೋ ಅದೇ ರೀತಿ ನಮ್ಮನ್ನು ಅವ್ರು ಕನಿಕರಿಸ್ತಾರಂತೆ ಯಾರನ್ನ ದೇವ್ರನ್ನ ಮಕ್ಕಳನ್ನ ಮಾತ್ರ ಅಂದ್ರೆ ಏ ಸಿಕ್ಕಿಸ್ತಾನ ಮೊದಲಗತಿಯಾಗಿ ಯಾರು ಬರ್ತಾರೋ ಅವ್ರ ಮಾತ್ರ ಈ ಸ್ವಾರ್ಥ ಯುಗದಲ್ಲಿ ಕನಿಕರಿಸ್ತಾರೆ ಅಂತ ನಾವಿಲ್ಲಿ ನೋಡ್ತೀನಿ ಸೊ ಈ ಬೈಬಲ್ ಅಲ್ಲಿ ನಮ್ಗೆ ಪ್ರೆಸೆಂಟ್ ಮಾಡಿರೋ ಈ ಅಮೂಲ್ಯವಾದ ಮುತ್ತು ಅಂತ ನಾವ್ ಏನು ನೋಡಿದ್ವಲ್ಲ ಈ ಮುತ್ತು ಅದು ಎಷ್ಟು ವ್ಯಾಲ್ಯೂ ಇದೆ ಅಂದ್ರೆ ಬೇರೆ ಈ ಲೋಕದಲ್ಲಿರುವ ಎಲ್ಲಾ ಮುತ್ತುಗಳಿಗಿಂತಲೂ ಅದು ಎಷ್ಟು ಅಮೂಲ್ಯವಾಗಿದೆ ಅಂತ ಇಲ್ಲಿ ಬ್ರದರ್ ಹೇಳ್ತಾರೆ ಅಂದ್ರೆ ಬೇರೆ ಯಾವ್ದು ಇದಕ್ಕೆ ಕಂಪೇರ್ ಮಾಡಕ್ ಸಾಧ್ಯ ಅಲ್ವಂತೆ ಅಂತ ಒಂದು ಬೆಲೆಯುಳ್ಳ ಮುತ್ತು ಅಂತ ಇಲ್ಲಿ ನಾವು ನೋಡ್ತೀವಿ ಈ ಮುತ್ತುನ ನಾವು ಪಡ್ಕೋಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಬೇರೆ ಎಲ್ಲಾ ವಿಚಾರ ನಾವು ಮರ್ತ್ ಬಿಡಬೇಕು ಅಂತ ಇಲ್ಲಿ ನಾವು ನೋಡ್ತೀವಿ ಸೊ ಆಗಿದ್ರೆ ಮಾತ್ರ ದೇ ವಿಲ್ ಹ್ಯಾವ್ ಮೋರ್ ಫೆಲೋಶಿಪ್ ವಿತ್ ಗಾಡ್ ಅಂತ ನಾವು ನೋಡ್ತೀವಿ ಅಂದ್ರೆ ನಾವು ಈ ಲೋಕದ ವಿಚಾರವನ್ನು ನಾವು ಮರ್ತರ ಮಾತ್ರ ಈ ಮುತ್ತಿನ ವ್ಯಾಲ್ಯೂ ನಾವು ಸರಿಯಾಗಿ ತಿಳ್ಕೊಳಕ್ ಸಾಧ್ಯ ಅವಾಗ ಮಾತ್ರ ನಾವು ದೇವರೊಂದಿಗೆ ನಾವು ಅಧಿಕವಾಗಿ ನಾವು ಐಕ್ಯ ಇಟ್ಕೊಳಕ್ಕೆ ಫೆಲೋಶಿಪ್ ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ನೋಡ್ತೀವಿ ಅಷ್ಟು ಮಾತ್ರ ಅಲ್ಲ ನಾವು ನಮ್ಮನ್ನು ಸೃಷ್ಟಿ ಮಾಡಿರೋದು ತಂದೆಯಾದ ದೇವರೇ ಅವರು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅನೇಕರು ಏನ್ ಅಂದ್ರೆ ಈ ಜ್ಞಾನನೇ ಪಡ್ಕೊಂಡಿಲ್ವಂತೆ ಕೆಲವ್ರು ಏನು ಏತಿಯಸ್ಟ್ ಅಂತ ಇದಾರೆ ಕೆಲವರು ಅವ್ರು ಏನಂತಾರೆ ಅಂದ್ರೆ ದೇವ್ರೇ ಇಲ್ಲ ಅಂತ ಅಂತಾರೆ ಹ್ಞೂ ನಾಸ್ತಿಕರು ಅಂತ ಹೇಳ್ತಾರೆ ಅವ್ರು ಅಂದ್ರೆ ದೇವ್ರೇ ಇಲ್ಲ ಅಂತ ಬಟ್ ನಮಗೆ ಏನ್ ಅಂತ ಗೊತ್ತಿದೆ ನಮ್ಗೆ ದೇವರಿದ್ದಾರೆ ಅಂತ ಬೇರೆ ಜಾತಿನೂ ಹೇಳ್ತಾರೆ ಅಲ್ವಾ ಅವ್ರು ಅಲ್ಲಾನೇ ದೇವ್ರು ಅಂತ ಅವ್ರು ಹೇಳ್ತಾರೆ ಹಿಂದೂಗಳು ಅವರೇ ದೇವ್ರು ಅಂತ ಹೇಳ್ತಾರೆ ನಾವು ನಮ್ಮ ತಂದೆಯಾದ ದೇವ್ರನ್ನ ಅಂತ ಕೊಡ್ತೀವಿ ಬಟ್ ನಮಗೆ ಏನ್ ಗೊತ್ತಿದೆ ಓನ್ಲಿ ಟ್ರೂ ಗಾಡ್ ಒಬ್ಬನೇ ಸತ್ಯವಂತನಾದ ದೇವರು ಯಾರು ಅಂತ ನಮ್ಗೆ ಗೊತ್ತಿದೆ ಅಲ್ವಾ ಇದು ನಮ್ ನಮ್ಗೆ ನಮಗೂ ಅವ್ರಿಗಿರುವ ವ್ಯತ್ಯಾಸ ಇದೆ ಅಂತ ನಾವು ಇಲ್ಲಿ ನೋಡ್ತೀವಿ ಓನ್ಲಿ ಟ್ರೂ ಗಾಡ್ ಯಾರು ಅಂತ ನಮಗೆ ಒಬ್ಬನೇ ಸತ್ಯವಂತಾದ ದೇವರು ಯಾರು ಅಂತ ನಮ್ಗೆ ಗೊತ್ತು ಅಷ್ಟ ಮಾತ್ರ ಅಲ್ಲ ಆ ಅವರ ಮಗ ಯಾರು ಅಂತ ಗೊತ್ತು ಅವ್ರಿಗೂ ಇರುವ ಆ ಹೊಂದಾಣಿಕೆ ಏನು ಅಂತ ನಾವು ಈವಾಗ ನಾವು ಅರ್ಕೊಂಡಿದೀವಿ ಅಂತ ನಾವಿಲ್ಲಿ ಇಲ್ಲಿ ನೋಡ್ತೀವಿ ಸೊ ಈ ಲೋಕದಲ್ಲಿ ಏನಮ್ಮ ಏನ್ ಏನಾಗಿದೆ ಅಂದ್ರೆ ಎಲ್ರಿಗೂ ಒಂದು ದೇವರು ಇದ್ದಾರೆ ಅಲ್ವಾ ಆ ಏತಿಯಷ್ಟು ಆ ನಾಸ್ತಿಕರನ್ನು ಬಿಟ್ಟು ಎಲ್ರಿಗೂ ದೇವರು ಅನ್ನೋ ವಿಚಾರ ಗೊತ್ತಿದೆ ಅವ್ರ ಅವ್ರು ಅವ್ರಿಗೆ ಏನಾಗಿದೆ ಅಂದ್ರೆ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಅವ್ರಿಗೆ ದೇವ್ರನ್ನ ಅವರು ಪೂಜಿಸ್ಬೇಕು ಆರಾಧಿಸ್ಬೇಕು ಅಂತ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದಂತೆ ಅದ್ರಿಂದಲೇ ಅವ್ರು ಏನ್ ಮಾಡ್ತಾರಂದ್ರೆ ಅವರು ವಿಗ್ರಹಗಳನ್ನ ಇಟ್ಕೊಂಡು ಅದು ಮರದಾಗ್ಲಿ ಕಲ್ಲಿದಾಗ್ಲಿ ಸಿಲ್ವರ್ ಗೋಲ್ಡ್ ಯಾವ್ದಾಗ್ಲಿ ಅದನ್ನ ವಿಗ್ರಹಗಳನ್ನ ಇಟ್ಕೊಂಡು ಅವರು ಪೂಜೆ ಮಾಡ್ತಾರೆ ಅದು ಒಂದು ಏನಂದ್ರೆ ಅದು ಅದು ಒಂದು ಒಂದು ಒಂದ್ ದೇವರನ್ನ ಒಂದು ಆರಾಧಿಸ್ತೀನಿ ಅನ್ನೋದಕ್ಕೆ ಅದೊಂದು ಸಂಕೇತ ಅಷ್ಟೇ ಅದು ಅಲ್ವರ ಅದು ದೇವರಲ್ಲ ಆಕ್ಚುಲಿ ಬಟ್ ಏನಂತಾರೆ ಅದನ್ನ ಇಟ್ಕೊಂಡು ನಾವು ದೇವರನ್ನ ನಾವು ಪೂಜಿಸ್ತಾ ಇದ್ದೀವಿ ಆರಾಧನೆ ಮಾಡ್ತಾ ಇದೀವಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ ಅವ್ರಿಗೆ ಒಂದು ಒಂದು ಯಾವ್ದೋ ಒಂದು ಮೂರ್ತಿ ಬೇಕು ಅವ್ರಿಗೆ ಅಲ್ವರ ಇವಾಗ ನಮಗೆ ಆ ರೀತಿಯ ಮೂರ್ತಿ ಬೇಕಾ ಖಂಡಿತ ಇಲ್ಲ ಯಾಕಂದ್ರೆ ನಾವು ಹಳೆ ಒಂದಿಕೆಲೆ ನಾವು ನೋಡಿದೀವಿ ನಾವು ನೀವು ನನ್ನನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಪೂಜಿಸಲು ಬರೋದು ಆರಾಧಿಸಲು ಬಾರದು ನನ್ನ ನನ್ನನ್ನು ಬಿಟ್ಟು ಬೇರೆ ಯಾವ ವಿಗ್ರಹಗಳನ್ನು ಇಟ್ಕೋಬಾರದು ಅಂತ ಬಟ್ ಅವ್ರ ಮೈಂಡ್ ಅಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ದೇವರನ್ನ ದೇವ್ರು ಇದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕು ಅವ್ರಿಗೆ ಅಲ್ವರ ಇವಾಗ ನಮ್ಗೂ ಇವಾಗ ಯಾರಾದ್ರೂ ನಮ್ನ ದೇವ್ರ ಇದ್ದಾರೆ ಅನ್ನೋಕ್ಕೆ ಪ್ರೂಫ್ ತೋರ್ಸಿಂದ ನಾವು ತೋರ್ಸಕ್ ಖಂಡಿತ ತೋರ್ಸಕ್ ಆಗಲ್ಲ ಬಟ್ ಅದರಿಂದಾನೇ ಅವ್ರು ಏನ್ ಮಾಡ್ತಾರಂತೆ ಒಂದು ಪ್ರೂಫ್ ಬೇಕು ಅನ್ನೋದಕ್ಕೋಸ್ಕರ ವಿಗ್ರಹ ಇಟ್ಕೋತಾರಂತೆ ಅದ್ ಮರದಾಗಿರ್ಬೋದು ಅದು ಮಣ್ಣಾಗಿರ್ಬೋದು ಅದು ಕಲ್ಲಾಗಿರ್ಬೋದು ಸಿಲ್ವರ್ ಗೋಲ್ಡ್ ಯಾವ್ದಾದ್ರು ಒಂದು ಪ್ರೂಫ್ ಇಟ್ಕೊಂಡೆ ಅವರು ಅದನ್ನ ಅವರು ಆರಾಧನೆ ಮಾಡ್ತಾರೆ ಅಂತ ನಾವು ನೋಡ್ತೀನಿ ಬಟ್ ನಾವು ಏನ್ ಮಾಡ್ತೀವಂದ್ರೆ ಒಬ್ಬನೇ ನಿಜವಾದ ದೇವರನ್ನ ನಾವು ನಾವೇನ್ ಮಾಡ್ತೀವಿ ನಾವು ನಾವು ತ್ರೂ ಆತ್ಮದಿಂದಲೂ ನಾವು ಸತ್ಯದಿಂದಲೂ ನಾವು ಆರಾಧನೆ ಮಾಡ್ತೀವಿ ಅಂತ ನಾವಿಲ್ಲಿ ನೋಡ್ತೀವಿ ಆಗಿರ್ಬೇಕಾದ್ರೆ ಈ ಮನಕುಲವು ಅಂದ್ರೆ ಆದಾಮನಿಯಿಂದ ಯಾವಾಗ ಬಿದ್ದು ಹೋಯ್ತೋ ಅವಾಗ ಈ ಸೈತಾನ್ ಏನ್ ಮಾಡಿದಾನ ಅವ್ರ ಮೈಂಡ್ ನ ಮಂಕ್ ಮಾಡಿದ್ರಿಂದ ಏನ್ ಮಾಡಿದಾರೆ ನಿಮ್ಗೆ ದೇವ್ರು ಇದ್ದಾರೆ ಅಂತ ನೀವ್ ಹೇಳ್ತೀರಾ ಕರೆಕ್ಟ್ ಆದ್ರೆ ದೇವ್ರಿಗೆ ಒಂದ್ ರೂಪ ತಾನೆ ಅದರಿಂದ ನೀವೇನ್ ಮಾಡಿ ಅಂದ್ರೆ ಒಂದು ವಿಗ್ರಹ ಮಾಡ್ಕೊಂಡು ಅದನ್ನ ಪೂಜಿಸಿ ಅನ್ಬಿಟ್ಟು ಸೈತಾನ್ ಏನ್ ಮಾಡಿದಾನಂದ್ರೆ ಆ ರೀತಿ ಮಂಕ್ ಮಾಡಿ ಅವ್ರನ್ನ ಮಾಡಿದ್ದಾರೆ ನೋಡ್ತೀನಿ ಕೃಪೆಯಿಂದ ನಾವೇನ್ ಮಾಡಿದೀವಿ ಅಂದ್ರೆ ಬಿಟ್ಟು ನಾವು ನಾವು ನಿಜವಾದ ದೇವರನ್ನ ನಾವು ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧಿಸ್ತಿದೀವಿ ಅಂತ ನೋಡ್ತೀವಿ ಸರಿ ನಾ ಈ ವಾಕ್ಯದಲ್ಲಿ ನಾವು ನೋಡಿದ್ವಿ ಅಂತ ಕೀರ್ತನ ನೂರ ಮೂರ್ ಹದ್ ಮತ್ತೊಮ್ಮೆ ಓದೋಣ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ ಸರಿ ಈಗ ನಮ್ಗೆ ತಂದೆಯಾದ ದೇವರು ಯಾರು ಅಂತ ನಮ್ಗೆ ಗೊತ್ತಾಯ್ತು ಅವ್ರು ಹೇಗೆ ಕನಿಕರಿಸ್ತಾರಂದ್ರೆ ತಮ್ಮ ಮಕ್ಕಳನ್ನು ಕನಿಕರಿಸುತ್ತೆ ನಮ್ಮನ್ನು ಅಂತ ಆದ್ರೆ ಈ ಡಾರ್ಕ್ ಏಜಸ್ ಅಲ್ಲಿ ಏನಾಯ್ತು ಅಂದ್ರೆ ಆ ದೇವರು ತುಂಬಾ ಭಯಂಕರವಾದ ದೇವರು ಅವರು ಜನರನ್ನು ಏನ್ ಮಾಡ್ತಾರಂತೆ ನರಕದಲ್ಲಿ ಹಾಕಿ ಅವ್ರನ್ನು ನಿತ್ಯವಾಗಿ ಯಾತ್ನೆ ಪಡಿಸ್ತಾರೆ ಅಂತ ಒಂದು ತಪ್ಪಾದ ಒಂದು ಕಲ್ಪನೆಯನ್ನು ಅವರ ಮೈಂಡ್ ಅಲ್ಲಿ ಸಹಿತ ಏನ್ ಮಾಡಂತೆ ಅವ್ರ ಮೈಂಡ್ ಅಲ್ಲಿ ಇಟ್ಬಿಟ್ಟ ಅಂತ ನಾವು ನೋಡ್ತೀವಿ ಅಷ್ಟ ಮಾತ್ರ ಅಲ್ಲ ದೇವರಲ್ಲಿ ಸ್ವಲ್ಪನು ಕನಿಕರನ್ನೇ ಇಲ್ಲ ಅಂತ ಏನ್ ಅವನು ಆ ರೀತಿ ಅವ್ರ ಮೈಂಡ್ ಅಲ್ಲಿ ಅವನು ತಂದಾಕ್ಬಿಟ್ಟ ಅಂತ ನೋಡ್ತೀವಿ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಆ ಪೋಪನ ಆ ಪೋಪನ ಆಳ್ವಿಕೆಯಲ್ಲಿ ಇದೆಲ್ಲ ಸ್ಟಾರ್ಟ್ ಆಯ್ತು ಅಂತ ನಾವು ನೋಡ್ತೀವಿ ಆ ಪೋಪ್ಗಳ ಬೋಧನೆ ಬೋಧನೆಗಳ ಮೂಲಕ ಏನಾಯ್ತು ಅಂದ್ರೆ ದೇವರನ್ನ ಏನ್ ಮಾಡಿದ್ದಾರೆ ಅವರು ಮಿಸ್ರೆಪ್ರೆಸೆಂಟ್ ಮಾಡಿದ್ದಾರೆ ತಪ್ಪಾಗಿ ಅವರು ತಿಳಿದುಕೊಳ್ಳುವಂತೆ ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ ಸೊ ಆದ್ರೂನು ಈಗ ಈ ಸತ್ಯ ನಮಗ್ ಬರೋ ಬಂದಿರೋದ್ರಿಂದ ಇದನ್ನ ನಾವು ಕಾಪಾಡ್ ಕಾಪಾಡ್ಕೋಬೇಕು ಅಲ್ವರಾ ಇದೊಂದು ಅಮೂಲ್ಯವಾದ ಮುತ್ತು ಅಂತ ನಮ್ಗೆ ಗೊತ್ತಾಯ್ತು ಈ ಅಮೂಲ್ಯವಾದ ಮುತ್ತನ್ನು ನಾವು ಪಡ್ಕೊಂಡಿದ್ದೀವಿ ಪಡ್ಕೊಂಡ್ ಮೇಲೆ ನಾವ್ ಏನ್ ಮಾಡ್ಕೋಬೇಕು ಅದನ್ನ ಕಾಪಾಡ್ಕೊಬೇಕು ಅಲ್ವರ ಇವಾಗ ನಮ್ಮ ಮನೆಯಲ್ಲಿ ಒಂದು ಕೆ ಜಿ ಗೋಲ್ಡ್ ಇದೆ ಅಂತ ಇಟ್ಕೊಳ್ಳಿ ಸೊ ಅದನ್ನ ನಾವೆಲ್ಲ ಎಲ್ಲ ಸುಮ್ನೆ ಇಲ್ಲಿ ಸೊ ಸೋಕೆ ಮೇಲೆ ಇಟ್ಬಿಡ್ತೀವ ನಾವು ಇಲ್ಲ ಸೊ ಅದನ್ನ ಹೆಂಗ್ ಕಾಪಾಡ್ಕೋತೀವಿ ನಾವು ಅಲ್ವಾ ಸೆಕ್ಯೂರ್ ಆಗಿ ಕಾಪಾಡ್ತಿವಿ ಅಲ್ವಾ ಸೊ ಅದೇ ರೀತಿ ನಾವು ಈ ಅಮೂಲ್ಯವಾದ ಮುತ್ತು ಇದನ್ನ ನಾವು ಕಾಪಾಡ್ಕೊಬೇಕಂತ ಸೊ ಇದನ್ನ ಹೇಗ್ ಕಾಪಾಡ್ಕೋಬೇಕು ಅಂದ್ರೆ ಫಸ್ಟ್ ಅದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಜ್ಞಾನ ಇರ್ಬೇಕು ಅಲ್ವರ ಇವಾಗ ಗೋಲ್ಡ್ ಅಂದ ತಕ್ಷಣ ನೋಡಿ ಇವಾಗ ಎಷ್ಟು ನಮ್ಗೆ ಜ್ಞಾನ ಇದೆ ಏನು ಮಾಡ್ತೀವಿ ನಾವು ಹಂಗೆ ಇಟ್ಟರೆ ನಾವು ಯಾರಾದ್ರೂ ಬಂದ್ ಹೋಗ್ಬಿಡ್ತಾರೆ ತಗೊಂಡ್ ಹೋಗ್ಬಿಡ್ತಾರೆ ಹ್ಞೂ ನಾವು ಎಷ್ಟು ನಾವು ಕೇರ್ಫುಲ್ ಆಗಿ ಇಟ್ಟಿವೋ ಅಷ್ಟು ಅದು ಸೇಫ್ ಆಗಿರುತ್ತೆ ಅಂತ ನಮ್ಗೆ ಒಂದು ನಾಲೆಜ್ ಇದೆ ಅದೇ ರೀತಿ ಈ ಅಮೂಲ್ಯವಾದ ಮುತ್ತಿನ ಬಗ್ಗೆ ನಮ್ಗೆ ಫಸ್ಟ್ ನಾಲೆಜ್ ಇರ್ಬೇಕಂತ ಆ ನಾಲೆಜ್ ಇದ್ರೇನೆ ನಾವ್ ಏನ್ ಮಾಡಕ್ಕಾಗ ಸಾಧ್ಯ ಅದು ಅದ್ ಅದನ್ನ ನಾವು ಕಾಪಾಡ್ಕೊಳಕ್ ಸಾಧ್ಯ ಅಂತ ನಾವು ನೋಡ್ತೀವಿ ಸೊ ಇದನ್ನ ನಾವು ತಿಳ್ಕೊಂಡ್ಮೇಲೆ ನಾವು ಏನ್ ಮಾಡಿದೀವಿ ನಾವು ನಮ್ಮನ್ನೇ ನಾವು ನಿರಾಕರಿಸಿದೀವಿ ಅಲ್ವಾ ನಮ್ಮನ್ನೇ ನಾವು ಫುಲ್ ನಿರಾಕರಿಸಿಟ್ರೇಟ್ ಮಾಡಿದೀವಿ ಅಲ್ವರ ನಮ್ಮನ್ನ ನಾವು ದೇವರಿಗೆ ಪ್ರತಿಷ್ಠೆ ಮಾಡ್ಕೊಂಡಿದ್ದೀವಿ ಹಾಗೆ ಪ್ರತಿಷ್ಠೆ ಮಾಡಿಕೊಂಡಿರೋ ಮಾತ್ರ ಅಲ್ಲ ನಾವು ಯೇಸುಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯಕ್ಕೆ ನಾವು ಪ್ರಯಾಸ ಪಟ್ಟಿ ಪಡ್ತಾ ಇದ್ದೀವಿ ಆದ್ರೂ ನಾವು ಏನ್ ಮಾಡ್ಬೇಕಂತ ಇದು ಇದು ಒಂದ್ ದಿವಸ ಅಥವಾ ಎರಡು ದಿಸ ಅಥವಾ ಒಂದ್ ತಿಂಗ್ಳು ಒಂದ್ ವರ್ಷ ಅಲ್ಲ ಇದು ಎಲ್ಲಿವರೆಗೂ ನಾವು ಇರ್ಬೇಕಾದ್ರು ಮರಣದ ಪರಿತು ನಾವು ನಂಬಿಕಸ್ತರಾಗಿರ್ಬೇಕು ಅಂತ ನೋಡ್ತೀನಿ ಸೊ ಇಂಥವರಿಗೆ ಮಾತ್ರ ದೇವರು ಏನ್ ಮಾಡಿದಾರಂತೆ ಈ ಅಮೂಲ್ಯವಾದ ಮುತ್ತನ್ನು ದೇವರು ಕೊಟ್ಟಿದ್ದಾರೆ ಅಂತ ನೋಡ್ತೀನಿ ಯಾರು ಫಸ್ಟ್ ಅವ್ರನ್ನ ತನ್ನೇ ತಾನ ನಿರಾಕರಿಸಿ ತಮ್ಮನ್ನೇ ಅವರು ಕಾನ್ಸನ್ಟ್ರೇಟ್ ಮಾಡಿಕೊಂಡು ಅವರ ಲೈಫ್ ಅನ್ನೇ ದೇವ್ರಿಗೋಸ್ಕರ ಮರಣ ಪರ್ಯಂತ ಅವ್ರು ನಂಬಿಕಸ್ತರಾಗಿ ಇರ್ತೀನಿ ಅಂತ ಅವ್ರು ಯಾರು ಮುಂದೆ ಬಂದಿದಾರೋ ಅಂತವ್ರಿಗೆ ಏನು ಸಿಗುತ್ತೆ ಈ ಅಮೂಲ್ಯವಾದ ಮುತ್ತು ಸಿಗುತ್ತೆ ಅಂತ ನೋಡ್ತೀವಿ ಇಂಥವ್ರು ಅವ್ರ ಓಟ್ ಅನ್ನ ಕಂಪ್ಲೀಟ್ ಮಾಡಿ ಮುಗಿಸಿದ್ರೆ ಅವ್ರಿಗೆ ಏನೆಲ್ಲ ಸಿಗುತ್ತೆ ಅಂತಂದ್ರೆ ಫಸ್ಟ್ ಪರಲೋಕದ ತಂದೆಯವ್ರಿಗೆ ಏನ್ ಕೊಡ್ತಾರಂತೆ ಗ್ರೇಟ್ ಗ್ಲೋರಿ ಕೊಡ್ತಾರಂತೆ ಗ್ರೇಟ್ ಗ್ಲೋರಿ ಅಂದ್ರೆ ಮಹತ್ತರವಾದ ಮಹಿಮೆ ಅಂದ್ರೆ ಡಿವೈನ್ ನೇಚರ್ ಅಮರತ್ವ ಕೊಡ್ತಾರೆ ಅಂತ ಆಮೇಲೆ ಹೈ ಹಾನರ್ ಹೈ ಹಾನರ್ ಅಂದ್ರೆ ಉನ್ನತವಾದ ಗೌರವ ಅಲ್ವಾ ಹೈ ಹಾನರ್ ಅಂದ್ರೆ ಯಾರ್ಗ ಸಿಗುತ್ತೆ ಅದು ಹಾನರ್ ಅಂದ್ರೆ ಸಾಮಾನ್ಯವಾಗಿ ಈ ಲೋಕದಲ್ಲಿ ಆನರ್ ಯಾಕೆ ಸಿಗುತ್ತಂದ್ರೆ ದೊಡ್ಡ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ಗೆ ಎಷ್ಟು ಆನರ್ ಸಿಗುತ್ತೆ ಅಲ್ವರ ಪ್ರೈಮ್ ಮಿನಿಸ್ಟರ್ ಇವಾಗ ನಮ್ ಬೆಂಗಳೂರಿಗೂ ಬಂದಿದ್ರು ರೀಸೆಂಟ್ ಆಗಿ ಎಷ್ಟು ಜನ ಹೂವೆಲ್ಲ ಹಾಕ್ಬಿಟ್ಟು ರೋಡ್ ಎಲ್ಲಾ ಕ್ಲೀನ್ ಆಗ ಮಾಡಿರ್ಬಿಟ್ಟು ರೋಡ್ನೇ ಕ್ಲೀನ್ ಆಗಿ ಅರೇಂಜ್ ಮಾಡ್ಬಿಟ್ಟು ಸಾವಿರಾರು ಜನ ಲಕ್ಷಾಂತರ ಜನ ರೋಡಲ್ಲಿ ನಿಂತ್ಕೊಂಡು ಎಲ್ರು ಹೂವು ಹಾಕ್ತಾ ಇದ್ರು ಅಲ್ವಾ ರೀಸೆಂಟ್ ಆಗಿ ಬಂದಾಗ ಪ್ರೈಮ್ ಮಿನಿಸ್ಟರ್ ಬಂದಾಗ ಅಂದ್ರೆ ಅದ ಎಷ್ಟು ಆನರ್ ಅಲ್ವರ ಆ ರೀತಿ ನಮ್ಗೆ ತಂದೆ ದೇವ್ರ ಏನ್ ಮಾಡ್ತಾ ಇರತ್ತೆ ಐ ಅನರ್ ಉನ್ನತವಾದ ಗೌರವ ನೀತನಂತೆ ಅಷ್ಟು ಮಾತ್ರ ಅಲ್ಲ ಎ ಚೇಂಜ್ ಆಫ್ ನೇಚರ್ ಫ್ರಮ್ ಹ್ಯೂಮನ್ ಟು ಡಿವನ್ ಅಂತ ನೋಡ್ತೀವಿ ಅಂದ್ರೆ ನಾವು ಮನುಷ್ಯರು ಅಲ್ವಾ ಈ ಮನುಷ್ಯರ ಸ್ವಭಾವದಿಂದ ಆ ದೈವಿಕ ಸ್ವಭಾವನ ದೇವರು ಕೊಡ್ತಾರಂತೆ ಆ ದೈವಿಕ ಸ್ವಭಾವನ ಕೊಡೋದಕ್ಕೆ ದೇವ್ರ ಏನ್ ಮಾಡಿದಾರಂತೆ ಅದನ್ನ ರಿಸರ್ವ್ ಮಾಡಿದಾರಂತೆ ರಿಸರ್ವ್ ಅಂದ್ರೆ ಕಾದಿರಿಸಿದ್ದಾರೆ ಅಂತ ಸೊ ಅದನ್ನ ನಮಗೆ ಕಾದಿರಿಸದ್ರಿಂದ ನಾವೇನ್ ಮಾಡ್ಬೇಕು ಅದನ್ನ ಪಡ್ಕೋಬೇಕಾದ್ರೆ ನಾವು ನಮ್ಮ ನಾವು ಓಡಿ ಸರಿಯಾಗಿ ಮುಗಿಸ್ಬೇಕು ಅಂತ ಸರಿ ಇದನ್ನ ನಾವು ಆಧಾರ ಒಂದು ವಾಕ್ಯ ನೋದನ ಎರಡು ಪೇತ್ರ ಒಂದು ನಾಲ್ಕು ನೀವು ಲೋಕದಲ್ಲಿ ದುರಾಶೆಯಿಂದಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯ ಪಾಲಿಸಿದ್ದಾನೆ ನೋಡುದ್ರ ಇಲ್ಲಿ ನಾವೇನ್ ನೋಡ್ತೀವಿ ನೀವು ದೈವ ಸ್ವಭಾವದಲ್ಲಿ ಅಂದ್ರೆ ಡಿವೈನ್ ನೇಚರ್ ಅಲ್ಲಿ ನಾವು ಪಾಲ್ ಹೊಂದಬೇಕು ಅಲ್ವಾ ನಾವು ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ದೇವ್ರಿಗೆ ಏನಿದೆ ಅದು ದೇವರ ಉದ್ದೇಶ ಇದೆ ಅಂತ ನಾವು ನೋಡ್ತೀವಿ ದೇವ್ರ ಉದ್ದೇಶ ಇಲ್ದ ದೇವ್ರ ನಮ್ಗೆ ಕರಿತಾ ಇದ್ರಾ ಖಂಡಿತ ಇಲ್ಲ ಅಲ್ವ್ರಾ ದೇವ್ರ ಉದ್ದೇಶ ಇರೋದ್ರಿಂದ ಏನ್ ಮಾಡಿದರೆ ದೇವ್ರು ನಮ್ಮನ್ನ ಕರೆದಿದ್ದಾರೆ ಅಂತ ನಾವು ನೋಡ್ತೀವಿ ಆದ್ರೆ ಇದು ಯಾರಿಗ್ ಮಾತ್ರ ಇದು ಸಿಗುತ್ತೆ ಇದು ಚರ್ಚ್ ಕ್ಲಾಸ್ ಮಾತ್ರ ಸಭೆ ವರ್ಗದವ್ರು ಮಾತ್ರ ಸಿಗುತ್ತೆ ಅಂತ ನೋಡ್ತೀವಿ ಈವನ್ ಗ್ರೇಟ್ ಕಂಪನಿ ಅಂದ್ರೆ ಆ ಮಹಾ ಸಮೂಹದವ್ರಿಗೂ ಈ ಒಂದು ಅವಕಾಶ ಸಿಗಲ್ಲ ಅಂತ ನೋಡ್ತಿವಿ ಆದ್ರೆ ನಾವೇನಾಗ್ತಿವಿ ಅಂದ್ರೆ ಯೇಸು ಕ್ರಿಸ್ತನೊಂದಿಗೆ ಸಹಬಾಧ್ಯಸ್ಥರಾಗಿರ್ತೀವಿ ಅಂತ ನೋಡ್ತೀವಿ ಜಾಯಿಂಟ್ ಹೈರ್ಸ್ ಆಗಿರ್ತೀವಿ ಆದ್ರೆ ಈ ಗ್ರೇಟ್ ಕಂಪನಿ ಆಗಿರ್ಬೋದು ಅಥವಾ ಮೂ ಮೂಲ ಕೃತುಗಳಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಅವ್ರ ಏನ್ಮಾ ಏನಾಗ್ತಾರಂದ್ರೆ ಈ ರಾಜ್ಯಕ್ಕೆ ಅವ್ರು ಏನಾಗಿರ್ತಾರಂತ ಅವರು ಅಧೀನರಾಗಿರ್ತಾರಂತೆ ಈ ಸಭೆ ವರ್ಗದವರು ಮಾತ್ರ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತಾರೆ ಬಟ್ ಬೇರೆ ಎಲ್ಲಾರು ಏನಾಗ್ತಾರೆ ಅದಕ್ಕೆ ಅಧೀನರಾಗಿರ್ತಾರೆ ಅಂತ ನಾವು ನೋಡ್ತೀವಿ ಸರಿ ಇವಾಗ ಇನ್ನೊಂದು ವಾಕ್ಯ ನೋಡೋಣ ಎಫ್ ಎಸ್ವರಿಗೆ ಎರಡು ನಾಲ್ಕರಿಂದ ಏಳು ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಏಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಗ ಗುಣಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಏಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಟಿಸಿದ್ದಾನೆ ನೋಡಿದ್ರ ಸೊ ಇಲ್ಲಿ ನಾವೇನ್ ನೋಡ್ತೀವಿ ಇಷ್ಟು ಮಾತ್ರ ಅಲ್ಲದೆ ಯೇಸು ಕ್ರಿಸ್ತರು ಮತ್ತು ಸಭೆ ಏನ್ ಮಾಡ್ತೀವಿ ಇಬ್ಬರು ಸೇರಿ ಈ ಲೋಕದಲ್ಲಿ ಸಾವಿರ ವರ್ಷ ಆಳ್ವಿಕೆ ಮಾಡ್ತೀವಿ ಒಂದು ಆಳ್ವಿಕೆ ಮಾಡೋದು ಮಾತ್ರ ಅಲ್ಲ ಈ ಲೋಕದ ಜನರನ್ನು ನಾವು ಅವ್ರನ್ನ ಪರಿಪೂರ್ಣತೆಗೆ ನಾವು ಕೊಂಡ್ ಬರ್ತೀವಿ ಅಂತ ನೋಡ್ತೀವಿ ಅವ್ರಿಗೆ ದೇವರ ನೀತಿ ಬಗ್ಗೆ ತಿಳಿಸಿ ಅವ್ರನ್ನು ನಾವು ನೀತಿಯ ಕಡೆಗೆ ನಾವು ಅವ್ರನ್ನ ತಿರುಗಿಸ್ತೀವಿ ಮತ್ತು ಅವ್ರಿಗೆ ಲೈಫ್ ಕೊಟ್ಟು ಜೀವನ ಕೊಟ್ಟು ಅವರು ಎವರ್ ಲಾಸ್ಟಿಂಗ್ ಲೈಫ್ ಅಂದ್ರೆ ನಿತ್ಯ ಜೀವನ ಅವರು ಹೊಂದ್ಕೊಳ್ಳೋಕೆ ನಾವು ಸಹಾಯ ಮಾಡ್ತೀವಿ ಅಂತ ನೋಡ್ತೀವಿ ಬಟ್ ಇಷ್ಟಕ್ಕೆ ನಮ್ದು ಮುಗಿಯುತಾ ಅಂದ್ರೆ ಮುಗಿಯಲ್ಲ ಬರೀ ದೇವ್ರು ನಮ್ಮನ್ನ ಆರಿಸ್ಕೊಂಡಿರೋದು ಬರೀ ಈ ಸಾವಿರ ವರ್ಷ ಸಾವಿರ ವರ್ಷಕ್ಕೆ ಮಾತ್ರ ಅದು ಅದು ಲಿಮಿಟ್ ಆಗಿಲ್ಲ ಅಂತ ನೋಡ್ತೀವಿ ಅಂದ್ರೆ ಇನ್ನು ಮುಂದೆ ಇದೆ ಅಲ್ವಾ ಅದನ್ನ ಏನಂತ ಕರಿತೀವಿ ನಾವು ಏಜಸ್ಟ್ ಕಮ್ ಅಂದ್ರೆ ಮುಂದನ ಯುಗಗಳಲ್ಲಿ ಬರುವಂತ ಯುಗ ಇದೆ ಸಾವಿರ ವರ್ಷ ಇದೆ ಸಾವಿರ ವರ್ಷ ಮುಗಿದ್ಮೇಲೆ ಮುಂದನ ಯುಗ ಅಂತ ಇದೆ ಆ ಮುಂದನ ಯುಗದಲ್ಲಿ ನಾವು ಏನ್ ಮಾಡ್ತೀವಂದ್ರೆ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಏಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡರಿಸಿದ್ದಾನೆ ನೋಡಿದ್ರ ಇದನ್ನ ನಾವು ಕೆಜೆವಿ ನೋಡ್ಬೇಕಾದ್ರೆ ಇನ್ ಕಮ್ ಮೈಟ್ ಶೋ ದಿ ಎಕ್ಸೀಡಿಂಗ್ ರಿಚಸ್ ಆಫ್ ಇಸ್ ಗ್ರೇಸ್ ಎಕ್ಸೀಡಿಂಗ್ ರಿಚೆಸ್ ಆಫ್ ಇಸ್ ಗ್ರೇಸ್ ಅಂದ್ರೆ ಏನು ಇವಾಗ ನಾವು ಇದನ್ನು ಒಂದೊಂದಾಗಿ ನೋಡೋಣ ವರ್ಡ್ ಬೈ ವರ್ಡ್ ಅನ್ನ ಗ್ರೇಸ್ ಅಂದ್ರೆ ನಮ್ಗೆ ಗೊತ್ತು ಕೃಪೆ ಇಸ್ ಗ್ರೇಸ್ ಅಂದ್ರೆ ಆತನ ಕೃಪೆ ದೇವರ ಕೃಪೆ ಮತ್ತು ಕ್ರಿಸ್ತನ ಕೃಪೆ ಅಂತ ನೋಡೋದು ರಿಚೆಸ್ ಆಫ್ ಇಸ್ ಗ್ರೋ ಗ್ರೇಸ್ ಅಂದ್ರೆ ಆತನ ಕೃಪೆಯ ಐಶ್ವರ್ಯ ಅಂತ ನಾವು ನೋಡ್ತೀವಿ ಎಕ್ಸೀಡಿಂಗ್ ರಿಚಸ್ ಆಫ್ ಇಸ್ ಗ್ರೇಸ್ ಅಂದ್ರೆ ಅಪಾರವಾದ ಆತನ ಕೃಪೆಯ ಐಶ್ವರ್ಯ ಅಂತ ನೋಡ್ತೀವಿ ನೋಡಿದ್ರ ದೇವರ ಕೃಪೆ ಅಂತ ನಾವು ಹೇಳ್ತೀವಿ ಇವಾಗ ಯಾರಾದ್ರೂ ಬ್ರದರ್ಸ್ ನೋಡ್ತಾ ಹೆಂಗಿದ್ರ ಬ್ರದರ್ ಅಂದ್ರೆ ದೇವ್ರ ಕೃಪೆ ಅಷ್ಟೇ ನಾವು ಅಲ್ವಾ ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಿ ಅಂತೀವಿ ಆ ಕೃಪೆ ಅನ್ನೋದು ಎಷ್ಟು ಅಂದ್ರೆ ಎಕ್ಸೀಡಿಂಗ್ ರಿಚಸ್ ಆಫ್ ಇಸ್ ಗ್ರೇಸ್ ಅಂತ ನಾವು ನೋಡ್ತೀವಿ ಆ ಎಕ್ಸೀಡಿಂಗ್ ರಿಚಸ್ ಆಫ್ ಇಸ್ ಗ್ರೇಸ್ ಅಂದ್ರೆ ನಾವು ಎಲ್ಲಿಂದ ನಾವು ಉಂಟು ಮಾಡಿದ್ರು ದೇವ್ರ ನಮ್ಮನ ಮಣ್ಣಿನಿಂದ ಅಲ್ವಾ ಆ ಮಣ್ಣಿನಿಂದ ಉಂಟು ಮಾಡಿದ ನಮ್ಮನ್ನು ಅವ್ರು ಏನ್ ಮಾಡಿದ್ರು ನಮ್ಮನ್ನ ನಾವು ನಾವು ಆದಾಮನ ಸಂತತಿಯಿಂದ ಬಂದಿದ್ದರಿಂದ ನಾವೇನಾದ್ವಿ ಅವಾಗ್ಲೇ ಬಿದ್ದೋದ್ವಿ ಅಲ್ವಾ ಆದ್ರೂ ನಮ್ಮನ್ನ ಕರೆದು ಅವರು ಯೇಸು ಕ್ರಿಸ್ತನೊಂದಿಗೆ ಸಹಬಾಧ್ಯಸ್ಥರಾಗಿ ಮಾಡಿ ಪರಲೋಕದಲ್ಲಿ ಆ ಯೇಸು ಕ್ರಿಸ್ತನ ಜೊತೆ ಸಿಂಹಾಸನ ಕುಳ್ಳಿ ಕುಳ್ಳರಿಸೋದು ಮಾತ್ರ ಅಲ್ಲ ಸಾವಿರ ವರ್ಷ ಇಲ್ಲಿ ಲೋಕನ ಆಳ್ವಿಕೆ ಮಾಡಿ ಅಂತ ದೇವ್ರು ನಮಗೆ ಆ ಒಂದು ಕೃಪೆಯನ್ನು ತೋರಿಸ್ತಾರೆ ಅಷ್ಟು ಮಾತ್ರ ಅಲ್ಲದೆ ಬರುವಂತ ಯುಗದಲ್ಲಿ ಏಜ್ ಅಷ್ಟು ಕಮ್ಮಲ್ ಏನ್ ಮಾಡ್ತಾರಂದ್ರೆ ಆ ಎಕ್ಸೀಡಿಂಗ್ ರಿಚಸ್ ಆಫ್ ಕ್ರಿಯಸ್ ಆ ದೇವರ ಒಂದು ಅಪಾರವಾದ ಐಶ್ವರ್ಯ ಉಳ್ಳ ಕೃಪೆ ಅದನ್ನು ನಾವೇನ್ ಮಾಡ್ಬೇಕಂತ ನಾವು ಪ್ರಕಟಪಡಿಸ್ತೇವಂತೆ ಅಂತ ಒಂದು ಭಾಗ್ಯನ ಏನ್ ಮಾಡ್ತಾರಂತೆ ನಾವು ನಮ್ಗೆ ದೇವರು ಕೊಡ್ತಾರೆ ಅಂತ ನೋಡ್ತೀವಿ ಇದೇ ಏನಾಗಿದೆ ಬೆಳೆಯುಳ್ಳ ಮುತ್ತು ಅತಮ್ಮ ಅತ್ಯಮೂಲ್ಯವಾದ ಮುತ್ತು ಅಂತ ನೋಡ್ತೀವಿ ಅಲ್ವರಾ ಬರಿ ನಾವು ಸಾವಿರ ವರ್ಷದಲ್ಲಿ ನಾವು ಲೋಕದ ಜನರನ್ನು ನಾವು ದೇವ್ರ ಕಡೆ ತಿರ್ಸೋದ್ ಮಾತ್ರ ಅಲ್ಲ ಅವ್ರಿಗೆ ನಿತ್ಯ ಜೀವ ಕೊಡೋದು ಮಾತ್ರ ಅಲ್ಲ ದೇವರ ಒಂದು ಈ ಐಶ್ವರ್ಯವುಲ್ಲ ಈ ಅಪಾರದ ಕೃಪೆಯನ್ನು ನಾವ್ ಏನ್ ಮಾಡ್ತೀವಂತೆ ನಾವು ಲೋಕದವರಿಗೆ ನಾವು ಪ್ರಸ್ತಾಪಿಸ್ತಂತೆ ಇಂತಹ ಒಂದು ಬೆಳೆಯುಳ್ಳ ಮುತ್ತನ್ನು ನಾವು ಪಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು ಆ ವ್ಯಾಪಾರಸ್ಥ ಏನ್ ಮಾಡಿದ್ರು ಆ ಒಂದೇ ಒಂದು ಮುತ್ತಿಗಾಗಿ ತನ್ನ ಬದುಕನ್ನೆಲ್ಲ ಮಾರ್ಬಿಟ್ಟು ಏನ್ ಮಾಡಿದ್ರು ಅದನ್ನು ಕೊಂಡ್ಕೊಂಡ್ರು ಅಂತ ನೋಡ್ತೀವಿ ಸೊ ಅದೇ ರೀತಿ ನಾವೇನ್ ಮಾಡ್ಬೇಕು ಯಾವ ಯಾವುದೇ ವಿಚಾರ ಆಗ್ಲಿ ನಾವು ಏನ್ ಮಾಡ್ಬೇಕು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ನಾವ್ ಏನ್ ಮಾಡ್ಬೇಕು ನಮ್ಮನೆ ನಾವು ಸರೆಂಡರ್ ಮಾಡಬೇಕು ಆಮೇಲೆ ಅನ್ರಿಸರ್ವ್ಲಿ ಅಂತ ಹೇಳ್ತಾನೆ ಅನ್ರಿಸರ್ವ್ಡ್ ಅಂದ್ರೆ ನಾವು ಏನನ್ನು ನಾವು ಕಾದರ್ಸ್ಬಾರ್ದಂತೆ ರಿಸರ್ವ್ ಅಂತ ಗೊತ್ತಲ್ಲ ರಿಸರ್ವೇಶನ್ ಟ್ರೈನ್ ರಿಸರ್ವೇಶನ್ ಬಸ್ ರಿಸರ್ವೇಶನ್ ಮಾಡ್ತೀವಿ ಅಂದ್ರೆ ಏನಂದ್ರೆ ನಮಗೋಸ್ಕರ ಆ ಸೀಟ್ ರಿಸರ್ವ್ ಮಾಡ್ತೀವಿ ಅದೇ ತರ ಈ ಲೋಕದಲ್ಲಿ ನಾವು ಬದುಕಬೇಕಾದ್ರೆ ನಮಗೋಸ್ಕರ ಇದೊಂದು ಸಪ್ರೇಟ್ ಆಗಿ ನಾವು ಇದು ಇಟ್ಬಿಟ್ಟು ಮಿಕ್ಕದೆಲ್ಲ ನಾವು ದೇವ್ರ್ ಕೊಟ್ಬಿಡ್ತೀವಿ ಆ ರೀತಿನ ಅದಲ್ಲ ಅದು ಅದು ರಿಸರ್ವೇಶನ್ ಅಂತ ಕರಿತೀವಿ ಅನ್ರಿಸರ್ವ್ ಅಂದ್ರೆ ಆ ಏನನ್ನು ನಾವು ಕಾದಿರ್ಸ್ಬಾರ್ದಂತೆ ಸಂಪೂರ್ಣವಾಗಿ ನಾವು ನಮ್ಮನ್ನ ಏನ್ ಮಾಡ್ಬೇಕಂತೆ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕಂತೆ ಸೊ ಇದಕ್ಕೆ ಎಕ್ಸಾಂಪಲ್ ನಾವು ನೋಡ್ತಿವಿ ಮತ್ತೆ ಫಿಫ್ತ್ ಚಾಪ್ಟರ್ ಅಲ್ಲಿ ನಾವು ನೋಡ್ತಿವಿ ಓದೋದ್ ಬೇಡ ಆಕ್ಟ್ಸ್ ಫಿಫ್ತ್ ಚಾಪ್ಟರ್ ಅಲ್ಲಿ ಅನನಿಯ ಸಫೈರ ಅವ್ರ ಏನ್ ಮಾಡಿದ್ರು ಅವ್ರು ಇದ್ದಿದ್ದೆಲ್ಲ ಮಾರ್ಬಿಟ್ರು ಅವ್ರ ಏನ್ ಮಾಡ್ಬೇಕಂತ ಎಲ್ಲವನ್ನೂ ದೇವ್ರ ಪಾತ್ರ ಇಡ್ಬೇಕಾಗಿತ್ತು ಅವ್ರ ಏನ್ ಮಾಡಿದ್ರು ಸ್ವಲ್ಪ ನಿಂಟು ಆ ರೀತಿ ನಾವು ಮಾಡಿದ್ರೆ ನಾವು ಆ ಸಭೆ ಆಗೋಕೆ ಸಾಧ್ಯ ಇಲ್ಲ ಅಂತ ನಾವು ನೋಡ್ತೀವಿ ಸರಿ ಸರಿ ಆತರ ತಾನೇ ಹಂಗ್ ಮಾಡ್ತಾರಂದ್ರೆ ಇವಾಗ ದೇವರ ಆ ಅಮೂಲ್ಯವಾದ ಮುತ್ತಿನ ಬಗ್ಗೆ ನಮ್ಗೆ ಗೊತ್ತಾಗೋಯ್ತು ಈಗ ಅದು ತಿಳ್ಕೊಂಡ್ಮೇಲೆ ಆ ಫೋರ್ ಟೆಸ್ಟ್ ಏನು ಅಂತ ಗೊತ್ತಾಗೋಯ್ತು ಅಲ್ವಾ ಆ ಮುನ್ ರುಚಿಯನ್ನು ನಾವು ಆಗಲೇ ಆ ನೋಡ್ದಂತ ನಾವು ನಾವ್ ಏನ್ ಮಾಡ್ತೀವಂದ್ರೆ ಸಂತೋಷವಾಗಿ ನಮ್ಮ ನಾವು ಸರೆಂಡರ್ ಅಂತ ದೇವ್ರಿಗೆ ನಮ್ಮ ಎಲ್ಲಾ ವಿಚಾರವನ್ನು ನಮ್ಮ ಲೈಫ್ ನ ಎಲ್ಲಾ ವಿಚಾರವನ್ನು ಎಲ್ಲಾ ಅಫೇರ್ಸ್ ಆಫ್ ಲೈಫ್ ಅನ್ನು ನಾವ್ ಏನ್ ಮಾಡ್ತೀವಂದ್ರೆ ಸಂತೋಷವಾಗಿ ನಾವು ದೇವರ ಪಾದಲ್ಲಿ ನಾವು ಸಮರ್ಪಿಸ್ತೀವಿ ಅಂತ ಸಮರ್ಪಿಸ್ಬಿಟ್ಟು ಇನ್ನು ನನ್ನ ಚಿತ್ತವಲ್ಲ ನಿನ್ನ ಚಿತ್ತಾನೇ ನನ್ನ ಲೈಫಲ್ಲಿ ನಡೀಲಿ ನೀನು ಹೇಗ್ ಹೇಳ್ತೇವ ಹಾಗೆ ನಾನು ನಡ್ಕೋತೀನಿ ಅಂತ ನಾವು ಅದನ್ನೇ ನಾವು ನಮ್ಮ ನಮ್ಮನೆ ಸಂಪೂರ್ಣವಾಗಿ ನಾವು ಒಪ್ಪಿಸ್ಕೊಡ್ತೀವಂತೆ ಅಷ್ಟ ಮಾತ್ರ ಅಲ್ಲ ಅದನ್ನ ನಾವು ದುಃಖದಿಂದ ಅಲ್ಲ ಗುಣಗುಡ್ತಾ ಅಲ್ಲ ಬಟ್ ಏನೋ ಅಂತೆ ಸಂತೋಷದಿಂದ ನಾವು ಒಪ್ಪಿಸ್ಕೊಡ್ತೀವಿ ಅಂತ ನಾವು ನೋಡ್ತೀವಿ ಸರಿ ಟೈಮ್ ಆಯ್ತು ಕೊನೆಯದಾಗಿ ಒಂದು ವಿಚಾರ ನೋಡ್ಬಿಟ್ಟು ನಾವು ಮುಗಿಸೋಣ ಸೊ ಈಗ ಈ ಮುತ್ತನ್ನ ನಾವು ಪಡಬೇಕಾದ್ರೆ ಒಂದು ಕಂಡೀಷನ್ ಇದೆಯಂತೆ ಆ ಕಂಡೀಷನ್ ನಾವು ನೋಡ್ಬಿಟ್ಟು ಈ ಪಾಠ ಮುಗಿಸೋಣ ಸೊ ಯಾರೆಲ್ಲ ಈ ವಂಡರ್ಫುಲ್ ಆಫರ್ ಇವಾಗ ಇದೊಂದು ವಂಡರ್ಫುಲ್ ಆಫರ್ ಅಲ್ವಾ ನಮಗೆ ಈ ವಂಡರ್ಫುಲ್ ಆಫರ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ನಾವು ಸ್ವೀಕರಿಸ್ಕೊಂಡಿದೀವಿ ಅಂತವ್ರು ನಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಯಹೋವಾ ದೇವರೊಂದಿಗೆ ನಾವು ಯಜ್ಞದ ಮೂಲಕವಾಗಿ ಒಡಂಬಡಿಕೆ ಮಾಡ್ಕೋಬೇಕು ಅಂದ್ರೆ ಕೀರ್ತನೆ ಐವತ್ತು ಐದರಲ್ಲಿ ನಾವು ನೋಡ್ತೀವಿ ಸೊ ಮಾಡ್ಕೊಂಡಿದೀವಾ ಅಂದ್ರೆ ಮಾಡ್ಕೊಂಡಿದೀವಿ ಬಟ್ ಅಷ್ಟಕ್ಕೆ ನಿಲ್ಸಬಾರ್ದಂತೆ ಹ್ಮ್ ಅಷ್ಟಕ್ಕೆ ನಿಲ್ಲಿಸಬಾರ್ದು ನಾವು ಮಾಡಿದ ಆ ಒಡಂಬಡಿಕೆಯನ್ನು ನಾವ್ ಏನ್ ಮಾಡ್ಬೇಕಂತೆ ಅನುದಿನವು ಮರಣದವರೆಗೂ ಮಾಡ್ಬೇಕು ಅನುದಿನವೂ ಮಾಡ್ಬೇಕು ಆರ್ ತಿಂಗಳಿಗೆ ವರ್ಷಕ್ಕೊಂದ್ಸಲ ಅಲ್ಲ ಅನುದಿನವೂ ನಾವು ಮಾಡಿದ ಒಡಂಬಡಿಕೆಯನ್ನ ಏನ್ ಮಾಡ್ಬೇಕಂದ್ರೆ ಡೇ ಬೈ ಡೇ ಡೈಲಿ ನಾವ್ ಏನ್ ಮಾಡ್ಬೇಕಂತ ಅದನ್ನ ನೆರವೇರ್ಸ್ಬೇಕಂತ ಸೊ ಇದಕ್ಕೆ ನಮಗೆ ಒಬ್ರು ಮಾದರಿಯಾಗಿ ಅವರು ಅದನ್ನ ಮಾಡಿ ಹೋಗಿದ್ದಾರೆ ಯಾರದು ವೇಸು ಕ್ರಿಸ್ತರು ಅವರು ಮೂವತ್ತನೇ ವರ್ಷದಲ್ಲಿ ಅವ್ರು ಏನ್ ಮಾಡಿದ್ರು ಒಡಂಬಡಿಕೆ ದೇವರೊಂದಿಗೆ ಮಾಡಿದ್ರು ಮೂರುವರೆ ವರ್ಷ ಅವರು ಸೇವೆ ಮಾಡಿದ್ರು ಎಲ್ಲಿ ಮೂರುವರೆ ವರ್ಷ ಅಂದ್ರೆ ಮರಣದವರೆಗೂ ಮರಣದವರೆಗೂ ಅವರು ಅವ್ರು ಮೂರು ವರ್ಷ ಸೇವೆ ಮಾಡಿದ್ರಲ್ಲ ಅವ್ರು ಆರ್ ತಿಂಗಳು ಒಂದ್ಸಲ ಸಲ ಮಾಡಿದ್ರ ಇಲ್ಲ ಡೈಲಿ ಅಲ್ವಾ ಒಂದೇ ಒಂದ್ ಸಾವಿರ ರಜಾ ತಗೊಂಡ್ರ ಅಂದ್ರೆ ಇಲ್ಲ ಡೈಲಿ ಏನ್ ಮಾಡುದ್ ಅವ್ರು ಸಾಕ್ರಿಫೈಸ್ ಮಾಡಿದ್ರು ಅಂತ ನೋಡಿದ್ವಿ ಸೊ ಅದೇ ರೀತಿ ನಾವು ಇಡ್ಬೇಕು ಸೊ ಆ ರೀತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ನೋಡ್ಬಿಟ್ಟು ನಾವು ಈ ಪಾಠನ ಮುಗಿಸೋಣ ಸೊ ಇವಾಗ ಏಸು ಕ್ರಿಸ್ತು ಮಾದರಿಯಾಗಿದ್ದಾರೆ ಅಂತ ನಾವು ನೋಡಿದ್ವಿ ಅಲ್ಲ ಆ ಮಾದರಿಯಾಗಿರುವ ಏಸು ಕ್ರಿಸ್ತನ ಕುರಿತು ನಾವು ಸ್ಟಡಿ ಮಾಡ್ಬೇಕಂತ ಸೊ ನಾವು ಸ್ಟಡಿ ಮಾಡೋದು ಹೇಗೆ ಅಂದ್ರೆ ಇದೊಂದು ಕೋರ್ಸ್ ಅಂತೆ ಈ ಬ್ರದರ್ ಏನಂತ ಬರೀತಾರೆ ಅಂದ್ರೆ ಇದೊಂದು ಕೋರ್ಸ್ ಅಂತ ಹೇಳ್ತಾರೆ ಆ ಕೋರ್ಸ್ ಅನ್ನು ನಾವು ಸ್ಟಡಿ ಮಾಡ್ಬೇಕಂತೆ ಆ ಕೋರ್ಸ್ ಸ್ಟಡಿ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಫಸ್ಟ್ ನಾವು ಒಂದು ನಾಲೆಜ್ ಪಡ್ಕೊತೀವಿ ಆ ನಾಲೆಜ್ ಪಡ್ಕೊಂಡು ನಾವ್ ಏನ್ ಮಾಡ್ಕೊ ಅಂದ್ರೆ ಪ್ರತಿ ದಿನ ನಾವು ಏನ್ ಮಾಡ್ಬೇಕಂದ್ರೆ ಏಸು ಕ್ರಿಸ್ತನ ಹೆಜ್ಜೆ ಜಾನಿನಲ್ಲಿ ನಾವು ನಾವು ನಡಿಬೇಕು ಅಂತ ನಾವ್ ನೋಡ್ತೀವಿ ಹಾಗೆ ನಡಿಬೇಕಾದ್ರೆ ನಮಗೆ ಒಂದು ವಿಚಾರ ನಮ್ಗೆ ಅಡ್ಡಿ ಬರುತ್ತೆ ಅದೇನಂದ್ರೆ ನಮ್ಮ ಸ್ವಂತ ಚಿತ್ತ ಅಲ್ವರ ಆ ಆ ಸ್ವಂತ ಚಿತ್ತನ ನಾವೇನ್ ಮಾಡ್ಬೇಕು ನಿರಾಕರಿಸ್ಬೇಕು ಅಂತ ನೋಡ್ತೀವಿ ಆಮೇಲೆ ಕರ್ತನ ಕೈಯಲ್ಲಿ ಅಂದ್ರೆ ನಮ್ಮ ಯೇಸು ಕ್ರಿಸ್ತನ ಕೈಗಳಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಾವು ಒಪ್ಪಿಸ್ಕೊಡ್ಬೇಕಂತ ಸಬ್ಮಿಟ್ ಮಾಡ್ಬೇಕು ಮತ್ತು ನಾವು ಕ್ರೈಸ್ಟ್ ಸ್ಕೂಲಲ್ಲಿ ಕ್ರಿಸ್ತನ ಶಾಲೆಯಲ್ಲಿ ನಾವು ಎಂಟ್ರಿ ಆಗ್ಬಿಟ್ಟಿದ್ವಿ ಅಲ್ವರ ಎಂಟ್ರಿ ಆದ್ಮೇಲೆ ನಾವು ಎರಡು ವಿಚಾರನ ನಾವು ದಿನಾನು ನಾವು ಫಾಲೋ ಮಾಡ್ಬೇಕಂತೆ ಅದೇನಂದ್ರೆ ನಂಬಿಕೆ ಮತ್ತು ವಿಧೇಯತ್ವ ಫೈತ್ ಅಂಡ್ ಒಬಿಡಿಯನ್ಸ್ ಈ ಎರಡು ವಿಚಾರ ನಾವು ಪ್ರತಿ ದಿವಸನೂ ನಾವು ನೆರವೇರಿಸಲೇಬೇಕಂತ ಅವ್ರ ನಂಬಿಕೆ ನಾವು ಪ್ರತಿ ಸಿನ ನಾವು ದೇವ್ರ ಮೇಲೆ ಆಮೇಲೆ ಯೇಸು ಕೃಷ್ಣ ಮೇಲೆ ನಂಬಿಕೆನ ತೋರಿಸಲೇಬೇಕು ನಾವು ಅಲ್ವರಾ ಅದೇ ಸಮಯದಲ್ಲಿ ವಿಧೇಯತ್ವನ ನಾವು ತೋರಿಸ್ಬೇಕು ಅಂದ್ರೆ ಇವಾಗ ಯೇಸು ಸ್ವಾಮಿನ ಅಷ್ಟೇ ಆ ಮೂರುವರೆ ವರ್ಷ ಏನ್ ಮಾಡೋದಂತೆ ಅವ್ರ ನಂಬಿಕೆ ವಿಧೇಯತೆ ಎರಡನ್ನೂ ಅವ್ರು ತೋರಿಸ್ ನೆರವೇರಿಸಿದ್ರು ಅಂತ ನೋಡ್ತೀವಿ ಅವ್ರ ದೇವ್ರ ಮೇಲೆ ನಂಬಿಕೆ ಇತ್ತು ತಾನೆ ಇಲ್ಲಿವರೆಗೂ ನಂಬಿಕೆ ಇತ್ತು ಮರಣದವರೆಗೂ ಆ ಸಿಲ್ವ ಮೇಲೆ ಅವ್ರು ಇದ್ದಾಗ್ಲೂ ಅವ್ರ ಏನ್ ಮಾಡಿದ್ರು ಅವರು ತಂದೆಯಾದ ದೇವರನ್ನ ನಂಬೋದ್ರು ಅಂದ್ರೆ ಅವ್ರಿಗೆ ಒಂದ್ ವಿಚಾರ ಗೊತ್ತಾಯ್ತು ಲಾಸ್ಟ್ ಅಲ್ಲಿ ಏನದು ದೇವ್ರ ಕೈ ಬಿಟ್ಬಿಟ್ರು ಅಂತ ಗೊತ್ತಾಯ್ತು ಗೊತ್ತಾಗಿದ್ದಷ್ಟೇ ದೇವ್ರನ್ನ ಅವ್ರು ಬೈದ್ರ ಇಲ್ಲ ಅವ್ರನ್ನ ನಿರಾಕರಿಸಿದ್ರ ಇಲ್ಲ ಬಟ್ ಅವ್ರಿಗೆ ಅವ್ರ ವಿಚಾರ ಗೊತ್ತಿರ್ಲಿಲ್ಲ ಆದ್ರೂ ಏನಾಯ್ತು ಅವ್ರ ಮೈಂಡ್ ಅಲ್ಲಿ ಏನೋ ಒಂದು ಒಳ್ಳೇದಕ್ಕೆ ದೇವ್ರ ಮಾಡ್ತಾ ಇದಾರೆ ಅಂತ ಅವ್ರು ಗೊತ್ತಾಗೋಯ್ತು ಅಲ್ವರ ನಾನು ಸತ್ರನೆ ದೇವ್ರನ್ನ ಕೈ ಬಿಟ್ರೇನೆ ಈ ಲೋಕಕ್ಕೆ ನಾ ಏನಾಗ ಸಾಧ್ಯ ಹ್ಮ್ ರಕ್ಷಣೆ ಸಾಧ್ಯ ಅಂತ ಅವ್ರು ತಿಳ್ಕೊಂಡ್ಮೇಲೆ ಏನ ಮಾಡ್ರು ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ಕೊಡ್ತೀನಿ ಅಂತ ಇದ್ಮಾಡುದು ಅಲ್ವರ ನೋಡ ಅದು ಫೈತು ಫಸ್ಟ್ ಫೈತ್ ಇತ್ತು ದೇವ್ರ ನನ್ನ ಹೇಗಿದ್ರು ನಾನು ನನ್ನ ನನ್ನ ಪುನರುತ್ಥಾನ ಮಾಡ್ತಾರೆ ಅಂತ ಒಂದು ನಂಬಿಕೆ ಇತ್ತು ಅದನ್ನ ಅದೇ ಅವರು ಅದನ್ನ ಏನ್ ಮಾಡುದು ವಿಧೇಯತ್ವದಲ್ಲೂ ಅವರು ತೋರಿಸಿದ್ರು ಅಂತ ನೋಡ್ತೀನಿ ಈ ರೀತಿಯಾಗಿ ಈ ನಂಬಿಕೆ ಮತ್ತು ವಿಧೇಯತ್ವನ ನಾವು ಫಸ್ಟ್ ಕಲ್ತ್ಕೋಬೇಕಂತ ಸ್ಟಡಿ ಮಾಡ್ಬೇಕು ಲರ್ನ್ ಮಾಡಬೇಕು ಕಲ್ತ್ಕೊಂಡು ಅದನ್ನ ನಾವು ನಮ್ಮ ಲೈಫಲ್ಲಿ ನಾವು ಅದನ್ನ ನಿರೂಪಿಸ್ಬೇಕು ಅಂತ ನೋಡ್ತೀವಿ ಸೊ ಈ ರೀತಿ ಮಾಡಿದ್ರೆ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಖಂಡಿತವಾಗು ಅವರು ಪ್ರಾಮಿಸ್ ಮಾಡಿದಾರಲ್ವಾ ಅದನ್ನ ಅವ್ರು ಕೊಡ್ತಾರೆ ಅಂತ ನೋಡ್ತೀವಿ ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಮ್ಗಿರುವ ಟೈಮ್ ನಮ್ಗೆ ಇನ್ಫ್ಲೂಯೆನ್ಸ್ ನಮ್ಗಿರುವ ಏನಂದ್ರೆ ಸಾಧನ ಏನೇನ್ ಇದೆಯೋ ಆಮೇಲೆ ನಮ್ಗಿರುವ ಬಲ ಶಕ್ತಿ ಎಲ್ಲವನ್ನೂ ಎನರ್ಜಿನ ಎಲ್ಲಾನು ಏನ್ ಮಾಡ್ಬೇಕಂತ ನಾವು ನಾವು ಲೆಕ್ಕ ಕೊಡ್ಬೇಕಂತೆ ಅದಕ್ಕೆ ನಾವ್ ಏನಂತ ಇದನ್ ಅಂತ ಕರಿತಾರೆ ಅಂದ್ರೆ ನಮ್ಮನ್ನ ಸ್ಟೀವರ್ಸ್ ಅಂತ ಅಂದ್ರೆ ಅಕೌಂಟೆಂಟ್ ಅಂತ ನಾವೇನ್ ಅಂದ್ರೆ ನಾವು ಬಲಿಯ ಮುಂಡಕ ಮೂಲಕ ನಾವು ಒಡಂಬಡಿಕೆ ಮಾಡಿದ್ಮೇಲೆ ಏನಾಗುತ್ತಂತೆ ನಮಗಿರುವುದೆಲ್ಲ ಏನಾಗುತ್ತಂತೆ ನಾವು ದೇವರಿಗೆ ಅಂತ ನಾವು ಒಪ್ಪಿಸ್ಕೊಟ್ ಮೇಲೆ ದೇವ್ರ ಅದನ್ನ ಅವ್ರಿಗೆ ಹಾಗೆ ಇಟ್ಕೊಳ್ಳಲ್ಲ ಅವ್ರು ಏನ್ ಮಾಡ್ತಾರ ಮತ್ತೆ ನಮ್ಗೆ ವಾಪಸ್ ಕೊಡ್ತಾರಂತೆ ಅಂದ್ರೆ ನಮ್ ಲೈಫಲ್ಲಿ ನಮಗಿರೋ ಟೈಮು ನಮ್ಮ ನಮ್ಗಿರೋ ಎಲ್ಲ ಟ್ಯಾಲೆಂಟು ಅದೆಲ್ಲ ಏನ್ ಮಾಡ್ತಾರೆ ನಮ್ಗೆ ವಾಪಸ್ ಕೊಡ್ತಾರಂತೆ ಏನಂತ ಕೊಡ್ತಾರಂದ್ರೆ ಇದು ನಿಮ್ಗೆ ಒಂದು ಸಾಲ ತರ ಒಂದು ಇನ್ಚಾರ್ಜ್ ಆಗಿ ನೀನ್ ಕೊಟ್ಟಿರ್ತೀನಿ ಇವಾಗ ನಿನ್ಗಿರೋ ಟೈಮು ನಿನ್ ಇನ್ಫ್ಲುಯೆನ್ಸ್ ನಿಂಗಿರೋ ಬಲ ಇದನ್ನೆಲ್ಲ ನೀನು ಈ ಲೋಕಕ್ಕೋಸ್ಕರ ಉಪಯೋಗಿಸ್ತೀಯಾ ಅಥವಾ ನನ್ಗೋಸ್ಕರ ಉಪಯೋಗಿಸ್ತೀಯಾ ಅಂತ ಏನ್ ಮಾಡ್ತಾನಂತೆ ದೇವ್ರ ಏನ್ ಮಾಡ್ತಾನಂತೆ ಅದನ್ನ ಟೆಸ್ಟ್ ಮಾಡ್ತಾನಂತೆ ಅದನ್ನ ನಾವು ಯಾವ ರೀತಿ ನಾವು ಅದನ್ನ ಉಪಯೋಗಿಸ್ತೀವಿ ದೇವ್ರಿಗೋಸ್ಕರ ನಾವು ಅದನ್ನ ಖರ್ಚು ಮಾಡ್ತೀವಿ ಅನ್ನೋದನ್ನ ನಾವು ಅದನ್ನ ಫೈತ್ಫುಲ್ ಆಗಿ ನಾವು ಮಾಡಿ ಮುಗಿಸ್ಬೇಕಂತೆ ಹಾಗೆ ಮಾಡಿದ್ರೇನೆ ನಾವು ಆ ಮರಣ ಪರ್ಯಂತ ನಾವು ನಂಬಿಕೆಸ್ತರಾಗಿದ್ರೆ ನಾವು ಆ ಓಟನ್ ನಾವು ಓಡ್ ಮುಗಿಸ್ಕೆ ಸಾಧ್ಯ ಅಂತ ನೋಡ್ತೀನಿ ಕೊನೆಯದಾಗಿ ಒಂದು ವಾಕ್ಯ ನೋಡೋಣ ಗಲಾತಿದರಿಗೆ ಐದು ಇಪ್ಪತ್ತೆರಡು ಇಪ್ಪತ್ಮೂರು ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶವೇದಮೆ ಇಂಥವುಗಳೇ ಇಂಥವುಗಳನ್ನ ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ ಸಾಕು ನೋಡಿದ್ರ ಇಲ್ಲಿ ಒಂಬತ್ತು ಫಲಗಳನ್ನು ಕುರಿತು ನಾವು ನೋಡ್ತಾ ಇದೀವಿ ಸೊ ಈ ಒಂಬತ್ತು ಫಲಗಳನ್ನು ನಾವು ಹೊಂದ್ಕೋಬೇಕಾದ್ರೆ ಫಸ್ಟ್ ನಮ್ಮಲ್ಲಿ ಬೇರೆ ಒಂದು ಫಲಗಳು ಇರುತ್ತೆ ಅಲ್ವರ ಇದು ಒಂದು ಆತ್ಮಿಕವಾದ ಫಲಗಳು ಅಂತ ನೋಡ್ತೀವಿ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಈ ಆತ್ಮಿಕ ಫಲವನ್ನು ನಾವು ಹೊಂದ್ಕೊಳಕ್ ಮುಂಚೆ ನಮ್ಮಲ್ಲಿ ಬೇರೆ ವಿಧವಾದ ಒಂದು ಫಲಗಳಿರುತ್ತಂತೆ ಅಲ್ವರ ಅದ್ ಯಾವ ಫಲ ಅದು ಶಾರೀರಿಕವಾದ ಫಲಗಳು ಅಂದ್ರೆ ಜಗಳ ಹೊಟ್ಟೆ ಕಿಚ್ಚು ಕೋಪ ದ್ವೇಷ ಇಂಥ ಅನೇಕ ವಿಧ ವಿಚಾರಗಳು ಅಂತ ನಾವು ನೋಡ್ತೀವಿ ಇಂಥ ಫಲಗಳನ್ನು ಇದು ಕೆಟ್ಟ ಫಲ ಅಂತ ನಾವು ನೋಡ್ತೀವಿ ಇಂಥ ಫಲಗಳನ್ನು ನಾವು ತೆಗೆದಾಕ್ಬಿಟ್ಟು ಆ ದೇವರ ಆ ಒಳ್ಳೆ ಫಲಗಳನ್ನು ನಾವು ಹೊಂದ್ಕೋಬೇಕು ಅಂತ ನೋಡ್ತೀವಿ ಈ ರೀತಿ ಹೊಂದ್ಕೊಂಡೆ ನಾವು ಏನ್ ಮಾಡಕ್ ಸಾಧ್ಯ ಒಳ್ಳೆ ಫಲವನ್ನು ಕೊಡಕ್ ಸಾಧ್ಯ ಅಂತ ನೋಡ್ತೀವಿ ಸೊ ಇದನ್ನ ಅವ್ರ ಏನಂತ ಬರೀತಾರ ಅಂದ್ರೆ ಇದು ಫಾದರ್ಸ್ ಬಿಸ್ನೆಸ್ ಅಂತ ಬರೀತಾರೆ ಅಂದ್ರೆ ಫಾದರ್ಸ್ ಬಿಸ್ನೆಸ್ ಅಂದ್ರೆ ಏನಂದ್ರೆ ತಂದೆಗಾಗಿ ನಾವು ಮಾಡುವ ಕೆಲಸ ಏನಂದ್ರೆ ಈ ಕೆಟ್ಟ ವಿಚಾರಗಳನ್ನ ನಾವು ಬಿಟ್ಟು ಒಳ್ಳೆ ವಿಚಾರಗಳನ್ನ ನಾವು ಕಲ್ತ್ಕೊಂಡು ಅದನ್ನ ನಾವು ಡೈಲಿ ಅಲ್ಲಿ ನಾವು ಅದನ್ನ ಅನುಸರಿಸಬೇಕು ಅಂತ ಆಮೇಲೆ ದೇವರ ಒಂದು ವಿಚಾರ ನಮ್ಗೆ ನಾವು ಈ ನಾವು ವಿಚಾರವನ್ನು ತಿಳ್ಕೊಬೇಕು ಅಂತ ಇಷ್ಟ ಪಡ್ತಾರಂತೆ ಅದೇನಂದ್ರೆ ಈ ಫಾದರ್ಸ್ ಬಿಸ್ನೆಸ್ ಅಲ್ಲಿ ನಾವ್ ಇರ್ಬೇಕಾದ್ರೆ ಫಸ್ಟ್ ನಾವು ಎಜುಕೇಟ್ ಆಗ್ಬೇಕು ಅಂತ ನಾವು ಎಜುಕೇಟ್ ಆಗ್ಬಿಟ್ಟು ಆಮೇಲೆ ನಾವೇನ್ ಮಾಡ್ಬೇಕಂತೆ ಬೇರೆಯೊಬ್ಬರು ನಾವು ಎಜುಕೇಟ್ ಮಾಡ್ಬೇಕಂತೆ ಸೊ ಈ ವಿಚಾರನೇ ಏನ್ ಏನ್ ಏನಾಗ್ತಾ ಇದೆ ಅಂದ್ರೆ ಎರಡು ಸಾವಿರ ವರ್ಷದಿಂದ ನಡೀತಾ ಇದೆ ಅಂತ ನೋಡ್ತೀವಿ ಸೊ ನಾವು ಫಸ್ಟ್ ನಾವು ದೇವ್ರ ಬಗ್ಗೆ ನಾವು ಎಜುಕೇಟ್ ಆಗ್ತಾ ಇದೀವಿ ಅದಾದ್ಮೇಲೆ ನಾವೇನಾಗ್ತಾ ಇದೀವಿ ಮತ್ತೊಬ್ರಗು ನಾವು ಎಜುಕೇ ಎಜುಕೇಟ್ ಮಾಡ್ತಾ ಇದೀವಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಪ್ಪಸ್ನದ ಪೌಲು ಬೇರೆ ಫಸ್ಟ್ ಯೇಸು ಸ್ವಾಮಿನೇ ತಗೊಳ್ಳೋಣ ಯೇಸು ಸ್ವಾಮಿ ಭೂಮಿಲಿ ಬಂದ್ರು ಅವ್ರ ಓಟನ್ ಮಾತ್ರ ನಾನು ಓಟ್ ಮುಗಿಸ್ತೀನಿ ನನ್ಗೆ ನಾನು ಕೊಟ್ಟಿರೋ ಕೆಲಸ ಅಷ್ಟೇ ನಾನು ಈಡು ಬಲಿಯಾಗಿ ನನ್ ದೇವ್ರು ಕಳ್ಸಿದಾರ ಅಷ್ಟ್ ಮಾತ್ರ ನಾನು ಓಟ್ ಮುಗಿಸ್ತೀನಿ ನನ್ಗ ಬೇರೆ ಏನು ಮಾಡಲ್ಲ ನಾನು ಅಂತ ಹೇಳಿದ್ರೆ ಅವಾಗ ಏನಾಗ್ತಾ ಇತ್ತು ಅಲ್ಲ ರಾಮ್ಸನ್ ಕೊಡಕ್ಕೆ ಅವ್ರು ಬಂದ್ರು ಅದನ್ ಮಾತ್ರ ನಾನು ಮಾಡಿ ಮುಗಿಸ್ತೀನಿ ಬೇರೆ ಯಾವ ವಿಚಾರನು ಮಾಡಲ್ಲ ಅಂತ ಹೇಳಿದ್ರೆ ಏನಾಗ್ತಾ ಇತ್ತು ಮಾದರಿ ಆಗ್ತಾ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಸಭೆ ಅನ್ನೋದೇ ಇರ್ತಾ ಇರ್ಲಿಲ್ಲ ಅಲ್ವರ ಆಮೇಲೆ ಮಾದರಿ ಅನ್ನೋದು ಅಲ್ವರ ಆದ್ರೆ ದೇವರ ಕುಪ್ಪೆ ನೋಡಿ ಆ ದೇವರ ಮೈಂಡ್ ಹೇಗಿತ್ತು ಅದೇ ಮೈಂಡ್ ಕ್ರಿಸ್ತನಾಗ ಇದ್ದಿದ್ರಿಂದಾನೆ ಅವ್ರು ಏನ್ ಮಾಡಿದ್ರು ಈ ಭೂಮಿಲಿ ಬಂದು ಬರೀ ರ್ಯಾನ್ಸಮ್ ಸಾಕ್ರಿಫೈಸ್ ಕೊಡೋದು ಮಾತ್ರ ಅಲ್ಲ ಅವ್ರು ಈ ಲೋಕದಲ್ಲಿ ಅನೇಕ ಕಷ್ಟಪಾಡುಗಳನ್ನು ಅವ್ರು ಅನುಭವಿಸಿ ನಮಗೆ ಒಂದು ಮಾದರಿಯಾಗಿ ಅವರು ಇದ್ದು ಹೋದ್ರು ಅಂತ ನಾವು ನೋಡ್ತೀವಿ ಅದೇ ರೀತಿ ಏನ್ ಮಾಡಿದಾರಂತೆ ದೇವರು ಯೇಸು ಕ್ರಿಸ್ತನ ಮಾದರಿನ ನೋಡ್ಕೊಂಡು ನೀವು ಒಬ್ಬರಿಗೊಬ್ರು ಮಾದರಿಯಾಗಿರಿ ಅಂತ ಅವ್ರು ಕಳ್ಸಿಕೊಟ್ಟಿದ್ದಾರೆ ಅಲ್ವರ ಅದನ್ನೇ ನಾವು ಲವ್ ಯುವರ್ ಲೈವ್ ನೈಬರ್ ಅಂತ ನೋಡ್ತೀವಿ ಲವ್ ಒನ್ ಅನ್ ಅದರ್ ಅಂತ ಅಂದ್ರೆ ನೀವು ಒಬ್ಬರಿಗೊಬ್ಬರು ಪ್ರೀತಿ ಸೀರಿ ಅಂತ ಅಲ್ಲರ ಅದನ್ನೇ ಯೇಸು ಸ್ವಾಮಿ ಏನ್ ಮಾಡ್ದು ಅವ್ರ ಶಿಷ್ಯರಿಗೆ ಹೇಳ್ಕೊಟ್ರು ಅವ್ರ ಶಿಷ್ಯರ್ ಅಂದ್ರೆ ಅವ್ರ ಹನ್ನೆರಡು ಅಪ್ಪೋಸ್ತಲರ್ ಮಾತ್ರ ಅಲ್ಲ ನಾವು ಕೂಡ ಆ ಶಿಷ್ಯ ಅವರಲ್ಲಿ ಆ ಹನ್ನೆರಡು ಅಪ್ಪಸ್ತಲರ್ ಮಾತ್ರ ಅಲ್ಲ ನಾವು ಅವ್ರ ಶಿಷ್ಯರಾಗಿದ್ದೇವೆ ಸಭೆಯ ವರ್ಗದ ವರ್ಗ ವರ್ಗದವರಾಗಿದ್ದಾರೆ ಅಂತ ನಾವು ನೋಡ್ತೀವಿ ಸೊ ಈ ರೀತಿ ಆಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಸುವಾರ್ಥೆಯನ್ನು ಸಾರಬೇಕು ಇನ್ನೊಬ್ಬರನ್ನ ನಾವು ಆ ಸಭೆಯಾಗಿ ವರ್ಗ ಆಗೋಕೆ ನಾವು ಸಹಾಯ ಮಾಡಬೇಕು ಅಂತ ನೋಡ್ತೀವಿ ಆ ರೀತಿ ಮಾಡಿದ್ರೇನೆ ಏನಾಗುತ್ತೆ ಈ ಸಭೆ ಅನ್ನೋದು ಕಂಪ್ಲೀಟ್ ಆಗುತ್ತೆ ಚರ್ಚ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ್ರೇನೆ ಏನಾಗುತ್ತೆ ಮುಂದೆ ಆ ಕಣ್ಣಿಗೆ ಕಾಣುವ ರಾಜ್ಯ ಇವಾಗ ರಾಜ್ಯ ಸ್ಟಾರ್ಟ್ ಆಗೋಯ್ತು ಅಂತ ನಮ್ಗೆ ಗೊತ್ತು ಬಟ್ ಆ ಕಣ್ಣಿಗೆ ಕಾಣುವ ರಾಜ್ಯ ಆ ವಿಸಿಬಲ್ ಕಿಂಗ್ಡಮ್ ಸ್ಟಾರ್ಟ್ ಆಗಿ ಈ ಲೋಕದ ರಕ್ಷಣೆ ಆಗುತ್ತೆ ಅಂತ ನಾವು ನೋಡ್ತೀವಿ ಸೊ ಇದಕ್ಕೋಸ್ಕರನೇ ನಾವ್ ಏನ್ ಮಾಡ್ಬೇಕಂದ್ರೆ ಈ ಅತಿ ಅಮೂಲ್ಯವಾದ ಈ ಮುತ್ತನ್ನು ನಾವು ಪಡ್ಕೋಬೇಕಾದ್ರೆ ನಾವು ನಮ್ ಇರುವ ನಮ್ಮ ಟೈಮ್ ಅನ್ನ ಏನ್ ಮಾಡ್ಬೇಕಂತ ಕೊನೇದಾಗಿ ರಿಡೀಮ್ ಯುವರ್ ಟೈಮ್ ಅಂತ ಹೇಳ್ತಾರೆ ಅಂದ್ರೆ ನಮಗೆ ಈ ಲೋಕದಲ್ಲಿ ನಾವು ಖರ್ಚು ಮಾಡ್ತೀವಲ್ಲ ಆ ಟೈಮ್ ನಾವು ಏನು ಮಾಡಬೇಕು ಮಾಡ್ಬೇಕು ಆದಷ್ಟು ಉಳಿಸ್ಕೊಂಡು ಈ ದೇವರ ಸೇವೆಯಲ್ಲಿ ನಾವು ಅದನ್ನ ಖರ್ಚು ಮಾಡೋಕೆ ನಾವು ಪ್ರಯತ್ನ ಮಾಡಬೇಕು ಈ ರೀತಿಯಾಗಿ ನಾವು ಮಾಡಿದ್ರೆ ನಾವು ಖಂಡಿತವಾಗಿ ನಾವು ದೇವರ ಊರು ಮಕ್ಕಳಾಗ್ತೀವಿ ಮತ್ತು ಯೇಸು ಕ್ರಿಸ್ತನ ಮೊದಲಗಿತ್ತಿ ಆಗ್ತೀವಿ ಮತ್ತು ಸಭೆಯ ಒಂದು ಅಂಗ ಆಗ್ತೀವಿ ದೇವರೊಂದಿಗೆ ಮತ್ತು ಕ್ರಿಸ್ತನೊಂದಿಗೆ ಏನಾಗ್ತೀವಿ ನಿತ್ಯ ನಿತ್ಯವಾಗಿ ನಾವು ವಾಸ ಮಾಡ್ತೀವಿ ಅಂತ ನಾವು ನೋಡ್ತೀವಿ ಸೊ ಈ ರೀತಿಯಾಗಿ ಮಾಡೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ ಅಂತ ಹೇಳ್ತಾ ನಾನು ಈ ವಾಕ್ಯವನ್ನು ಮುಗಿಸ್ತೀನಿ ದೇವರ ಈ ವಾಕ್ಯವನ್ನು ಆಶೀರ್ವದಿಸಲ್ಲ ಪ್ರೀತಿಯಂತ ಸಹೋದರ ಸೋದರ ಇದೆ ನಮ್ಮ ಸೋದರು ಇವತ್ತಿನ ನಾವು ಸುವಾರ್ತೆ ಒಂದು ಸಾರುವಂತ ಒಂದು ಎರಡು ಉದ್ದೇಶಗಳು ಅಲ್ವರ ನೋಡ್ಬೇಕಾದ್ರೆ ದೇವರು ಈ ಸುವಾರ್ತೆ ಯುಗದಲ್ಲಿ ಅಹ್ ಸುವಾರ್ತೆ ಸಾರದ ಮುಖಾಂತರ ಎರಡು ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಏನ್ರಿ ಆ ಒಂದು ದೇವರಾಜ್ಯಕ್ಕೆ ರಾಜ್ಯಕ್ಕೆ ಏನ್ರಿ ಒಂದು ಗುಂಪಿನ ಜನಾಂಗನ ಏನ್ ಮಾಡ್ತಾ ಇದಾರೆ ಅವರು ಆಯ್ಕೆ ಮಾಡ್ತಾ ಇದಾರೆ ಅದು ಯಾರು ಅಂತ ನೋಡ್ತೀನಿ ಒಂದು ಚಿಕ್ಕ ಹಿಂಡು ಅಲ್ವರ ಲಿಟಲ್ ಫ್ಲಾಕ್ ಯಾರು ಕ್ರಿಸ್ತನ ಸೌರಭ್ಯದಲ್ಲಿ ಬೆಳ್ದಿ ಕ್ರಿಸ್ತನೊಂದಿಗೆ ಒಂದು ಸಾವಿರ ಶಾಳ್ವಿಕೆ ಮಾಡಿ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ ಆಶೀರ್ವಾದ ಕೊಡಕ್ ಹೋಗ್ತಾರೆ ಅಂತ ಒಂದು ಗುಂಪಿನ ಜನಾಂಗನ ಏನ್ ಮಾಡ್ತಾ ಇದಾರೆ ಸೆಲೆಕ್ಷನ್ ಮಾಡ್ತಾ ಇದಾರೆ ಆ ಗುಂಪಿನ ಜನಾಂಗದ ಬಗ್ಗೆನೆ ಏನ್ ಮಾಡಿದ್ರು ಬ್ರದರ್ ಅನೇಕ ಒಂದು ವಾಕ್ಯಗಳ ಮುಖಾಂತರ ವಿಸ್ತಾರವಾಗಿ ಏನ್ ಮಾಡಿದ್ರು ಆ ಒಂದು ಕ್ಯಾರೆಕ್ಟರ್ ಗಳನ್ನ ಹೇಳಿದ್ರು ಸೊ ಅದನ್ನ ನೋಡ್ಬೇಕಾದ್ರೆ ಮುಖ್ಯವಾಗಿ ಏನ್ರಿ ಆ ಒಂದು ಚಿಕ್ಕ ಹಿಂಡಿನ ಏನಂತ ಕರೀತಾರೆ ಬೈಬಲ್ ನಲ್ಲಿ ಅಂತಂದ್ರೆ ಅಮೂಲ್ಯವಾಗಿರೋ ಒಂದು ಮುತ್ತು ಅಂತ ಏನ್ ಮಾಡ್ತಾರೆ ನಾವ್ ಸತ್ಯವೇದ ನೋಡ್ತೀರಿ ಯೇಸುಕುಸು ಹೇಳಿರೋ ಸಮಯದಲ್ಲಿ ಏನ್ ಮಾಡ್ತಾರೆ ಒಂದು ಆ ಮನುಷ್ಯ ಏನ್ ಮಾಡ್ದಂತೆ ಆ ಬಲೆಯನ್ನ ಹಾಕಿದ್ಮೇಲೆ ಏನ್ ತಗೊಂಡಂತವನು ತುಂಬಾ ಅಮೂಲ್ಯವಾಗಿರಂತ ಮುತ್ತುಗೆ ಏನಾಗಿದೆ ಅದು ರಾಜ ಏನಕ್ಕಾಗಿದೆ ಆ ಅಮೂಲ್ಯವಾದಂತ ಮುತ್ತಿಗೆ ಹೋಲಿಕಾಗಿದೆ ಒಬ್ಬ ಮನುಷ್ಯ ವ್ಯಾಪಾರಸ್ಥನು ಆ ಹೋದ್ರಿ ತನ್ನ ಬದುಕನ್ನೆಲ್ಲಾ ಮಾರಿ ಬೆಲೆ ಉಳ್ಳ ಮುತ್ತುಗಳನ್ನು ಕೊಂಡುಕೊಂಡ್ರಿ ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿ ನೋಡ್ರಾ ಉತ್ತಮವಂತ ಮುತ್ತುಗಳನ್ನ ಹುಡುಕುವಂತ ವ್ಯಾಪಾರಿ ಈ ವ್ಯಾಪಾರಿ ಯಾರಂದ್ರೆ ನಮ್ಮ ರಕ್ಷಕನಗಂತ ಯೇಸು ಕೃಷಿ ಏನ್ ಮಾಡ್ತಾರ ಈ ಅಮೂಲ್ಯವಾಗಿರೋ ಮುತ್ತನ್ನ ಏನ್ ಮಾಡ್ತಾರಂತೆ ಅದರ ನೋಡ ಹುಡುಕ್ತಾ ಇರ್ತಾರಂತೆ ಅಂದ್ರೆ ನೋಡ್ಬೇಕ್ರೆ ಈ ಮುತ್ತಿನ ಒಂದು ಬೆಲೆ ನೋಡ್ಬೇಕ್ರೆ ತುಂಬಾ ಅತಿ ಅಮೂಲ್ಯ ಅಂದ್ರೆ ಈ ಜನರಲ್ ಆಗಿ ಈ ನ್ಯಾಚುರಲ್ ಮುತ್ತು ಹೆಂಗ್ ಫಾರ್ಮ್ ಆಗ್ತಾರೆ ಅಂದ್ರೆ ಸಮುದ್ರಗಡೆ ಹೈ ಪ್ರೆಷರ್ ಅಲ್ಲಿ ಏನಾಗತ್ತದು ಅದು ಫಾರ್ಮ್ ಆಗೋದು ಅಲ್ವರ ಸೊ ಅದೇ ರೀತಿ ಈ ಒಂದು ವ್ಯಾಪಾರಿ ಏನಪ್ಪಾ ನೋಡ್ತಾನೆ ಸಾಧಾರಣ ಆಗಿರೋ ಮುತ್ತ ಅಂತ ತುಂಬಾ ಪ್ರೆಷಸ್ ಆಗಿರಂತ ಎಂತಾರೆ ಮುತ್ತನ್ನು ಏನ್ ಮಾಡ್ತಾರೆ ನೋಡ್ತಾರಂತೆ ಅಲ್ವ ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಹೇಳ್ತಾರೆ ಹಾ ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲಾ ಮಾರಿ ಬಂದು ಅದನ್ನು ಕೊಂಡುಕೊಂಡ ನೋಡ್ರ ಯಾವ ತರ ಅಂತಂದ್ರೆ ಇದಿಗೋಸ್ಕರ ತನ್ನ ಬದುಕನ್ನೆಲ್ಲ ಏನ್ ಮಾಡಿದ್ರು ಯೇಸುಕುಸ್ಸು ಮಾಡುದಂದ್ರೆ ಎವಿ ರಿಸ್ತು ಕೊಂಡ್ ಏನ್ ಮಾಡಿದ್ರು ತನ್ನ ಪ್ರಾಣನ ಏನ್ ಮಾಡಿದ್ರು ಈ ಸಭೆಗಾಗಿ ತ್ಯಾಗ ಮಾಡಿದ್ರು ಅಂತ ನೋಡ್ತೀನಿ ಅಂದ್ರೆ ಸದ್ಯ ನೋಡ್ಬೇಕಾದ್ರೆ ಏನ್ರೀ ಈ ಒಂದು ಅಹ್ ಅಮೂಲ್ಯವಾಗಿರೋ ಮುತ್ತು ತರ ನಾವೇನಾಗ್ಬೇಕು ಮಾರ್ಪಾಡಾಗಬೇಕು ಅಂತ ನೋಡ್ತೀರ ಅದಕ್ಕಾಗಿ ದೇವ್ರೇನ್ ಮಾಡಿದ್ರೆ ನಮ್ಗೆ ಉತ್ಕೃಷ್ಟ ಅಂತ ವಾಗ್ದಾನಗಳನ್ನ ಕೊಟ್ಟಿದಾರೆ ನಮ್ಗಿರಂತ ಅನೇಕ ಬಲನೀತೆಗಳನ್ನ ಜಯಿಸೋದಿಕ್ಕೆ ಮುಖ್ಯವಾಗಿ ನೋಡ್ಬೇಕಂದ್ರೆ ಗಲಾತಿಯ ಐದನೇ ಇದ್ರು ಹೇಳಿದಂತ ರೀತಿಯಲ್ಲಿ ಪವಿತ್ರಾತ್ಮನ ಗುಣಗಳನ್ನ ಏನ್ ಮಾಡ್ಬೇಕವ ನಾವು ಬೆಳೆಸ್ಕೊಬೇಕು ಅದರ ಲವ್ ಜಾಯ್ ಪೀಸ್ ಲಾಂಗ್ ಸಫರಿಂಗ್ ಫೇತ್ ಮೀಕ್ನೆಸ್ ಟೆಂಪ್ರೆನ್ಸ್ ಅದರ ಸೊ ಇವನ್ನೆಲ್ಲ ಏನ್ ಮಾಡಿ ಬೆಳೆಸ್ಕೊಂಡು ನಾವು ಕ್ರಿಸ್ತನ ಸ್ವರೂಪದಲ್ಲಿ ಏನಬೇಕು ಆಗ್ಬೇಕು ಅಂತ ನೋಡಿದ್ರೆ ಸರಿ ಈ ತರ ಒಂದು ಈ ಒಂದು ಗುಂಪಿನ ಸೆಲೆಕ್ಷನ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾರೆ ಎರಡನೇ ಒಂದ್ ಕೆಲಸ ಅಂದ್ರೆ ಗಾಸ್ಪೋಲ್ ಆಫ್ ದ ಕಿಂಗ್ಡಮ್ ಅದರ ಸೊ ಈ ಒಂದು ಸುವಾರ್ತೆನ ಅಹ್ ಸಾರೋದ್ರ ಮುಖಾಂತರ ದೇವ್ರು ಮಾಡ್ತಾರೆ ಒಂದು ಈ ಗುಂಪಿನ ಸೆಲೆಕ್ಷನ್ ಮಾಡ್ತಾರೆ ಈ ಗ್ರೂಪ್ ಅಲ್ಲಿ ಸೆಲೆಕ್ಷನ್ ಮಾಡಿ ಬಂದ್ರೆ ನಮ್ ಗೊತ್ತು ದೇವ್ರ ಯೋಜನೆ ಏನ್ ಮಾಡ್ತಾರೆ ದೇವ್ರ ರಾಜ್ಯ ಏನ್ ಮಾಡ್ತಾರೆ ಬುಲಕ್ ಕಣ್ಣು ಕಾಡ್ ರೀತಿಲಿ ಸ್ಥಾಪನೆ ಮಾಡ್ತಾರೆ ಅವಾಗ ಸತ್ತೋಗಿರ ಮನುಷ್ಯನಲ್ಲ ಏನ್ ಮಾಡ್ತಾರೆ ಬುಲಕ್ಗೆ ಪುನರ್ತನ ಮಾಡಿ ಇದೇ ಭೂಮಿ ಏನ್ ಮಾಡ್ತಾರೆ ಅವರು ಬಂದು ಅವ್ರಿಗೆ ಏನ್ ಮಾಡ್ತಾರೆ ಸತ್ಯ ವಾರ್ತೆಗಳನ್ನ ಕೊಡ್ತಾರೆ ಇವಾಗ ಏನಕ್ಕೆ ಸತ್ಯವಾರ್ತೆಗಳು ಅವ್ರಿಗೆ ಹೋಗ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅಂತ ಅಂತಂದ್ರೆ ಈ ಪ್ರಪಂಚ ದೇವ್ರ ಏನ್ ಮಾಡ್ತಾರೆ ಅವ್ರ ಕಣ್ಗಳನ್ನ ಮಂಕು ಅಂದ್ರೆ ಸತ್ಯನ ಸರಿಯಾಗಿ ಗುರ್ತಿಡಲ್ ರೀತಿಲಿ ಸತ್ಯ ಕರೆಕ್ಟ್ ಆಗಿ ಗೊತ್ತಾಗ್ದ ರೀತಿಯಲ್ಲಿ ಅವ್ರ ಮೈಂಡ್ ನ ಡೈವರ್ಟ್ ಮಾಡಕ್ಕೆ ಅಂದ್ರೆ ಅನೇಕ ಪ್ರೋಗ್ರಾಮ್ ಗಳು ಏನ್ ಮಾಡಿದಾನೆ ಏರ್ಪಾಡ್ ಮಾಡಿದ್ರೆ ನಮ್ಮ ಬ್ರದರ್ ಒಂದ್ ಸ್ವಾಮಿ ಹೇಳೋದಿಲ್ಲ ಏನಂದ್ರೆ ಒಬ್ಬ ರಾಜ ಅವತನ ಮಾಡಿದ್ಕೆ ಏನ್ರಿ ಊಟಕ್ಕೆಲ್ಲ ಕರೆದವಾಗ ಏನ್ ಮಾಡ್ತಾರೆ ಒಬ್ಬೊಬ್ರು ಒಂದು ನೆಪಗಳನ್ನ ಕೊಡಕ್ಕೆ ಶುರು ಮಾಡೋದ್ ನಾನು ಏನ್ ಮಾಡಿದೀನಿ ಹೊದಾನ್ ತಗೊಂಡಿದ್ದೀನಿ ಆ ಹೊದಾನ ಏನ್ ಮಾಡ್ಬೇಕು ಇವಾಗ ನಾನು ಅದನ್ನ ಚೆಕ್ ಮಾಡಕ್ ಹೋಗ್ಬೇಕು ಇನ್ನೊಬ್ರು ಏನ್ ಮಾಡ್ತಾನೆ ಎತ್ತನ್ ತಗೊಂಡಿದೀನಿ ಆ ಎತ್ತಿನ ಪರೀಕ್ಷೆ ಮಾಡಕ್ ಹೋಗ್ಬೇಕು ಮೂರ್ ದಿನ ಏನ್ ಮಾಡ್ತಾನೆ ನಾನು ಮದುವೆ ಮಾಡ್ಕೊಂಡಿದೀನಿ ಅಂತ ಅದಕ್ಕೆ ನಾನು ಬರಕ್ ಆಗಲ್ಲ ಅಂತ ಹೇಳ್ತಾರೆ ಅಲ್ರ ಸೊ ಇವೆಲ್ಲ ನೋಡ್ಬೇಕಾದ್ರೆ ಮೂರು ಕೂಡ ನ್ಯಾಯ ಪ್ರಮಾಣದಲ್ಲಿ ವಿಚಾರಗಳೇ ಅಲ್ವಾ ಧರ್ಮಶಾಸ್ತ್ರ ಏನಾಗಿತ್ತು ಇದೆಲ್ಲ ಇತ್ತು ಆಕ್ಚುಲಿ ಅಲ್ವರ ಸೊ ಅದಕ್ಕೆ ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ನ್ಯಾಯ ಪ್ರಮಾಣ ಮುಖಾಂತರ ಏನ್ ಮಾಡ್ತಾರೆ ಕಾರಣಗಳನ್ನ ಕೊಡ್ತಾರೆ ಮೊದಲನೇದಾಗಿ ಏನ್ರಿ ಹೊಲ ಇತ್ತು ಅಂತಂದ್ರೆ ನೋಡ್ಬೇಕು ಏನ್ರೀ ನಮ್ಗೆ ಬಿಸ್ನೆಸ್ ಬಿಸ್ನೆಸ್ ಅಂತ ಪ್ರಾಪರ್ಟಿಗಳು ನಮ್ಮ ಸಂಪತ್ತುಗಳು ಅದರ ಅನೇಕ ಜನಗಳು ಸತ್ಯಕ್ಕೆ ಏನಕ್ಕೆ ಬರಲ್ಲ ಅಂದ್ರೆ ಅವ್ರಿಗೆ ಏನ್ ಜಾಸ್ತಿ ಹಾ ಐಶ್ವರ್ಯಮಂತ ಏನ್ರಿ ಜಾಸ್ತಿ ಅಂದ್ರೆ ಅದಕ್ಕೆ ಯವನೋಸ್ಥಾನ ಐಶ್ವರ್ಯವಂತ ಕೂಡ ಏನಾಗಿಲ್ಲ ರಕ್ಷಣೆ ಒಂದೋದಕ್ಕೆ ತುಂಬಾ ಕಷ್ಟ ಆಗೋಯ್ತು ಯಾಕೆ ಅಂತಂದ್ರೆ ಒಂಟೆ ಸೂಜಿ ಕಣಲ್ಲಿ ಹೋಗ್ಬಿಡ್ತಾರೆ ಆ ಐಶ್ವರ್ಯವಂತ ದೇವರಾಜ ಬರಕೇನ್ರಿ ಏನ್ರಿ ತುಂಬಾ ಕಷ್ಟ ಅದಕ್ಕೆ ನಾವು ಸತ್ಯವೇದ ವಿದ್ಯಾರ್ಥಿಗಳು ನೋಡೋದಾದ್ರೆ ಅನೇಕ ಜನಗಳು ಏನಿಲ್ಲ ಯಾರಿಲ್ಲ ಎಲ್ಲಾ ಕಷ್ಟದಲ್ಲಿ ಇರೋರ್ರೆ ಅಲ್ವ ಸದ್ಗಿ ನೋಡ್ಬೇಕ್ರೆ ಏನ್ರಿ ಕಷ್ಟದಲ್ಲಿರೋ ಯಾರನ್ನ ಹುಡ್ಕದ ದೇವ್ರನ್ನ ಹುಡ್ಕೋದ್ರ ಆಮೇಲೆ ಎರಡನೇ ಕ್ಯಾಟಗರಿ ಯಾರಪ್ಪ ಅಂತಂದ್ರೆ ಏನ್ರಿ ನಮ್ಗೆ ಒಂದು ಮಾಡು ಮಾಡ್ ತಗೊಂಡಿದ್ದೀನಿ ಅಂತಂದ್ರೆ ಏನಪ್ಪಾ ಅಂದ್ರೆ ಬಿಸ್ನೆಸ್ಗಳು ಅಂದ್ರೆ ಯಾರು ಬಿಸ್ನೆಸ್ ಇರ್ತಾರೋ ಅವ್ರ ಏನ್ ಮಾಡಕ್ ಹೋಗಲ್ಲ ಎಲ್ಲ ಸಾಕ್ರಿಫೈಸ್ ಮಾಡಿ ಬಿಟ್ಟು ಏನು ದೇವ್ರಿಗಾಗೆ ನಿಂತ್ಕೊಡಕ್ಕೆ ಬರಕ್ ಹೋಗಲ್ಲ ಯಾಕೆ ಬಿಸ್ನೆಸ್ ಬಿಟ್ರೆ ಏನೋ ಬಿಡ್ತಾರೆ ಹಾ ಲಾಸ್ ಬರಲ್ಲ ಬೇರೆಯವ್ರಿಗೆ ಕೊಟ್ಟ ಅಂದ್ರೆ ಸ್ವಲ್ಪ ಮಾಡುವಂತ ಅವ್ರು ಏನ್ ಮಾಡ್ಬಿಡ್ತಾರೆ ಬಿಸ್ನೆಸ್ನ ಅವ್ರೇ ಒಂದು ಬಿಸ್ನೆಸ್ ಮಾಡ್ಬಿಡ್ತಾರೆ ಏನ್ ಮಾಡ್ತಾರೆ ಆ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಏನ್ ಮಾಡಕ್ ಹೋಗಲ್ಲ ಬಿಟ್ಕೊಡಕ್ ಹೋಗಲ್ಲ ದೇವ್ರು ಬೇಕಾರೆ ಬಿಟ್ಬಿಡ್ತಾರೆ ಯಾಕೆ ದೇವ್ರ ಯಾವತ್ತೂ ಇರ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ದೇವ್ರ ಅವೈಲಬಲ್ ಬಟ್ ನಾಟ್ ಕಸ್ಟಮರ್ ಅಂತ ಏನ್ ಮಾಡ್ತಾರೆ ಕಸ್ಟಮರ್ ಗೆ ಮಾಡ್ತಾರೆ ಫಸ್ಟ್ ಪ್ರಿಫರೆನ್ಸ್ ಕೊಡಂಥದ್ದು ಮೂರ್ ದಿವಸ ನೋಡ್ತೀರಿ ಅಂತಂದ್ರೆ ಫ್ಯಾಮಿಲಿ ಅಂದ್ರ ಅದೇ ನಾವು ಬಿತ್ತುವ ಸಮಯದಲ್ಲಿ ಕೂಡ ನೋಡ್ತಿರಲ್ಲ ಆ ಬೀಜ ಬಿತ್ತನೆ ಆಯ್ತು ದಾರಿ ಮಗಲೆಲ್ಲಿ ಬೀಳ್ತಾ ಬೇಕ್ರೆ ಪಕ್ಷಿ ಎತ್ಕೊಂಡು ಹೋಗ್ಬಿಡ್ತಾರೆ ಶೇತನ ಅಲ್ಲೇ ಕ್ರಿಯೆ ಮಾಡ್ಬಿಟ್ಟ ಇನ್ನೊಂದು ಚೆನ್ನಾಗಿತ್ತಂತೆ ಅದ್ರ ಚೆನ್ನಾಗಿ ಬೆಳಿತಾ ಇತ್ತು ಆದ್ರೆ ಬಂಡೆ ಕಲ್ಮೆ ಬಿದ್ದಿರೋದ್ರಿಂದ ಅದಕ್ಕೆ ಬೇರೆ ಏನಾಗಿಲ್ಲ ಹ ಆಳ್ವಾಗಿಲ್ಲ ಅಲ್ವರ ಅಂದ್ರೆ ಸತ್ಯದಲ್ಲಿ ಚೆನ್ನಾಗಿ ಕೇಳ್ತಾರೆ ಸಂತೋಷದಿಂದ ಬೆಳಿತಾರೆ ಆದ್ರೆ ಸತ್ಯಲ್ ನಿಂತ್ಕೊಳಕೆ ಏನಾಗಲ್ಲ ಅಲ್ಲಿ ಒಂದ್ ಫರ್ಮ್ನೆಸ್ ಇಲ್ಲ ಅದ್ರ ಒಂದು ಸ್ಥಿರವಾದಂತ ಒಂದು ಮೈಂಡ್ ಏನಾಗಿಲ್ಲ ಇಲ್ಲ ಯಾವಾಗ ಸ್ಥಿರವಾದ ಮೈಂಡ್ ಇಲ್ವ ಚಂಚಲ್ವ ಅಂತ ಮನ್ಸ ಆಗ್ತದೋ ಅವ್ರು ಸತ್ಯಲ್ಲ ಜಾಸ್ತಿ ದಿನ ಏನಾಗೋದಿಲ್ಲ ನಿಂತ್ಕೊಂಡೆ ಸತ್ಯ ಅದಕ್ಕೆ ನೋಡ್ತಿರಲ್ಲ ನಾವು ಎಷ್ಟೋ ಕ್ಲಾಸಸ್ ಆರಂಭ ಮಾಡ್ಬೇಕಾರೆ ಜನ ಬರ್ತಾರೆ 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 ಬತಾ ಬತ ಬತ ಬತ್ತಾ ಏನಾಗ್ತದೆ ಚಿಕ್ಕ ಹಿಂದೆ ಆಗ್ಬಿಡ್ತಾರೆ ದೊಡ್ಡ ಸಮೂಹದಿಂದ ಅಂದ್ರೆ ಯಾಕೆ ಅಂತಂದ್ರೆ ಇದು ದೇವ್ರ ಯೋಜನೆನೇ ಇರೋದು ನಂಗೆ ಅದಕ್ಕೆ ದೇವ್ರು ಹೇಳ್ಬಿಟ್ರಲ್ಲ ಕರೆಯಲ್ಪಟ್ಟವ್ರು ಅನೇಕ ಜನ ಪಟ್ಟವರು ಸ್ವಲ್ಪ ಜನ ಅದೇ ದೇವ್ರು ನೋಡ್ತಾರೆ ಏನಂತಂದ್ರೆ ನಿನ್ ಗಿಡ ಫಾಸ್ಟ್ ಫಾಸ್ಟ್ ಆಗಿ ಬೆಳೆದ್ ನೋಡಲ್ಲ ದೇವ್ರು ಎಷ್ಟು ಒಂದು ನಿಂತ್ಕೊಂಡು ಫಲಾನ ಕೊಡ್ತೀರ ದೇವ್ರ ಏನ್ ನೋಡ್ತಾ ಅಂದ್ರೆ ಆಮೇಲೆ ಆ ಒಂದು ಮೂರ್ನೆ ಒಂದ್ ಏನಾಯ್ತು ಒಳ್ಳೆ ಮುಳ್ಳು ಪೊದೆಗಳ ನಡುವೆ ಬಿಡ್ತಾರೆ ಅದೇ ಅಂದ್ರೆ ಅದ್ಗೆ ಡೈವರ್ಷನ್ಸ್ ಜಾಸ್ತಿ ಅದರ ತೊಂದ್ರೆ ಕೊಖ್ರಿಗಳೇನ್ರಿ ತುಂಬಾ ಜಾಸ್ತಿ ಅದರ ಅದ್ಗೆ ಅಂದ್ರೆ ಮುಳ್ಳುಗಳೈತೈತೆ ಅದ್ ಬೆಳೆದ ರೀತಿಯಲ್ಲಿ ಏನ್ ಮಾಡ್ತಾರೆ ಯಾರೋ ಒಬ್ರು ಏನ್ ಮಾಡ್ತಾವ್ರೆ ಹಾ ಅದರ ಚುಸ್ತಾ ಇರೋದು ಅದರ ಪಿನ್ ಹೊಡಿಯೋದು ತೊಂದರೆಗಳು ಕೊಡೋದು ಪ್ರಾಬ್ಲಮ್ ಕೊಡೋದು ಮೈಂಡ್ ನ ಡೈವರ್ಟ್ ಈ ಬೈಬಲ್ ಓದ್ಬೇಕನ್ನ ಹೇಳ್ತಾರೆ ಐಶ್ವರ್ಯ ಅಂತದ್ದು ಏನ್ರೀ ಆ ಒಂದು ಏನ್ರೀ ಹ ಮೋಸ ಪ್ರಪಂಚದ ಚಿಂತೆ ಇವೇನ್ ಮಾಡ್ತಾರೆ ಅಂತ ಅವ್ರನ್ನ ತಡ್ಬಿಡ್ತಾ ಅದೇ ಬಿಸ್ನೆಸ್ ಫ್ಯಾಮಿಲಿ ಅದಕ್ಕೆ ಯಾರ ಶಿಕ್ಷಣ ಆಗ್ಬೇಕು ಅನ್ನೋ ಆಸೆ ಪಟ್ರೆ ಫಸ್ಟ್ ಏನ್ ಮಾಡ್ಬೇಕು ಆ ತನ್ನ ತಾನೇ ಕಲಿಸ್ಬೇಕು ಯಾರು ತನ್ನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಳು ಸ್ವತಃ ತನ್ನ ಜೀವನ ಹಾಗೆ ಮಾಡ್ಲಿಲ್ವೋ ನನ್ ಶಿಕ್ಷ ಶಿಕ್ಷಣ ಆಗೋದಕ್ಕೆ ಲೈಕ್ ಇಲ್ಲ ಅದ್ರಂಗ್ ಫಸ್ಟ್ ನಾವೇನ್ ಮಾಡ್ಬೇಕು ಡಿನೈ ಅವರ್ ಸೆಲ್ಫ್ ನಮ್ಗಿರಂತದ್ದೆಲ್ಲವನ್ನೂ ಫಸ್ಟ್ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ಬೇಕು ದೇವ್ರ್ ಕೊಡ್ಬೇಕು ಈ ತರ ಕೊಡದ್ರೆ ಇದ್ರೆ ನಾವ್ ಕರ್ತನ ಒಂದು ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಗುಂಪಿನ ದೇವ್ರ ಏನ್ ಮಾಡ್ತಾರದು ಇವಾಗ ಸುವಾರ್ತೆ ಅದು ನೋಡ್ತಾರೆ ಅದಕ್ಕೆ ನೋಡ್ಬೇಕಾರೆ ಈ ಲೋಕದವ್ರಿಗೆ ಯಾಕೆ ಸುವಾರ್ತೆ ಹೋಗಿಲ್ಲ ಅಂದ್ರೆ ಅವ್ರಿಗಿನ್ನ ಈ ಕೇಳೋಂತ ಕಿವಿ ಏನಾಗಿಲ್ಲ ತೆರೆದಿಲ್ಲ ಕಣ್ಣು ನೋಡೋ ಅಂತ ಕಣ್ಗಳು ಇನ್ನ ಅವಾಗ ತೆರೆದಿಲ್ಲ ಅವೆಲ್ಲ ಯಾವ್ ತೆರಿತಾರೆ ಎಸ್ ಕ್ರಿಸ್ತನ ರಾಜ್ಯದಲ್ಲಿ ಸಭೆ ಎಲ್ಲ ಕಂಪ್ಲೀಟ್ ಟೈಮಲ್ಲಿ ಹೇಳ್ತಾರೆ ಕಣ್ಗಳು ತೆರಿತಾರೆ ಅವಾಗ ಏನಾಗ್ತಾರೆ ಮಾಡ್ಕೊಂತಾರೆ ಬಟ್ ಇಟ್ ವಿಲ್ ಬಿ ಟು ಲೈಟ್ ಅದರ ಸೊ ಅವಾಗ ಏನಾಯ್ತಾರೆ ಕಂಪ್ಲೀಟ್ ಡೋರ್ ಮುಚ್ಚಲ್ಪಟ್ಟಿರ್ತಾರೆ ಅಲ್ವರ ಸೊ ಅದೇ ನೋಡ್ಬೇಕ್ರೆ ಏನ್ರಿ ಒಂದು ಒಂದು ವಾಕ್ಯ ಅದ ನೋಡಿರ್ತೀನಿ ಏನ್ರಿ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ಸಿಕ್ಸ್ಟೀನ್ ಮತ್ತೆ ಸೆವೆಂಟೀನ್ ಮತ್ತೆ ಹದಿಮೂರನೇ ಅಧ್ಯಾಯ ಹದಿನಾರು ಮತ್ತೆ ಹದಿನೇಳು ಆದರೆ ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದ್ರಿಂದ ಧನ್ಯರು ಹ್ಮ್ ಆದ್ರಿಂದ ಏನ್ರಿ ನೀವು ಧನ್ಯರು ಅಲ್ವರ ಅದಿ ಹೊಡ್ಬೇಕಾರೆ ಯೇಸು ಕಸನ್ ಹೇಳ್ತಾರೆ ಓ ಎಂತ ಜೀಸಸ್ ಕ್ರಿಸ್ಟ್ ಅಪ್ಪ ಬ್ಲೆಸ್ ಮದರ್ ಅಂಡ್ ಫಾದರ್ ಅಂತ ಹೇಳ್ತಾರೆ ಕ್ರೈಸ್ಟನ್ ನೋಡ್ಬಿಟ್ಟು ನಿಮ್ ತಂದೆ ತಾಯಿಗೆ ಏನ್ರಿ ಹೋ ಹ ಧನ್ಯರು ಇವು ನಿನ್ನಂತ ಮಗನ ಎತ್ಬಿಟ್ಟವ್ರೆ ಅಂತ ಅವ್ರ ಅಬ್ಬ ಅವ್ರ ಯೇಸುಕುಸನ್ ಹೇಳ್ತಾರೆ ಕರೆಕ್ಟ್ ಕರೆಕ್ಟ್ ಅಮ್ಮ ಗ್ರೇಟು ತುಂಬಾ ಕಷ್ಟ ಪಟ್ಟವ್ರೆ ಅಂತಂದ್ರ ಏನ್ತಾರವ್ರ ಹ ಯಾರಪ್ಪ ಗ್ರೇಟು ಅಮ್ಮ ಗ್ರೇಟ್ ಅಲ್ಲ ಅಪ್ಪ ಗ್ರೇಟ್ ಅಲ್ಲ ಯಾರಂತೆ ಗ್ರೇಟ್ ತಿಳ್ಕೊಳಕೆ ಕಣ್ಗಾರಲ್ಲ ಇಂಥವ್ರ ಏನ್ರಿ ಗ್ರೇಟ್ ಹೇಳ್ಬೇಕಾರೆ ಎಲ್ಲಾರ್ಕಿಂತ ಧನ್ಯರು ಯಾರಪ್ಪಾ ಅಂದ್ರೆ ನೀವು ಏನ್ರಿ ಧನ್ಯರು ಅಲ್ವರ ಯಾಕೆ ಧನ್ಯರು ಅಂತಂದ್ರೆ ದೇವ್ ಏನ್ ಇಂಥ ಒಂದ್ ಸತ್ಯಾನ ತಿಳಿಯೋದಿಕ್ಕೆ ದೇವ್ರು ಯಾರಿಗೂ ಅನುಗ್ರಹ ಕೊಟ್ಟಿಲ್ವಂತೆ ಪ್ರವಾದಿಗಳಿಗೂ ಓದಿ ಸತ್ಯವಾಗಿ ಹೇಳುತ್ತೇನೆ ರುವ ಕಾರ್ಯಗಳನ್ನು ಬಹು ಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರೂ ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದ್ರು ಕೇಳಲಿಲ್ಲ ಕೇಳಲಿಲ್ಲ ನೋಡ್ರ ಎಂತ ನಾವೆಲ್ಲ ಎಷ್ಟೆಷ್ಟೆಲ್ಲ ಸತ್ಯದಲ್ವಾ ಈ ಸತ್ಯಾಂಶಗಳೆಲ್ಲ ಕೇಳದಕ್ಕೆ ಎಷ್ಟೋ ಜನ ಏನ್ ಮಾಡೋರ ಆಸೆನಾನ್ ಮಾಡ್ಲಾ ದೇವ್ರು ತಿಳಿಸಿಲ್ಲ ಅಲ್ವರ ಅದಕ್ಕೆ ಇವಾಗ ನಮ್ಗೆ ಏನ್ ಮಾಡೋರೆ ಸರ್ ಅದಕ್ಕೆ ನಾವೇನಾಗಿರ್ಬೇಕು ದೇವ್ರಿಗೆ ತುಂಬಾ ಕೃತತೆ ಉಳ್ಳವರಾಗಿರ್ಬೇಕಂದ್ರ ಈ ದೇವದೂತ್ರಕ್ಕೂ ಕೂಡ ಇದನ್ನ ದೃಷ್ಟಿ ಇಟ್ಟಿ ನೋಡೋದಕ್ಕೇನಿದೆ ಆಸೆ ಇದೆ ದೇವ್ರು ಕೊಟ್ರ ದೇವದೂರು ಕೊಟ್ರ ಸತಿ ಸದ್ಕೊಂಡು ಇದು ನಮ್ಗೆ ಕೊಟ್ಟವ್ರೆ ಅಂತಂದ್ರೆ ನಾವೇನ್ ಮಾಡ್ಬೇಕು ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು ಆಮೇಲೆ ಬಿಡದ್ ಒಂದ್ ಪಾಯಿಂಟ್ ಹೇಳಿದ್ರು ದೇವದೂತ್ರ ಮುಖಾಂತರ ಏನ್ ಮಾಡಿದ್ರು ಯೇಸು ಕೃಷ್ಣ ಒಂದು ಜನನ ಬಗ್ಗೆ ಹೇಳಿ ತಿಳಿಸಿದ್ರು ಕರೆಕ್ಟಾ ರೈತರ ದೇವತ್ರ ಕಳ್ಸ್ಕೊಳ್ಬೋದಲ್ಲ ಹೋಗಪ್ಪ ಇಲ್ಲಲ್ಲಿ ಎಲ್ಲರೂ ಎಲ್ಲಾರು ಯಾರು ದೇವ್ರ ಆಸಕ್ತಿ ಇದಾರೋ ಹೋಗ್ಬಿಟ್ಲಿ ನಾವ್ ಏನ್ ಮಾಡಿದ್ವಿ ಸುವಾರ್ತೆನಾ ಹೇಳಿ ಅಂತಂದ್ರೆ ಏನಾಗ್ಬಿಡ್ತದೆ ಹ ಸುವಾರ್ತೆ ಹಿಂಗೆ ಒಂದ್ ದಿನದಲ್ಲಿ ಬಿಡ್ತಾರೆ ಇಟ್ ಶುಲ್ ಬಿ ಪ್ರೊಕ್ಲೈಮ್ ಆದ್ರೆ ದೇವ್ರ ಅವ್ರ್ ಏನ್ ಮಾಡಕ್ ಹೋಗಿಲ್ಲ ಯಾರ್ನ್ಸ್ಕೊಂಡವ್ರೆ ನಮ್ಮನ್ನ ಏನ್ ಮಾಡೋರೇ ಉಪೇಕ್ಸ್ಕೊಂಡ್ರ ಏನೋ ಸತ್ಯ ವಾರ್ತೆನ ಹೇಳೋದಿಕ್ಕೆ ಅದ್ರ ಅದನ್ನ ನೋಡ್ಬೇಕ್ರೆ ಒಂದ್ ಗ್ರೇಟೆಸ್ಟ್ ಪ್ರಿವಿಲೇಜ್ ಅದರ ದೇವ್ರ್ ನಮ್ ಕೂತಿದ್ರಿಂದ ಇನ್ನ ಸರಿ ರೀತಿಯಲ್ಲಿ ಉಪೇಕ್ಸಿ ನಾವ್ ಏನ್ ಮಾಡೋಣ ದೇವ್ರ ಹತ್ರ ಒಂದು ಅನುಗ್ರಹನ ಕೇಳೋಣ ಅದೇ ತರ ದೇವ್ರ ವಾಕ್ಯನ ಹಂಚ್ಕೊಂಡಂತ ಸೋದರ ಸೋದರಿ ಕೂಡ ನಾವು ಕೃತ ಒಳ್ಳೆಯವರಾಗಿದ್ದೇವೆ ಜರು ಇನ್ನ ಹೆಚ್ಚಿನಾಗಿ ಆರಿಸಿ ಉರಿಸಿ ಮುಂದೆ ಬರೋದ ದಿನಗಳಲ್ಲಿ ಒಳ್ಳೆ ವಾಕ್ಯನ ನಮ್ಮ ಮಧ್ಯದಲ್ಲಿ ಹಂಚ್ಕೊಂಡಂತ ಕೃಪೆ ನೀಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ இன்னும் முக்கியவாத அனௌன்ஸ்மெண்ட்